శ్రీగురుభ్యో నమః. హరి ఓం. హే గ్రీవం చిదానంద విగ్రహం సగనగ్రహం దశగ్రీవక్షిరాపాన్మోచనం స్వనామగ్రహణాదీవస్తగ్రహ విగ్రహం వృందావనరతం వందే బ్రహ్మరుద్రేంద్రవందితం స్వంతఃపానంతశయ్యాయ పూర్ణజ్ఞాన ప్రసారణసే ఉత్తుంగళాంతరంగాయ నభ్రచతుర్థయే నమః. గురుమందిర ఘనత్వం సద్గుణైకాధివాసం క్షమదంతరనిష్టం సత్వనిష్టం వరిష్టం సకలజనశిష్టం నిత్యనిర్భూతకష్టం అయముఖబలనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ మదతాం కల్పవృక్షాయ మతాం కామధేనవే లీలాకరాచితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురుం నమః. బ్రహ్మచర్య హరిప్రేతి విద్యాసారుణ ఇష్టదాన్ కష్టహర్తృన్న విద్యామాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదత సర్వే కామా భవంతే వాశవతోబింబసన్నిధౌ. చింతామణం ప్రవక్తానాం కల్పవృక్షం చకారం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్పదాయకం విజ్ఞాన వివరం శాంతం భుజే అర్థగురుం భజే. శ్రీగురుభ్యో నమః. హరి ఓం. ಶ್ರುತಿಗೀತ ಕೇಳುವ ಸಿಗ್ತದೆ. ಶ್ರುತಿಗೀತ ಕೇಳಬೇಕು ಅಂತಂದ್ರೆ ಅವಶ್ಯ ಸ್ವಾಮಿ ಮಾಡಿಸ್ಕೊಡ್ತೇನೆ. ಪೂರ್ವಜನ್ಮದ ಪೂರ್ವ ಜನ್ಮದ್ದು ಮಾತ್ರ ಅಲ್ಲ, ಪೂರ್ವ ಅನಂತ ಜನ್ಮದ ಪುಣ್ಯದಿಂದ ಈ ದ್ವಾರಕಾ ಕ್ಷೇತ್ರಕ್ಕೆ ಬರಲಿಕ್ಕಾಗುತ್ತಂತೆ. ದ್ವಾರಕಾ ಕ್ಷೇತ್ರಕ್ಕೆ ಸಾಮಾನ್ಯ ಬರಲಿಕ್ಕಾಗಲ್ಲ, ಕೇಳಬಹುದು ಬರಲಿಕ್ಕಾಗಲ್ಲ. ಬರಬೇಕು ಅಂತಿದ್ರೆ ಆ ಸ್ವಾಮಿಯ ಕರುಣೆ ಇರಬೇಕು. ಬಂದರೂ ಕೂಡ ಒಂದಿನ ಎರಡು ದಿನಕ್ಕೆ ಸ್ವಾಮಿ ಕಳಿಸಿಬಿಡ್ತಾನೆ, ಹೆಚ್ಚು ದಿವಸ ಇಟ್ಟುಕೊಳ್ಳಲ್ಲ. ಹೆಚ್ಚು ದಿವಸ ಇಟ್ಟುಕೊಳ್ಳಲ್ಲ. ಇಟ್ಟುಕೋಬೇಕು ಅಂದ್ರೆ ಅದೇನೋ ಆತನ ಪೂರ್ಣ ಕರುಣೆ ಇದ್ರೆ ಹೊರತು ಸಾಧ್ಯವಿಲ್ಲ. ಅಂತಹ ಸ್ವಾಮಿ ಇಲ್ಲಿ ನಮ್ಮನ್ನು ಹದಿನೈದು ದಿವಸಗಳ ಕಾಲ ಭಗವಂತ ಇಲ್ಲಿ ನಮ್ಮನ್ನು ಇರುವಂತೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಸುಮ್ಮನೆ ಇದ್ದು ಹೋಗುವುದು ಅಲ್ಲದೆ ಆತನ ಸನ್ನಿಧಾನದಲ್ಲಿ ತತ್ರಾರು ವಿಶೇಷವಾಗಿ ಭಾಗವತವನ್ನು ಕೇಳುವುದು ಬಹಳ ವಿಶೇಷ. ಬರಬಹುದು, ಇಲ್ಲಿ ಬರೋದೇ ಕಷ್ಟ, ಬರಬಹುದು. ಬಂದರೂ ಇರಲಿಕ್ಕಾಗಲ್ಲ, ಇರಬಹುದು ಒಂದು ವೇಳೆ ಸ್ವಲ್ಪ ಪುಣ್ಯ ಜಾಸ್ತಿ ಇದ್ರೆ ಇರಬಹುದು. ಆದರೆ ಭಾಗವತ ಕೆಡತಾ ಇರೋದು ಅನ್ನುವುದು ಬಹಳ ದುರ್ಲಭ. ಆದ್ದರಿಂದ ಯಾಕೆ ಅಂದ್ರೆ ಅವನ ಚಿಂತನೆ ಬೇಕು. ನಿಂತ ನೀರಿನಂತೆ ನಮಗಿದ್ದ ಚೂರು ಜ್ಞಾನದಿಂದ ಅವನ ಸ್ಮರಣೆ ಮಾಡುತ್ತಾ ಇದ್ರೂ ಕೂಡ ಹೆಚ್ಚಿಗೆ ಇರಲ್ಲ. ಅದು ಹೊಸ 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 ವಿಶೇಷ ಶ್ರವಣ ಆಗಬೇಕು. ಆಗ್ತಾ ಇದ್ರೆ ಅದು ಮನಸ್ಸಿಗೆ ಬರ್ತಾ ಇದ್ರೆ ಅವನ ದರ್ಶನ ಆಗ್ತಾ ಇದ್ರೆ ಒಂದೇ ಒಬ್ಬನೇ ದ್ವಾರಕಾಧೀಶ, ನಿತ್ಯವೂ ಹೊಸ ಹೊಸದಾಗಿ ಕಾಣಬೇಕು. ನಮಗಿದ್ದ ಜ್ಞಾನ ಚೂರೇ ಇದ್ರೆ ದಿನವೂ ಹಳೆದಾಗ ಕಾಣುತ್ತಾನೆ, ಸಾಕಪ್ಪ ಅನ್ನಿಸ್ತಾ ಇರುತ್ತೆ. ಹಾಗಲ್ಲದೆ ಅವನಲ್ಲಿ ವಿಶೇಷ ಗುಣಚಿಂತನೆ ಬೇಕಾಗ್ತದೆ. ಅದರಿಂದ ಹಾಗಾದರೆ ದಶಮ ಸ್ಕಂದ ಭಾಗವನ್ನೇ ಇರೋದೇ ಸ್ವಲ್ಪ, ಒಂದೇ ಇರೋದು, ಬೇರೆ ಬೇರೆ ಏನೂ ಇಲ್ಲ. ನೀವು ಎಷ್ಟು ಕಾಲ ಹೇಳ್ತೀರೋ ಹೇಳಿ, ಒಂದು ಸಲ ಕೇಳಿದ್ರೆ ಮುಗೀತಲ್ಲ. ಮತ್ತವಾಗಾದರೂ ನಿಂತ ಜ್ಞಾನನೇ ಆಯ್ತಲ್ಲ ಅಂತ ಹೇಳ್ತಾರೆ. ಭಾಗವತ ಎಂತ ಹಾಕ್ತು ಅಂದ್ರೆ ಈ 100 ವರ್ಷ ಅಲ್ಲ, 100 ಜನ್ಮ ಅಲ್ಲ, ಅನಂತ ಜನ್ಮ ಕಳೆದರೂ ಕೂಡ ಒಂದೊಂದು ಶಬ್ದ ಬೇರೆ ಬೇರೆ ರೀತಿಯಲ್ಲೇ ತೆಗೆದುಕೊಳ್ಳುತ್ತೆ. ದಶಮ ಸ್ಕಂಧ 100 ಜನ 100 ಸಲ ಹೇಳಿದ್ರು ಕೂಡ ಬೇರೆ ಬೇರೆ ಅರ್ಥ ಬರ್ತಾ ಇರುತ್ತೆ ಅಂಥ ಭಾಗವತ. ತತ್ರಾಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ
ಅವನದ್ದೇ ಆದಂತಹ ಕಥಾ ಕೇಳೋದು ಬಹಳ ದುರ್ಲಭ. ಭಗವಂತನ ಬಂದಿದೆ, ಇವತ್ತು ಸಂಕಲ್ಪವನ್ನು ಮಾಡಿದ್ದೇವೆ, ಸುತ್ತಿದ್ದ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಮನಸ್ಸಲ್ಲಿ, ಸುತ್ತಿದ್ದ ಕ್ಷೇತ್ರಗಳೆಲ್ಲ ನೋಡಬೇಕು, ಮತ್ತೆ ಭಾಗವತ ಕೇಳಬೇಕಾ ಅಥವಾ ಕ್ಷೇತ್ರಗಳಿಗೆ ಹೋಗಿ ಬರಬೇಕಾ, ಯಾವ ಇಂಪಾರ್ಟೆಂಟ್ ಅಂದ್ರೆ ಎರಡಕ್ಕೂ ಕೊಟ್ಟು ಯಾವುದಕ್ಕೆ ಮೊದಲು ಕೊಡಬೇಕು? ಭಾಗವತ ಕೇಳೋದಕ್ಕೆ ಮೊದಲು ಇಂಪಾರ್ಟೆನ್ಸ್ ಕೊಡಬೇಕು, ನಂತರ ಕ್ಷೇತ್ರಗಳೆಲ್ಲ ಹೋಗಿ ಬರಬಹುದು. ಯಾಕೆ ಅಂದ್ರೆ ಎಲ್ಲಾ ಕ್ಷೇತ್ರಗಳಿಗೆ ಹೋಗಿ ಬಂದ ಫಲ ಭಾಗವತ ಕೇಳಿದ್ರೇ ಬರೋ ಕಾಲಕ್ಕೆ, ಭಾಗವತ ಬಿಟ್ಟು ಅಲ್ಲಿ ಓಡಿ ಹೋದ್ರೆ ಯಾವ ಕ್ಷೇತ್ರಕ್ಕೆ ಹೋದರೂ ಫಲ ಬರಲ್ಲ. ಆದ ಕಾರಣ 10 ದಿವಸಗಳ ಅಕತ್ತಕ ದಶಾಹ ಪರ್ಯಂತಂ ಅಂತ ಮಾಡಿದ್ದು, 10 ದಿವಸಗಳ ಕಾಲ ಭಾಗವತ ಶ್ರವಣ. ಇನ್ನು ಉಳಿದ ದಿವಸಗಳಲ್ಲಿ ಎಲ್ಲ ತಿರುಗಾಡಿ ಬರೋದು, ಎಲ್ಲ ಭಗವಂತನ ಎಲ್ಲೆಲ್ಲಿ ಮೂರ್ತಿಗಳಿವೆ ಎಲ್ಲ ನೋಡಿಕೊಂಡು ಬರೋದು. ಹೆಚ್ಚಿಗೆ ಇಲ್ಲ ಇಲ್ಲಿ ಪಂಚದ್ವಾರಕ ಅಂತ, ಪಂಚದ್ವಾರಕ ನಿಮಗೆ ಆಗಲ್ಲ. ಯಾಕಂದ್ರೆ ಒಂದು ರಾಜಸ್ಥಾನ ಆಚೆ ಈಚೆ ಎಲ್ಲ 5 ದ್ವಾರಕಗಳಿವೆ, ನಿಮಗೆ ದರ್ಶನ ಆಗೋ ದ್ವಾರಕಗಳು ಈ ಗೋಮತಿ ದ್ವಾರಕ, ಭೇಟ ದ್ವಾರಕ ಎರಡೂ ಆಗುತ್ತೆ. ಆದಮೇಲೆ ಗೋಪಿ ತಲಾಗು, ರುಕ್ಮಿಣಿ ಮಂದಿರ, ಆಮೇಲೆ ನಾಗೇಶ್ವರ ಅಂತ ಒಂದು 3-4 ಜಾಗ, ಭೇಟ ದ್ವಾರಕ, ರುಕ್ಮಿಣಿ ಮಂದಿರ, ಗೋಪಿ ತಲಾಗು, ಆದ್ಮೇಲೆ ನಾಗೇಶ್ವರ ಅಂತ ಈ 4 ನಿಮಗೆ ವಿಶೇಷವಾಗಿ ದರ್ಶನ. ಇಲ್ಲಿಂದ ಜಾಂಬವಂತ ಗುಹ, ಆದ್ರೆ ಸ್ವಲ್ಪ ದೂರಕ್ಕೆ ಹೋಗಿ ಬಂದ್ರೆ ಸೋಮನಾಥ. ಪಾಂಡವರು ಅಲ್ಲಿ ಪಿಂಡ ಪ್ರದಾನ ಮಾಡಿದಾಗ ಪಿಂಡಾರಕ ಕ್ಷೇತ್ರ ಅಂತ, ಪಿಂಡಾರಕ ಕ್ಷೇತ್ರ ಅಂತ ಅಲ್ಲಿ ಈ ಒಂದು ಕೆಲವು ಕ್ಷೇತ್ರಗಳ ದರ್ಶನ ಇಲ್ಲಿ ಆಗುತ್ತೆ. ಇಷ್ಟೇ ಹೇಳೋದು, ಇಲ್ಲಿ ನೀವು ಯಾವ್ಯಾವ ಕ್ಷೇತ್ರಗಳಿಗೆ ಹೋಗ್ತೀರೋ ಅಲ್ಲಿ ಸ್ಥಳೀಯವಾದಂತಹ ಪುರಾಣಗಳಿಂದ ಸ್ಥಳ ಮಹಾತ್ಮ್ಯದಿಂದ ನಾನಾ ರೀತಿಯಾಗಿ ಹೇಳುತ್ತಾ ಇರ್ತಾರೆ. ಆಚಾರ್ಯ ಸಿದ್ಧಾಂತಕ್ಕೆ ವಿರೋಧ ಬಾರದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿ, ಅಷ್ಟೇ ಸಾಕು. ಯಾವುದೇ ನೀವು ಅರ್ಥ ಮಾಡಿಕೊಳ್ಳುವಾಗ ಆಚಾರ ಸಿದ್ಧಾಂತಕ್ಕೆ ವಿರೋಧವಾದ ರೀತಿಯಲ್ಲಿ ನಿಮ್ಮ ತಲೆಗೆ ಬಂತ ಮಾಡಿದ್ದಲ್ಲ ಕೃಷ್ಣಾರ್ಪಣ. ಯಾಕೆ ನಾಳೆ ನೀವಂತೂ ಇಲ್ಲಿ ರುಕ್ಮಿಣಿ ಮಂದಿರ ಅಂತ ಹೋಗ್ತೀರ, ರುಕ್ಮಿಣಿ ಮಂದಿರಕ್ಕೆ ಹೋದ ಕೂಡಲೇ ಇಲ್ಲಿ ಕಥೆ ಆಗಿರುತ್ತೆ. ಏನಂತ, ಕೃಷ್ಣ ಶಾಪ ಕೊಟ್ಟ, ಕೃಷ್ಣನಿಗೆ ಯಾರು ದೂರ್ವಾಸರು ಶಾಪ ಕೊಟ್ಟರು ರುಕ್ಮಿಣಿ ಕೃಷ್ಣರಿಗೆ, ನಿಮಗೆ ವಿಯೋಗ ಬರಲಿ ಅಂತ ಹೇಳಿ. ಅದಕ್ಕೆ ರುಕ್ಮಿಣಿ ದೇವಿ ವಿಯೋಗದಿಂದಲೇ ದೂರ ಇದ್ದುಕೊಂಡು ಕೃಷ್ಣನ ಮೂರ್ತಿ ಪೂಜೆ ಮಾಡುತ್ತಾ ಇದ್ರು ಅಂತ ಇವೆಲ್ಲ ಕಥಾ ಬರುತ್ತೆ. ರುಕ್ಮಿಣಿ ದೇವಿ ಕೃಷ್ಣನ್ನ ಬಿಟ್ಟು ಒಂದು ಕ್ಷಣ ಇದ್ದಿಲ್ಲ. ಭಾಗವತ ಪ್ರಕಾರ ಇದು ಯಾವ ಕಥಾ ಕೂಡ ಆ ರೀತಿ ಅಲ್ಲ. ಅದು ರುಕ್ಮಿಣಿ ದೇವಿ ಅಲ್ಲಿ ವಿಶೇಷವಾಗಿ ಕೃಷ್ಣನ ಪೂಜಾ ಮಾಡಿರಬಹುದು, ಇಲ್ಲ ಅಂದಿಲ್ಲ. ಜನಕ್ಕಾಗಿ ಎಲ್ಲೂ ಕೂಡ ಭಾಗವತದಲ್ಲಾಗ್ಲಿ ಇನ್ಯಾವ ಪುರಾಣದಲ್ಲಾಗ್ಲಿ ಕೂಡ ನಮಗೆ ರುಕ್ಮಿಣಿ ದೇವಿ ಕೃಷ್ಣನ ವಿಯೋಗದಿಂದ ದೂರವಾಗಿದ್ದು, ಕೃಷ್ಣ ಬೇರೆ ಕಡೆಗಿದ್ದ ಅನ್ನೋದಿಲ್ಲ. ಅವರು ಹೇಳುತ್ತಾರ ಹೇಳಿ, ಅವರು ಹೇಳೋದು ಹೇಳಿ, ಅವ್ರು ಹೇಳೋ ಕಾಲಕ್ಕೆ ಅವರ ಸರಿ ವಾದ ಮಾಡೋದು ಬೇಡ, ಹಾಗ ಹೀಗ ಅಂತ ನಮ್ಮ ತಲೆ ನಮ್ಮ ಅಭಿಪ್ರಾಯ ಹೇಳೋದು ಬೇಡ. ಅವರು ಹೇಳೋದು ಹೇಳ್ತಾ ಹೋಗ್ಲಿ, ನಾವು ಕೇಳೋದು ಮಾತ್ರ ನಾವು ತಿಳ್ಕೊಂಡ್ರೆ ಸಾಕು. ಅದರಲ್ಲೂ ವಿಶೇಷವಾಗಿ ಭೇಟ ದ್ವಾರಕ ಅಂತೇನಿದೆ ಅಲ್ಲಿ ರುಕ್ಮಿಣಿ ದೇವಿ ಸ್ವಯಂ ತನ್ನ ಕೈಯಿಂದ ಪೂಜಾ ಮಾಡಿದಂಥ ಕೃಷ್ಣಮೂರ್ತಿ, ಭಗವಂತನ ಮೂರ್ತಿ, ಇದು ಪರಮ ಸುಂದರವಾದ ಮೂರ್ತಿ ನೋಡಬಹುದು ನಾವು. ಈ ಮೂರ್ತಿ ಇಲ್ಲಿ ಎಲ್ಲ ಮೂರ್ತಿಗಳು 4 ದ್ವಾರಕಗಳಲ್ಲಿ ಹಂಚಿ ಹೋದರೆ ಇಲ್ಲಿ ಯಾವ ಮೂರ್ತಿ ಇಲ್ಲಲ್ಲ ಅಂತಿದ್ದಾಗ ಕೃಷ್ಣನ ಮರಿಮೊಮ್ಮಗ ವಜ್ರನಾಭ ಆತ ಸ್ವಪ್ನದಲ್ಲಿ ಬಂದು ನಾನೊಂದು ಕಡೆ ಬಾವಿಯಲ್ಲಿ ಮೂರ್ತಿ ಇದೆ ತೆಗೆದುಕೊಂಡು ಬನ್ನಿ ಅಂದಾಗ ಅಲ್ಲಿ ತಗೊಂಡು ಬರ್ಲಿಕ್ಕೆ ಹೋದ್ರೆ ಹೇಳ್ತಾರೆ ಇಂಥ ದೇಶ ತಗೊಂಡು ಬನ್ನಿ ಅಂತ ಹೇಳಲಿಕ್ಕೆ ಹೋದರೆ ಚೂರು ಮೊದಲೇ ಹೋಗ್ತಾರೆ. ಹೋಗಿದ್ದಕ್ಕೆ ಕಣ್ಣು ಇನ್ನ ಚೂರು ಮೂಡಬೇಕು ಆ ಪ್ರಾಂತಕ್ಕೆ ತಂದುಬಿಡ್ತಾರೆ, ಆ ಮೂರ್ತಿ ಇಲ್ಲಿಗದು. ಆದರೆ ಪರಮ ಸುಂದರ ಮೂರ್ತಿ, ಒಟ್ಟಾರೆ ಮೂರ್ತಿ ಅಲ್ಲ ನಮ್ಗೆ ಬೇಕಾಗಿದ್ದು, ಅದು ದೇವರಲ್ಲ, ಮೂರ್ತಿ ಒಳಗೆ ಸ್ವಾಮಿ ಸನ್ನಿಧಾನ, ಸರ್ವತ್ರ ವ್ಯಾಪ್ತನಾದ ಸ್ವಾಮಿ ಅಲ್ಲಿ ವಿಶೇಷವಾಗಿ ನಿಂತಿದ್ದಾನೆಂಬ ಎಚ್ಚರಣೆ ನಮಗಿರಲಿ. ತದನಂತರ
ದಶಮಸ್ಕಂಧ ಪ್ರಾರಂಭ ಆಗ್ತಾ ಇದೆ. ರಾಜ ಪ್ರಶ್ನೆ ಮಾಡುತ್ತಾನೆ. ಒಂಬತ್ತನೇ ಸ್ಕಂಧದಲ್ಲಿ ಸೋಮಸೂರ್ಯ ವಂಶದ ವಿಸ್ತಾರವನ್ನು ಮಾಡಿದರು. ಸೂರ್ಯವಂಶ ವಿಸ್ತಾರ, ಚಂದ್ರವಂಶ ವಿಸ್ತಾರ ಮಾಡಿದರು. ಚಂದ್ರವಂಶ ವಿಸ್ತಾರ ಮಾಡುವ ಕಾಲಕ್ಕೆ ಕೊನೆಯಲ್ಲಿ ಬಂದದ್ದು ಯದುವಂಶದಲ್ಲಿ ಬಂದ ಭಗವಂತ, ಅವನ ಚರಿತ್ರೆ ಹೇಳಿ ಎಂದಾಗ ಆವಾಗ ಕೃಷ್ಣನ ಚರಿತ್ರೆ ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದರಲ್ಲಿ ತತ್ರ ಅಂಶವೇನ ಅವತೀರ್ಣಸ್ಯ ವಿಷ್ಣು ವೀರ್ಯಾಣಿ ಸಂಚನ, ಅಲ್ಲಿ ಒಂದಂಶದಿಂದ ಅವತಾರ ಮಾಡಿದ ಶ್ರೀಕೃಷ್ಣನ ಅಂದರೆ ಭಗವಂತನ ವಿಷ್ಣುವಿನ ಆ ಕೃಷ್ಣನ ವೀರ್ಯಗಳು ಅಂದರೆ ಆತ ಎಂಥ ಕೆಲಸಗಳು ಮಾಡಿದ ಅದನ್ನು ಚೆನ್ನಾಗಿ ನಮಗೆ ತಿಳಿಸಿಕೊಡಿ. ಇದರಲ್ಲಿ ಭಾಗವತ ಶುರುವಿನಲ್ಲಿ ಬರುತ್ತೆ. ಭಗವಂತನ ಅನೇಕ ಅವತಾರ ರೂಪಗಳ ವರ್ಣನೆ ಮಾಡುತ್ತಾ ಆ ಅವತಾರ ರೂಪಗಳ ವರ್ಣನೆ ಮಾಡುವ ಕಾಲಕ್ಕೆ ಒಂದು ಮಾತು ಹೇಳ್ತಾರೆ. ಸ್ವಾಂಶ ಕಲಾಪ್ರೋಕ್ತ, ಇವೆಲ್ಲವೂ ಕೂಡ ದೇವರ ಅಂಶ ಕಲೆಗಳು. ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣ ಆದರೆ ಸಾಕ್ಷಾತ್ ದೇವರೇ, ಇದೆಲ್ಲ ಅಂಶಗಳು ಅಂತ ಹೇಳುವ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸಿದ್ರೆ ಅರ್ಥ ಅಲ್ಲ. ಇವೆಲ್ಲ ಭಗವಂತ, ಎಲ್ಲ ಅವತಾರಗಳು ಕೂಡ ಭಗವಂತನೇ ಸಾಕ್ಷಾತ್. ಅಲ್ಲಿ ಕೃಷ್ಣ ಮಾತ್ರ ಪೂರ್ಣ ಭಗವದ್ ರೂಪ, ಮಿಕ್ಕದ್ದಲ್ಲ ಅನ್ನುವ ಅಭಿಪ್ರಾಯ ಇಲ್ಲ. ಅದು ಮಿಕ್ಕ ವ್ಯಾಖ್ಯಾನಕಾರರೆಲ್ಲ ಹಾಗೆ ಹೇಳಿದರೆ ಆಚಾರ ಹೇಳ್ತಾರೆ, ಎಲ್ಲ ಅವತಾರಗಳಿಗೂ ಭೇದ ಇಲ್ಲ ಅಂತ. ದೇವರಿಗೂ ದೇವರ ಅವತಾರಗಳಿಗೆ ಯಾವುದಕ್ಕೂ ಭೇದ ಇಲ್ಲ ಅಂತ. ಮೊನ್ನೆ ನಾವು ಮಥುರಾ ಯಾತ್ರೆಗೆ ಹೋದಾಗ ಆ ಯಾತ್ರೆಯಲ್ಲಿ ಆ ಪಂಡಿತ ಬಂದಿದ್ದ, ಆತ ಮಾತು ಹೇಳಿದ, ತುಂಬ ಸಂತೋಷ ಆಯಿತು ನನಗೆ. ಇಲ್ಲಿ ಏನು ಗೋಕುಲ ಬೃಂದಾವನ ಇಲ್ಲೆಲ್ಲ ಕೂಡ ಪಂಡಿತರಿದ್ದಾರೆ, ಭಾಗವತ ಮುಖೋದ್ಗತ ಮಾಡಿದ ಪಂಡಿತರು ತುಂಬ ಜನ ಇದ್ದಾರೆ. ನಾವು ಹೀಗೆ ಹೇಳ್ತೀವಿ, ದೇವರ ರೂಪಗಳಿಗೆ ಅವತಾರಗಳಿಗೆ ವ್ಯತ್ಯಾಸವೇ ಇಲ್ಲ. ಕೆಲವರು ಮಾತ್ರ ಕೃಷ್ಣ ಮಾತ್ರ ದೊಡ್ಡವ, ಮಿಕ್ಕವರು ಚಿಕ್ಕವರು ಅಂತ ಹೇಳ್ತಾರೆ, ಇದು ನಮ್ಮ ಪ್ರಾಚೀನ ಸಂಪ್ರದಾಯಕ್ಕೆ ವಿರುದ್ಧ ಅಂತ ಆತ ಹೇಳಿದ. ಆಚಾರ್ಯರು ನಮ್ಮ ಕೊಟ್ಟಂತಹ ಎಂಥ ವಿಚಾರ ಅದು ಇಡೀ ಭಾರತದಲ್ಲಿ ಪ್ರಾಚೀನ ಸಂಪ್ರದಾಯ ಏನಿದೆ ಅದನ್ನು ತೆಗೆದುಕೊಟ್ಟರು ಅವರು. ಆಚಾರ್ಯರು ಭಗವಂತ ಸತ್ಯವಾದ ವಿಚಾರವನ್ನು ಮಧ್ಯದಲ್ಲಿ ಬಂದವರು ತಲೆ ಕೆಡಿಸಿದರು. ಅದಕ್ಕೆ ಇವಾಗೇನು ಉತ್ತರ ಈ ಪ್ರಾಂತದಲ್ಲೆಲ್ಲ ಕೂಡ ಈ ಇತ್ತೀಚಿನ ಭಾವನೆಗಳು, ಇತ್ತೀಚಿನ ಅಭಿಪ್ರಾಯಗಳು ಬಂದಿವೆ. ಅದು ದ್ವೈತದ ಹಾವಳಿ ಬಂದ ಮೇಲೆ ಬಂದದಷ್ಟೇ ಹೊರತು ಸಾಮಾನ್ಯವಾಗಿಲ್ಲ. ಕೇವಲ ಹಿಂದಿನಿಂದ ಬಂದ ಪರಂಪರೆ ಯಾವುದು ಅಂದರೆ ಆಚಾರ್ಯರು ಹೇಳಿದ ಸಿದ್ಧಾಂತಕ್ಕೆ ಅವಿರುದ್ಧವಾದ ಪರಂಪರೆಯೇ ಹಿಂದಿನಿಂದ ಬಂದಿದೆ ಎಂಬುದಕ್ಕೆ ಇಲ್ಲಿರುವವರು ಸಾಕ್ಷಿಯಾಗಿದ್ದಾರೆ. ಸರಿ, ಅವತೀರ್ ದುರ್ವಂಶ ಭಗವಾನ್ ಭೂತ ಭಾವನ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿ ನೋವದ ವಿಸ್ತರಾತ್. ಆ ಯದುವಿನ ವಂಶದಲ್ಲಿ ಭಗವಂತ ಭೂತ ಭಾವನ ಭಗವಂತನ ಕರಿತಾ ಇದ್ದಾರೆ. ಏನಂತ ಆ ಕೃಷ್ಣ ಬಂದಲ್ವ, ಕೃಷ್ಣ ಅಂದ್ರೆ ಯಾರು ಹೇಳ್ತಾರೆ, ಭೂತ ಅಂದ್ರೆ ಎಲ್ಲಾ ಜೀವರಾಶಿಗಳನ್ನ ಭಾವನ ಸಂರಕ್ಷಣೆ ಮಾಡುವ ಸ್ವಾಮಿಯೇ ಒಂದು ರೂಪದಿಂದ ಬಂದ. ಹಾಗಾದರೆ ನಾವು ಕೃಷ್ಣನ ನೋಡಬೇಕಾದ ದೃಷ್ಟಿ ಏನು ಅಂದರೆ, ಯಾವನಾದರೆ ನನ್ನ ಶರೀರದೊಳಗೆ ಅನೇಕ ರೂಪಗಳಿಂದ ನಿಂತು ನನ್ನ ಶರೀರದ ಕಾರ್ಯ ಮಾಡಿಸ್ತಾ ಇದ್ದಾನೋ, ಯಾವನಾದರೆ ನನ್ನ ಶರೀರದ ಸುತ್ತು ನನ್ನ ಆಕಾರದಲ್ಲಿ ಇದ್ದಾನೋ, ಯಾವನಾದರೆ ನನಗೆ ಸತತ ಸಹಾಯ ಮಾಡುತ್ತಾ ನನಗಾಗಿ ಹೆಣಗುತ್ತಾ ಇದ್ದಾನೋ, ಅವನನ್ನ ನಾನು ನನ್ನಲ್ಲಿ ನೋಡ್ಲಿಕ್ಕಾಗ್ತಾ ಇಲ್ಲ, ಅವನೇ ಎದುರಿಗಿದ್ದಾನೆ. ಅಂದರೆ ಕೃಷ್ಣ ಅಂದರೆ ಯಾವ ದೇವರು ಎಲ್ಲೋ ಇರ್ತಾನೆ, ಅವನಿಂದ ಬಂದ ಒಂದು ಭಾಗ ಹೀಗಿದ್ದಾನೆ ಅಂತ ತಿಳಿಬೇಡಿ. ಅವನು ಯಾರೋ ಅಲ್ಲ, ನಿಮಗೆ ಸದಾ ಉಪಕಾರ ಮಾಡುವಂತಹ ಸ್ನೇಹಿತ ಅಂಬುದು ಮೊದಲು ಕರೆಗೆ ಬರಲಿ ಅಂದರು. ಭೂತ ಭಾವನ ಅಂತಹ ಸ್ವಾಮಿ, ಕೃತವಾನ್ ಯಾನಿ ವಿಶ್ವಾತ್ಮ ತಾನಿ ನೋವದ ವಿಸ್ತರಾತ್. ನಮ್ಮ ಸುತ್ತೇ ಇದ್ದಾನೆ, ನಮ್ಮೊಳಗೂ ಇದ್ದಾನೆ. ವೇದದ ಮೂಲಕ ಶಾಸ್ತ್ರದ ಮೂಲಕ ತಿಳಿಸಿಕೊಡ್ತಾನೆ, ನಾನು ನಿಮ್ಮಲ್ಲೇ ಇದ್ದೇನೆ ನಿಮ್ಮಲ್ಲೇ ಇದ್ದೇನೆ ಅಂತ.
ಆದರೆ ನಮಗೆ ಕಾಣಿಸಲ್ಲ, ಅವನ ಶಕ್ತಿ ನಮಗೆ ಗೊತ್ತಾಗಲ್ಲ. ಅಂಥ ಕಾಲಕ್ಕೆ ದೇವ ಏನು ಮಾಡುತ್ತಾನೆ? ಶಾಸ್ತ್ರದ ಮೂಲಕ ಹೇಳಿದ್ದು ಅವನು ನಮ್ಮೊಳಗಿದ್ದಾನೆ ಅಂತ. ನಮ್ಮೊಳಗಿದ್ರೂ ಕೂಡ ವಿಶೇಷ ಶಕ್ತಿಯನ್ನ ದೇವರು ತೋರಲ್ಲ, ಹೊರಕ್ಕೆ ವಿಶೇಷ ಶಕ್ತಿಯನ್ನು ಹೊರಗೆ ತೋರಲ್ಲ. ತೋರ್ತಾ ಇದ್ದಾನ ಇಲ್ಲ? ನಮ್ಮ ಶ್ರೀನಿವಾಸನಿಗೂ ಈ ದ್ವಾರಕಾಧೀಶನಿಗೂ ನಮ್ಮ ಸುತ್ತು ಇರುವ ದೇವರಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಏನೂ ಇಲ್ಲ. ಅಷ್ಟೇ ಶಕ್ತಿ ನಮ್ಮೊಳಗಿರೋ ಸ್ವಾಮಿಗೂ ಇದೆ. ಆದರೆ ನಮ್ಮೊಳಗಿರುವ ಭಗವಂತ ಆ ಶಕ್ತಿಯನ್ನು ತಾನು ತೋರ್ತಾ ಇಲ್ಲ, ಅಲ್ಲಿದ್ದ ಸ್ವಾಮಿ ತೋರ್ತಾ ಇದ್ದಾನೆ. ಹಾಗಾದರೆ ಆ ಭಗವಂತ ನಮ್ಮೊಳಗಿದ್ದು ನಾನಿದ್ದೇನೆ ಅಂತ ಹೇಳಿದ ಮೇಲೆ ನಮಗೆ ನಂಬಿಕೆ ಬರಬೇಕಲ್ಲ. ನನ್ನ ಸುತ್ತು ನನ್ನೊಳಗಿರತಕ್ಕ ಸ್ವಾಮಿ ನನ್ನ ರಕ್ಷಣೆ ಮಾಡ್ತಾನೇ ಇಲ್ಲ, ಸುಮ್ಮನೆ ಇದ್ದಾನೆ, ಮಾತಾಡ್ತಾ ಇಲ್ಲ, ಅವನಿಗೆ ಶಕ್ತಿ ಇದೆಯಾ ಇಲ್ಲವಾ ಎಂಬ ಪ್ರಶ್ನೆ ಬಂದಾಗ ಅವನೇ ಒಂದು ರೂಪದಿಂದ, ಯಾವನಾದರೆ ಎಲ್ಲರ ಸುತ್ತು ಇದ್ದು ರಕ್ಷಣೆ ಮಾಡುತ್ತಾ ಇದ್ದಾನೋ ಅವನೇ ಒಂದು ರೂಪದಿಂದ ಕಾಣುವಂತೆ ಬಂದು ತನ್ನ ಶಕ್ತಿಯನ್ನ ಎಲ್ಲ ಕಡೆ ತೋರಿ ಆ ಶಕ್ತಿಯನ್ನ ತೋರುವುದರ ಮೂಲಕ ನಂಬಿಕೆ ಕೊಟ್ಟ. ಏನಂತ? ನಾನೇ ನಿಮ್ಮ ಸುತ್ತು ಇದ್ದೇನೆ. ಜಗತ್ತೆಲ್ಲ ಬಾಯಿ ತೆಗೆದು ನೋಡಿತು, ಅಪ್ಪ ಇಷ್ಟು ಶಕ್ತಿಯ? ಹಾ, ಆ ಶಕ್ತಿ ಇರುವಂತಹ ನಾನೇ ನಿಮ್ಮ ಸುತ್ತು ಇದ್ದೇನೆ. ಅಲ್ಲಿಗೆ ಬರ್ತಾ ಇದೆ. ಎಷ್ಟು ಕಾಲವೂ ಕೃಷ್ಣನ ಕಥಾ ಕೇಳಿದ ಮೇಲೆ ಕೃಷ್ಣ ಬಂದಿದ್ದ, ಇಲ್ಲೆಲ್ಲ ವಿಚಿತ್ರ ಕಾರ್ಯ ಮಾಡಿದ್ದ, ಆದ ಮೇಲೆ ಹೋದ ವೈಕುಂಠಕ್ಕೆ ಅಂತ. ಇಷ್ಟೇ ತಲೆಗೆ ಬಂದ್ರೆ ದೇವರು ದೂರ, ನಾವು ದೂರ. ಕೃಷ್ಣ ಬಂದ, ಇಷ್ಟು ಕಾರ್ಯ ಮಾಡಿದ, ಇಂಥ ಮಹಿಮೆ ತೋರಿದ, ಅವನು ಯಾರೂ ಅಲ್ಲ, ನನ್ನ ಸುತ್ತು ಇರುವ ದೇವ ಅಂತ ಎಚ್ಚರ ಬಂತ ಭಾಗವತ ಕೇಳಿದಕ್ಕೆ ಸಾರ್ಥಕ. ಆ ರೀತಿಯಲ್ಲಿ ಯಾನಿ ವಿಶ್ವಾತ್ಮ ಎಂಬ ಶಬ್ದವನ್ನು ಬಳಸ್ತಾರೆ ಇಲ್ಲಿ. ವಿಶ್ವಕ್ಕೆ ಆತ್ಮ ಅಂದ್ರೆ ಜಗತ್ತಿಗೆ ಸ್ವಾಮಿಯಾದ ಭಗವಂತ ಏನೇನು ಕಾರ್ಯ ಮಾಡಿದ ಅದನ್ನು ನನಗೆ ತಿಳಿಸಿಕೊಡಿ. ಎಲ್ಲ ಅವತಾರಗಳದ್ದು ಹೇಳಿದರು, ಎಲ್ಲ ಅವತಾರಗಳ ಕಥಾ ಭಾಗವತದಲ್ಲಿ ಬರ್ತಾ ಇದೆ. ಆದರೆ ಎಲ್ಲೂ ಕೂಡ ವಿಸ್ತಾರ ತಮ್ಮ ಶಬ್ದ ಹಾಕಲಿಲ್ಲ. ವಿಸ್ತಾರವಾಗಿ ಭಗವಂತನ ಮಹಿಮೆ ಹೇಳಿದ್ದು ಭಾಗವತದಲ್ಲಿ ಯಾವ ಅವತಾರಗಳದ್ದು ಅಂದರೆ ನರಸಿಂಹಾವತಾರ ವಿಸ್ತಾರ ಹೇಳಿದರು ಸ್ವಲ್ಪ, ಆದಮೇಲೆ ಕೃಷ್ಣಾವತಾರ ಹೇಳಿದಷ್ಟು ವಿಸ್ತಾರವಾಗಿ ಇನ್ಯಾವ ಅವತಾರವನ್ನು ಹೇಳಿಲ್ಲ. ಅದಕ್ಕೆ ಕೇಳಿದರು ಯಾರು ರಾಜನನ್ನ, ಅಲ್ಲಯ್ಯ ಒಂದು ವಾರ ಆಯ್ತು ಕೇಳ್ತಾ ಇದ್ದೀಯ, ಪ್ರಾಣತ್ಯಾಗಕ್ಕೆ ಸಿದ್ಧ ಆಗಿದ್ದೀಯ, ಒಂದು ಕಡೆ ಹಸಿವೆ, ಇನ್ನೊಂದು ಕಡೆ ವಿಶೇಷವಾದಂಥ ಬಾಯಾಲಿಕೆ, ನಮಗೆ ಒಪ್ಪತ್ತಿಗೆನೆ ದೇವರು ಕಾಣಿಸ್ತಾ ಇರ್ತಾರೆ. ಟ್ರಾವೆಲಿಂಗ್ ಆಗ್ತೀವಿ, ನಿನ್ನೆ ಮಧ್ಯಾಹ್ನ ಊಟ ಮಾಡಿತ್ತು ಮತ್ತು ಇವತ್ತು ರಾತ್ರಿ, ನಿನ್ನೆ ರಾತ್ರಿ ಊಟ ಆಗಿಲ್ಲ ಕೆಲವರಿಗೆ, ಹೋಗ್ತಾನೆ ನಿನ್ನೆ ರಾತ್ರಿ ಊಟ ಆಗಿಲ್ಲ, ಏನೋ ಆಗಿಲ್ಲ, ಹೌದು ಚೂರು ಬಾಯಾಡಿಸಿದ್ದೇನೋ ತಗೊಂಡು ಹೋಗಿದ್ದೋ ಏನೋ ಅಲ್ಲೆಲ್ಲ ಬಾಯಾಡಿಸುತ್ತಾರೆ ಅಷ್ಟೇ ಹೊರತು, ಮತ್ತು ಊಟ ಫಲಾರ ಯಾವುದು ಸಾಲಿಡ್ ಆಗಿಲ್ಲ, ರಾತ್ರಿಯೆಲ್ಲ ಸುಸ್ತಾಗಿದೆ ಪ್ರಯಾಣ, ಬೆಳಿಗ್ಗೆ ಬಂದ ಕೂಡಲೇ ದೇವರು ಕಾಣಿಸಿಕ್ ಶುರು ಆಗಿರ್ತಾರೆ, ಅಯ್ಯೋ ಯಾವಾಗ ಊಟ ಆಗ್ತಾರೆ ಅಂತೇಳಿ. ಅಂಥದ್ದು ಉಪವಾಸದಿಂದಲೇನೆ ಸಾಯಲಿಕ್ಕೆ ಸಿದ್ಧ ಆದಂತಹ ವ್ಯಕ್ತಿಗೆ ಅದಂಥ ಕರುಳು ಕಿತ್ತು ಅಂತ ಹಸಿವೆ, ಅದಂಥ ಬಾಯಾರಿಕೆ ಆಗಿರಬೇಕು. ಹೇಳ್ತಾನೆ ಅಂತ, ನೈಷ ಅತಿ ದುಸ್ಸಹಾಕ್ಷತ ಮಾಂ ತಪ್ತೋದಮಿ ಬಾಧತೆ. ಅತಿ ದುಸ್ಸಹಾಕ್ಷತ, ಈ ದುಃಖಪಟ್ಟು ಅದು ದುಃಖದಿಂದಲೂ ತಡಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹಸಿವೆ. ಹಾಗೆ ನೀರಿಲ್ಲ, ಏನು ರಾಜ ಅವರೇನಿಲ್ಲ, ದೇವತೆಗಳಿದ್ದಾರೆ, ಅವರ ದೇವತೆಗಳಾದ ನಮಗೇನಿರಲ್ಲ, ನಮಗೀ ಹಸಿವೆ ಬಾಯಾರಿಕೆ ಅಂದ್ರೆ ಇಲ್ಲ, ಅವರಿಗೂ ಇದೆ ನೋಡಿ, ಭೂಮಿಗೆ ಬಂದ ಮೇಲೆ ಅವರಿಗೂ ಹಸಿವೆ ಇದೆ ಬಾಯಾರಿಕೆ ಇದೆ. ಅಷ್ಟಾಗ್ತಾ ಇದ್ರು ತಡಕೊಂಡು ಕೇಳ್ತಾ ಇದ್ದಾನೆ. ಅವಾಗ ಕೇಳಿದ್ರು, ಅಲ್ಲ ಇಷ್ಟು ಹಸಿವೆ ಬಾಯಾರಿಕೆ ಇಟ್ಕೊಂಡು ಒದ್ದಾಡ್ತಾ ಯಾಕೆ ಕೇಳ್ಬೇಕಪ್ಪ ಹೇಳ್ತಾರೆ,
ನ ಬಾಧತೆ, ಈ ಹಸಿವೆ ಬಾಯಾರಿಕೆ ನನಗೆ ತೊಂದರೆ ಕೊಡ್ತಾ ಇಲ್ಲ. ಪಿಬಂತಂ ತನ್ಮುಖಂ ಭೋಜಾತ್ ಶ್ರುತಂ ಹರಿಕಥಾಮೃತಂ, ನಿಮ್ಮ ಬಾಯಿಯಿಂದ ಆ ಹರಿಕಥಾಮೃತ ಬರ್ತಾ ಇದ್ರೆ ಅದು ಕೇಳಿ 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 ಕಿವಿಯ ಮೂಲಕ ನಾನು ಗ್ರಹಣ ಮಾಡ್ತಾ ಇದ್ದೇನೆ. ಅದಕ್ಕೆ ನನಗೆ ಹಸಿವೆ ಬಾಯಾರಿಕೆಗಳ ದುಃಖ ಆಗ್ತಾ ಇಲ್ಲ. ಅದು ಭಗವಂತನ ಕಥೆಯ ವಿಚಿತ್ರ ಪರಿಣಾಮ ಅಂತಾರೆ. ಅದಕ್ಕೆ ನಾವು ಭಾಗವತ ಕೇಳ್ತಾ ಇದ್ದೀರಾ ಅಂತ ಪ್ರಶ್ನೆ. ಅಯ್ಯೋ ವರ್ಷಗಳಿಂದ ಕೇಳ್ತಾ ಇದ್ದೇವೆ ಅಂತ ಉತ್ತರ. ನಿಜವಾಗಿ ಕೇಳ್ತಾ ಇದ್ದೀರಾ ಅಂದ್ರೆ ಹೌದು ಅಂತ ಹೇಳಬೇಕಾ? ಈ ಲಕ್ಷಣ ನಿಮ್ಮಲ್ಲಿ ಬಂದಿರಬೇಕು. ಒಂದು ಏನದು ಭಾಗವತ ಕೇಳ್ತಾ ಕೇಳ್ತಾ ಇನ್ನಾ ಸಾಕಾಗಿಲ್ಲ ಇನ್ನಾ ಸಾಕಾಗಿಲ್ಲ ಅಂತ ಬರ್ತಾ ಇದೆಯಾ? ಕೇವಲ ನಿಮ್ಮ ನಿಮ್ಮ ಮನೆಗಳ ಆ ಕಾರ್ಯದಿಂದಾಗಿ ಬಿಡಲಾರದೆ ಬಿಟ್ಟು ಹೋಗ್ತಾ ಇದ್ದೀರಾ? ಅದು ಯಾವಾಗಲೂ ಕೇಳಲೇಬೇಕು ಅಂತ ಹಸಿವೆ ನಿಮ್ಮಲ್ಲಿ ಆಗ್ತಾ ಇದೆಯಾ? ಹಾಗಾದ್ರೆ ಭಾಗವತ ಸರಿಯಾಗಿ ಕೇಳ್ತಾ ಇದ್ದೀರಿ ಅಂತ ಅರ್ಥ. ಇಲ್ಲವಾ ಸಾಕಿವತ್ತಿಗೆ ಅಂತ ಹೇಳಿ ಬರ್ತಾ ಇದೆಯಾ? ಅಂತಹ ಲಕ್ಷಣಗಳೇನಾದ್ರೂ ಇದೆಯಾ? ಭಾಗವತ ಸರಿಯಾಗಿ ಕೇಳ್ತಾ ಇಲ್ಲ ಅಂಬೋದು ಪ್ರೂವ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಭಗವಂತನ ಕಥೆ ಕೇಳ್ತಾ ಇದ್ದೇನೆ ನನಗೆ ತೃಪ್ತಿ ಆಗ್ತಾ ಇಲ್ಲ. ನಿವೃತ್ತ ಕರ್ಷೈ ಉಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕವುತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಅತಿಮುಗ್ಧಾತ್. ನಿವೃತ್ತ ತರ್ಷೈ ಉಪಗೀಯಮಾನಾತ್ ಭಗವಂತನ ಉತ್ತಮ ಶ್ಲೋಕ ಅಂದ್ರೆ ಉತ್ತಮ ಶ್ಲೋಕ ಅಂತ ದೇವರನ್ನಂದ್ರು. ಶ್ಲೋಕ ಅಂದ್ರೆ ಚರಿತ್ರೆ, ಅವನ ಚರಿತ್ರೆ ಅಂತಹದ್ದು ಉತ್ತಮವಾದ್ದು. ಯಾಕೆ ದೇವರ ಚರಿತ್ರೆ ಉತ್ತಮ ಅಂದ್ರೆ, ನಮ್ಮ ಚರಿತ್ರೆ ಕೇಳಿದರೆ ಸ್ವಲ್ಪ ಹೊತ್ತಿಗೆ ಬೇಸರ ಬರುತ್ತೆ, ಸಾಕು ಇವತ್ತಿಗೆ ಇವರು ಕೇಳಿದ್ದಲ್ಲ ನಮ್ದು ನಾವೇ ಹೇಳ್ಕೋಬೇಕು, ಇನ್ಯಾರು ಹೇಳಲ್ಲ ನಮ್ಮ ಚರಿತ್ರೆ ನಾವೇ ಹೇಳ್ಕೋಬೇಕು. ಸರಿಯಪ್ಪ, ಇನ್ಯಾರಾದರೂ ನಮ್ಮ ಕುರಿತು ಹೇಳಿದ್ರು ಕೂಡ ಒಂದು 10 ನಿಮಿಷ ಒಂದು ಗಂಟೆ ಆಯಿತು ಮುಗಿತಲ್ಲಿಗೆ, ಇವತ್ತಿಗೆ ಸಾಕು ಅಂತ. ಅದರಿಂದ ಪುಣ್ಯನೂ ಬರಲ್ಲ, ಟೈಮ್ ಪಾಸ್ ಅಷ್ಟು, ಟೈಮ್ ವ್ಯರ್ಥ ಆಗ್ತಾ ಇರುತ್ತೆ. ಭಗವಂತನ ಚರಿತ್ರೆ ಹಾಗಲ್ಲ, ಅವನು ನಂತರನೇ ಕೂತ ಎದ್ದ ನಿಂತ ತಿರುಗಿದ ಇದೇ ಕಥೆ ಇದ್ರೂ ಕೂಡ ವಿಚಿತ್ರವಾದದ್ದು ಅವನ ಚರಿತ್ರೆ. ಯಾಕೆ ಅಂದ್ರೆ ಕೇಳಿದ್ದು ನಮ್ಮ ಪಾಪ ಕತ್ತರಿಸಿ ಹಾಕುತ್ತೆ, ಅಷ್ಟೇ ಅಲ್ಲ ಅವನ ಪ್ರತಿಷ್ಠೆ ನಮ್ಮ ಮನಸ್ಸಲ್ಲಿ ಆಗುತ್ತೆ. ಅದರಿಂದ ಆ ಭಗವಂತನ ಚರಿತ್ರೆ ಬಹಳ ಉತ್ತಮವಾದ್ದು. ಉತ್ತಮವಾದ ಚರಿತ್ರೆ ಇರತಕ್ಕಂತಹ ಭಗವಂತನ ಗುಣ ಅನುವಾದ ಆ ಚೆನ್ನಾಗಿ ಹೇಳ್ತಾರೆ. ಭಗವಂತನ ಕಥಾ ಅಂದ್ರೆ ಹೇಗಿರಬೇಕು ಅಂದ್ರೆ, ಭಗವಂತನ ಗುಣಗಳ ವರ್ಣನೆ ಮಾಡ್ತಾ ಬರಬೇಕಂತೆ. ಭಗವಂತನ ಗುಣಗಳ ವರ್ಣನೆ ಇಲ್ಲದೆ ದೇವರ ಕಥಾ ಅಂತ ಹೇಳ್ತಾ ಹೋದರೆ ಅದನ್ನೇನಂತಾರೆ ಅಂದ್ರೆ ಚರ್ವಿತ ಚರ್ವಾಣ ಅಂತ, ಬರೇ ರಿಪೀಟಿಂಗ್. ಸುಮ್ಮನೆ ಅಂದ ಬಂದ ತಿಂದ ಹೋದ ಬಂದ ತಿಂದ ಹೋದ, ಹೀಗಲ್ಲ. ಒಂದೊಂದು ಒಂದೊಂದು ವಿಚಿತ್ರವಾದ ಗುಣಗಳು ಬರ್ತಾ ಇವೆ. ಮತ್ತು ಪ್ರಶ್ನೆ, ಆ ಭಗವಂತನ ಗುಣಗಳ ಅನುವಾದ, ಅನುವಾದ ಅಂದ್ರೆ ಅನುಸೃತ್ಯವಾದ. ಭಗವಂತನ ಗುಣಗಳು ಹೇಗೆಯೋ ಹಾಗೆಯೇ ಹೇಳಚೋರು, ಕಮ್ಮಿ ಹೇಳಬಾರದು. ಹೆಚ್ಚಿಗೆ ಹೇಳ್ಬೋದಾ ಇದಕ್ಕಿಂತ? ನಮಗಾಗಲ್ಲ. ಅವನಲ್ಲಿ ಎಷ್ಟಿದೆಯೋ ಅದು ಹೇಳಲಿಕ್ಕೂ ನಮಗಾಗಲ್ಲ, ಅಷ್ಟು ಹೆಚ್ಚಿದೆ. ಆದ್ದರಿಂದ ಅವನ ಗುಣಗಳು ಹೇಗಿದೆಯೋ ಹಾಗೆ ಹೇಳಬೇಕು ಅಂತ. ಅದರಿಂದ ಏನಾಗುತ್ತೆ, ಈ ಗುಣಗಳೇ ಕೇಳಬೇಕು ನಾವು. ಅವನ ಗುಣಗಳು ಕೇಳಿದ್ರೆ ನಮ್ಗೇನ್ ಬರುತ್ತೆ ಅಂತ ಹೇಳ್ತಾರೆ, ನಮಗೆ ಬರೋದೆಲ್ಲ ಗುಣಚಿಂತನೆಯಿಂದಲೇ. ದೇವರು ಇಂಥವ 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 ಅಂತ ಚಿಂತನೆ ಮಾಡಿದರೆ ನಮಗೆ ಅಂಥಂಥ ಗುಣಗಳು ಅಂಥ ಫಲಗಳು ಬರುತ್ತೆ. ಪ್ರವಚನ ಕೇಳುವ ಕಾಲಕ್ಕೆ ನಿದ್ದೆ ಬರಬಾರದು ಬರುತ್ತೆ. ಏನ್ ಬರ್ತಿದ್ದೆ ಚಿಂತನೆ ಮಾಡಬೇಕು ದೇವರನ್ನ, ಇವನಿಗೆ ನಿದ್ದೆಯೇ ಇಲ್ಲ ನಿದ್ದೆಯೇ ಇಲ್ಲ ನಿದ್ದೆಯೇ ಇಲ್ಲ ಚಿಂತನೆ ಮಾಡಿದ್ರೆ ನಮ್ಮ ನಿದ್ದೆಯೂ ಹೋಗ್ತಾನೆ. ಹಾಗೆ ದೇವರಲ್ಲಿ ಏನೇನು ಗುಣಗಳಿವೆ ಆ ಗುಣ ಚಿಂತನೆ ಮಾಡಿದರೆ ನಮ್ಮಲ್ಲಿ ಆ ಗುಣ ಬರುತ್ತೆ. ಒಟ್ಟಾರೆ ನಮ್ಮ ಸಾಧನೆ ಆಗಬೇಕು. ಸಾಧನೆ ಆಗಬೇಕಾದ್ರೆ ಒಳ್ಳೆ ಒಳ್ಳೆ ಗುಣಗಳು ನಮ್ಮಲ್ಲಿ ತುಂಬಿದ್ರೆ ಸಾಧನೆ ಆಗೋದು ಬೇರೆ.
ಗುಣಗಳೇ ಇಲ್ಲದಿದ್ದರೆ ಸಾಧನೆ ಅದು ಸಾಧನೆಯೇ. ಆದರೆ ಏನು ಉಪಯೋಗ? ಒಳ್ಳೆ ಗುಣಗಳು ಒಂದೂ ಇಲ್ಲ. ಅದಕ್ಕೆ ದೇವರ ಗುಣಗಳನ್ನು ಕೇಳಿ ಇಂಥವ 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 ಅಂತ ಕೇಳಿದ್ರೆ ನಮ್ಮಲ್ಲೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ದೇವರ ಗುಣಗಳು ಒಂದೊಂದು ಒಂದೊಂದು ಚೂರು ನಮ್ಮಲ್ಲಿ ಒಳ್ಳೆ ಗುಣಗಳು ಮೂಡುತ್ತಾ ಬರುತ್ತೆ. ಒಳ್ಳೆ ಗುಣಗಳು ನಮ್ಮಲ್ಲಿ ಮೂಡುತ್ತಾ ಬಂತ ಸಾಧನೆ ಒಳ್ಳೆ ಮಟ್ಟದಲ್ಲಿ ಆಗುತ್ತೆ. ಆದ ಕಾರಣ ಗುಣಚಿಂತನೆ ಬೇಕು. ದೇವರ ಗುಣಗಳ ಚಿಂತನೆ, ದೊಡ್ಡವರು ದೇವರ ಗುಣಗಳ ಚಿಂತನೆ ಮಾಡುವಾಗ ಯಾರಯ್ಯ ಇದನ್ನ ವಿರಜ್ಜೀಯತ ಸಾಕು ಎಷ್ಟು ಕೇಳ್ತೀವಿ ಅಂತ ಯಾರಿಗೆ ಬರುತ್ತೆ ಅಂದ್ರೆ ವಿನಾತಿ ಮುಗ್ಧಾತ್. ಈ ಸಂಸಾರದ ಮೇಲೆ ತುಂಬಾ ಮೋಹಕ್ಕೆ ಒಳಗಾಗಿದವನಾದ ಅವನು ಬಿಟ್ಟು ಯಾರು ಚೂರು ಇದರಿಂದ ಹೊರಗೆ ಬರಬೇಕಪ್ಪ ಅಂತ ಪ್ರಯತ್ನ ಮಾಡುತ್ತಾರೋ ಅವರು ಈ ಕಥೆಯನ್ನು ಕೇಳೇ ಕೇಳ್ತಾರೆ. ಇನ್ನು ಯಾರಿಗಾದ್ರೆ ಈ ಸಂಸಾರದ ಮೋಹ ಬಹಳ ಜಾಸ್ತಿ ಇರುತ್ತೋ ಅವರು ಮಾತ್ರ ದೇವರ ಕಥೆ ಕೇಳಲಿಕ್ಕೆ ಬರಲ್ಲ. ಪಿತಾಮಹ ಮೇ ಸಮರೇ ಅಮರಂಜೈ ದೇವ್ರತಾದಿ ಅತಿರಥೈ ಕಿಮಿಂಗಲೈ ದುರತ್ತಯಂ ಕೌರವ ಸೈನ್ಯ ಸಾಗರಂ ಕೃತ್ವಾತರಂ ವತ್ಸ ಪದಂ ಸ್ಮಯತ್ಲವ. ಅಲ್ಲಿ ಕೇಳ್ತಾ ಇದ್ದಾನೆ ನನ್ನ ಪಿತಾಮಹರು ಯಾರು ಪಾಂಡವರು ಅಮರಂಜೈ ದೇವತೆಗಳನ್ನೇ ಗೆದ್ದವರಂತೆ ಯಾರು ದೇವವ್ರತ ಅಂದರೆ ಭೀಷ್ಮ ದ್ರೋಣ ಕೃಪಾ ಕರ್ಣ ಅಶ್ವತ್ಥಾಮಾದಿಗಳೆಲ್ಲ ದೇವತೆಗಳನ್ನೇ ಗೆಲ್ಲುವಂತಹ ಸಾಮರ್ಥ್ಯ ದೇವತೆಗಳೇ ಬಂದಿದ್ದಾರಲ್ಲಿ. ಅಂಥವರು ವಿಶೇಷವಾಗಿ ಆ ಕೌರವರ ಸೈನ್ಯವೇ ದೊಡ್ಡ ಸಾಗರದಂತೆ ಇತ್ತು, ದೊಡ್ಡ ಸಮುದ್ರ. ಅದರೊಳಗೆ ಇವರೆಲ್ಲ ತಿಮಿಂಗಳಗಳಂತೆ ಇದ್ದರು. ತಿಮಿಂಗಳಗಳಿಂದ ಕೂಡಿದ ಸಾಗರವನ್ನ ದಾಟ್ಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಹಾಗೆ ಈ ಕೌರವ ಸೈನ್ಯವು ಕೂಡ ದಾಟ್ಲಿಕ್ಕೆ ಅಸಾಧ್ಯ ಅನ್ನುವಾಗ ನಮ್ಮ ಪಿತಾಮಹರು ಅವರೆಲ್ಲರೂ ಕೂಡ ಯಾರನ್ನ ಹೇಳ್ತಾರೆ? ಯತ್ಪ್ಲವಾಹ ದೇವರನ್ನೇ ನಾವೆಯಾಗಿಟ್ಟುಕೊಂಡು ಈ ಸಂಸಾರವನ್ನು ದಾಟಿಬಿಟ್ಟು ಹೇಗೆ ದಾಟಿದ್ರವರು, ದಾಟಿದ ಕ್ರಮ ಹೇಗೆ? ಅಲ್ಲ ಎಷ್ಟು ದೊಡ್ಡ ನಾವೇ ಆದರೂ ಕೂಡ ಸಂಸಾರಕ್ಕೆ ಸಾಗರ ದೊಡ್ಡದಲ್ವ, ಎಷ್ಟು ದೊಡ್ಡ ಸಾಗರ, ಅದರಲ್ಲಿ ಎಷ್ಟು ದೊಡ್ಡ ಸ್ಟೀಮರು ಹಾಕಿದ್ರು ಏನು ನಾವೇ ಹಾಕಿದ್ರು ಕೂಡ ಅದಿಷ್ಟೇ ಇರಬೇಕು ಆ ಸಂಸಾರದ ಮುಂದೆ. ಅಲ್ಲ ದೇವರು ಎಂಥ ನಾವೇ ದೇವರನ್ನ ಹಿಡ್ಕೊಂಡು ಇವರು ಹೇಗೆ ದಾಟಿದ್ರು ಅಂದ್ರೆ ಹೇಳ್ತಾರೆ ವತ್ಸಪದಂ ಚಿಕ್ಕ ಅದು ಆಕಳಲ್ಲ ಆಕಳ ಕರವು, ಆ ಕರವನ್ನ ವತ್ಸ ಅಂತ ಕರೀತಾರೆ. ಆ ಕರವು ಈ ಕೆಸರಲ್ಲಿ ಅಂದ್ರೆ ಸ್ವಲ್ಪ ಮಣ್ಣಲ್ಲಿ ಹೆಜ್ಜೆ ಹಾಕಿದರೆ ಅದು ಗುರುತು ಬೀಳುತ್ತೆ, ಕಾಲಿನ ಗುರುತು. ಆ ಗುರುತು ಚೂರು ತಗ್ಗು ಬಿದ್ದರೆ ಅಲ್ಲಿ ನೀರು ನಿಂತರೆ ಆ ನಿಂತ ನೀರನ್ನ ಕರವಿನ ಹೆಜ್ಜೆಯ ಗುರುತಿನ ಒಳಗೆ ತುಂಬಿದ ನೀರನ್ನ ದಾಟ್ಲಿಕ್ಕೆ ಯಾರಿಗಾದರೂ ಕಷ್ಟ ಆಗುತ್ತಾ? ಸುಲಭವಾಗಿ ದಾಟಿಕೊಂಡು ಹೋಗ್ತಾರೆ. ಅದನ್ನು ದಾಟುವುದು ಅಂತ ಪರಿಶ್ರಮವೇ ಇರಲ್ಲ. ಹಾಗೆ ಕೌರವ ಸೈನ್ಯ ಸಾಗರವನ್ನ ಸುಲಭವಾಗಿ ದಾಟಿಬಿಟ್ಟು ನಮ್ಮ ಪಿತಾಮಹರು ಯಾರ ಕರುಣೆಯಿಂದ ದಾಟಿದರೋ ಆ ಭಗವಂತನ ಚರಿತ್ರೆ ಹೇಳಿ. ಇಲ್ಲಿ ಈ ದೃಷ್ಟಾಂತ ಯಾರು ಕೊಟ್ಟರು ನಮಗೆ ಅದಕ್ಕೆ ಹೇಳ್ತಾರೆ ನಮ್ಮದು ಕೂಡ ದೊಡ್ಡ ಸಾಗರ. ಯಾವುದು? ಸಂಸಾರ ಸಾಗರ. ಸಂಸಾರ ಎಂಬುವ ಸಾಗರ ಬಹಳ ದೊಡ್ಡದು. ಇಂಥ ದೊಡ್ಡ ಸಾಗರ ಅದರೊಳಗೆ ನಮಗೆ ಬರತಕ್ಕಂಥ ನಮ್ಮದೇ ಪಾಪಕರ್ಮಗಳೆಂಬ ತಿಮಿಂಗಲಗಳು ತುಂಬ ಕೂತಿವೆ. ನಾವು ಚೂರು ಚಾರು ತಪ್ಪಿಸಿಕೊಳ್ಳಿಕ್ಕೋರೆ ನಿಮಗೇ ಬಿಡುತ್ತೆ. ಅಂಥ ರೀತಿಯಾದ ಪಾಪಕರ್ಮಗಳು ಬಾರ್ಧಕರ್ಮ ನಮಗೆ ಕೂತಿರುವಾಗ ಇಂಥದ್ದರಿಂದ ತಪ್ಪಿಸಿಕೊಂಡು ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಒಂದೇ ಒಂದು ದೇವರ ಪಾದವೆಂಬ ನಾವೆಯನ್ನು ಹಿಡಿದರೆ
ಈ ಸಂಸಾರವನ್ನ ಬೇಗ ದಾಟಿಬಿಡಬಹುದು. ಹೇಗೆ ಅಂದ್ರೆ ಸುಲಭವಾಗಿ ಆಕಳ ಕರವಿನ ಪಾದದಲ್ಲಿ ಗುರುತಿನಲ್ಲಿ ನಿರುವ ನೀರನ್ನು ದಾಟಿದಂತೆ ಸಂಸಾರವನ್ನು ಸುಲಭವಾಗಿ ದಾಟಲಿಕ್ಕಾಗುತ್ತೆ. ಅವನನ್ನ ನಂಬಿದರೆ, ಯಾಕೆ ಅವನನ್ನು ನಂಬಿದವರಿಗೂ ಹಾಗಾಯಿತು, ನಾವನ್ನು ನಂಬಿದವರು ನಿಮಗೂ ಹಾಗಾಗುತ್ತೆ ಅಲ್ಲ. ಪಾಂಡವರಿಗೆ ದೇವರ ಪಾದ ಆಶ್ರಯ ಮಾಡಿದ್ದಕ್ಕೆ ಸಂಸಾರ ದಾಟಿದ್ರಿಂದ ಅವ್ರಿಗೇನು ಕಷ್ಟ ಇತ್ತು ಹೇಳ್ತಾರೆ. ಅಲ್ಲಿ ದುರ್ಯೋಧನಾದಿಗಳು ಎಲ್ಲರೂ ಸೇರಿಕೊಂಡು ತೊಂದರೆ ಕೊಟ್ರಲ್ಲ, ಆ ಕಷ್ಟ ಬಂತಲ್ಲ, ಅದು ಸರಿ, ನಮ್ಮ ಪಾಪವೇ ನಮಗೆ ತೊಂದರೆ ಕೊಡೋದಿಲ್ಲ ಅಂತೀರಾ, ಮತ್ತೆ ಪಾಂಡವರಿಗೆ ಯಾವ ಪಾಪ ತೊಂದರೆ ಕೊಡ್ತು ಅಂದ್ರೆ, ಹಾ ದುರ್ಯೋಧನಾದಿಗಳೆಲ್ಲ ಗೊಂಬೆಗಳು ಮಾತ್ರ, ಗೊಂಬೆಗಳು ಮಾತ್ರ ತೊಂದರೆ ಕೊಟ್ಟದ್ದು ದುರ್ಯೋಧನ ಅಲ್ಲ. ಅಂದ್ರೆ ಅವನ ದುಷ್ಟಬುದ್ಧಿ ಇದೆ, ಅವನ ಸ್ವತಂತ್ರ, ಅವನೊಳಗೆ ನಿಂತು ಇವರಿಗೆ ತೊಂದರೆ ಕೊಡಿಸಿದ್ದು ಕೃಷ್ಣನೇ. ಅವರು ಯಾರೂ ಕೂಡ ಪಾಂಡವರು ದುರ್ಯೋಧನ ಮೇಲೆ ಇವನೇ ಸ್ವತಂತ್ರವಾಗಿ ನಮಗೆ ತೊಂದರೆ ಕೊಟ್ಟ ಅಂತ ಭಾವನೆ ಇದ್ದವರು ಯಾರೂ ಇಲ್ಲ ಅಲ್ಲಿ. ಇವನ ಒಂದು ಗೊಂಬೆ ಕೃಷ್ಣನೇ ಇವನಲ್ಲಿ ನಿಂತು ಕಾಲಕಾಲಕ್ಕೆ ನಮಗೆ ಏನು ನಮ್ಮ ಪಾರಬ್ಧ ಕರ್ಮ ಅನುಭವಕ್ಕೆ ಬರಬೇಕೋ ಹಾಗೆ ದುಃಖ ಕೊಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ನೀ ಕೊಟ್ಟದ್ದು ಹರಿಯೇ ಅಂತ ತಲೆಬಾಗಿದ್ರು. ಹಾಗೆ ಎದುರಿಗಿದ್ದವನು ಅಸ್ವತಂತ್ರನಾಗಿ ಇದ್ರೂ ಕೂಡ ಆ ರೀತಿ ಪ್ರವರ್ತನೆಗೆ ಅವನ ದೋಷವೂ ಕಾರಣ ಆದ್ದರಿಂದ ಆ ದೋಷಕ್ಕೆ ತಕ್ಕಂತೆ ಅವನ ಸದೆ ಬಡದರು ದೇವರ ಅಪ್ಪಣೆಯಂತೆ. ಹಾಗಾದ್ರೆ ಇಲ್ಲಿ ನಮಗೇನೇನು ದುಃಖ ಬರ್ತಾ ಇದೆ ಅದು ಸ್ವಾಮಿಯೇ ಕೊಟ್ಟಿದ್ದಾನೆ ಎಂಬ ಭಾವನೆಯಿಂದ ನಾವು ದೇವರಿಗೆ ಅರ್ಪಣೆ ಮಾಡಬೇಕು. ಆ ರೀತಿ ಭಾವನೆ ನಮಗೆ ಬರಲ್ಲ, ಬರ್ತಾ ಇಲ್ಲ, ಸದ್ಯಕ್ಕಂತೂ ಕಣ್ಣಿಯಲ್ಲಿ ಕಾಣಿಸ್ತಾ ಇಲ್ಲ. ಅಂಥದ್ದು ನಮಗೆ ಬರಬೇಕಾದರೆ ನಮ್ಮ ಬಿಂಬಸ್ಥಾನೀಯರಾದ ಪಾಂಡವರು ಕೃಷ್ಣನ ಪಾದವನ್ನು ಹಿಡಿದು ಅವರು ಸಂಸಾರವನ್ನು ದಾಟಿದರು ಅಂತ ನಾವು ಚಿಂತನೆ ಮಾಡಿದರೆ ಪ್ರತಿಬಿಂಬರಾದ ನಮ್ಮಲ್ಲಿ ಆ ಗುಣಗಳು ಪ್ರತಿಫಲಿಸಿ ನಮಗೂ ಭಗವಂತ ವಿಶೇಷವಾದ ಒಳ್ಳೆ ಗುಣಗಳು ಕೊಟ್ಟು ಸಂಸಾರವನ್ನು ದಾಟುವಂತೆ ದೇವರು ಮಾಡುತ್ತಾರೆ. ದ್ರೌಣ್ಯಸ್ಥ ವಿಪೃಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜಿಗೋಪಕುಕ್ಷಂ ಗದಾತ್ತ ಚಕ್ರೋ ಮಾತುಶ್ಚ ಮೇ ಶರಣಂ ಗದಾಯಃ. ಒಂದು ಕಡೆ ಅಶ್ವತ್ಥಾಮಾಚಾರ ದ್ರೌಣಿ, ದ್ರೋಣಾಚಾರ್ಯರ ಮಗ ದ್ರೌಣಿ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಅದರಿಂದ ವಿಪ್ಲುಷ್ಟಮಿದಂ ಮದಂಗಂ ಅಂದರೆ ನನ್ನ ಶರೀರ ಸುಟ್ಟ ಕುರುಳಿನ ಮುದ್ದೆಯಂತೆ ಆಗಿತ್ತು. ಆಕಳ ಗೋಮಯ ಏನಿರುತ್ತೆ ಅದರಿಂದ ಚಿಕ್ಕ ಪಿಂಡದಂತೆ ಮಾಡಿದರೆ ಅದು ಒಣಗಿಸಿದರೆ ಅದನ್ನು ಬೆಂಕಿಯಲ್ಲಿ ಹಾಕಿದರೆ ಹೇಗಾಗಬೇಕು ಆ ಥರ ಸುಟ್ಟ ಕುರುಳಿನ ಮುದ್ದೆಯಂತೆ ನನ್ನ ಶರೀರ ಆಗಬೇಕಿತ್ತು ಅಂದರೆ ಸತ್ತು ಹೋಗಿದ್ದೆ ಬ್ರಹ್ಮಾಸ್ತ್ರದಿಂದಾಗಿ. ಸಂತಾನ ಬೀಜಂ ಕುರು ಪಾಂಡವಾನ ಹೇಳ್ತಾರೆ, ಕೌರವ ಪಾಂಡವರ ಇಬ್ಬರ ಸಂತಾನದ ಬೀಜ ನಾನು ಅಂತ ನನ್ನನ್ನ ಕುಕ್ಷಿಂಗತಃ ಅತ್ತಚಕ್ರ ಜುಗೋಮ. ಒಂದು ಕಡೆ ಹೇಳ್ತಾರೆ ಉತ್ತರಾದೇವಿ ಗರ್ಭ ಒಳಗೆ ಭಗವಂತ ಹೋಗಿ ಅಲ್ಲಿ ಗದೆಯನ್ನ ತಿರುಗಿಸ್ತಾ ಇದ್ದ ಅಂತ. ಉಲ್ಕಾ ಮೇಲಿಂದ ಉಲ್ಕಾಪಾತ ಆದ್ರೆ ಹೇಗಿರುತ್ತೆ ಆ ಥರ ಗದೆಯನ್ನ ತಿರುಗಿಸ್ತಾ ಇದ್ದ, ರಕ್ಷಣೆ ಮಾಡಿದ ಅಂತ. ಇಲ್ಲಿ ಹೇಳ್ತಾರೆ ಆತ್ತಚಕ್ರ, ಚಕ್ರವನ್ನ ಹಿಡ್ಕೊಂಡು ಹೋದ ಅಂತ. ಒಟ್ಟಾರೆ ಗದೆ ಹಿಡ್ಕೊಂಡು ಹೋದನ, ಚಕ್ರ ಹಿಡ್ಕೊಂಡು ಹೋದನ ಅಂತ ಚರ್ಚೆ. ಅದಕ್ಕೆ ಹೇಳಿದ್ರು ಎರಡೂ ಅವನ ಕೈಯಲ್ಲಿ, ಶಂಖ ಚಕ್ರ ಗದಾ ಪದ್ಮಗಳು ಅವನ ಕೈಯಲ್ಲಿ ಸದಾ ಇರುವಾಗ ಯಾವ ಹಿಡ್ಕೊಂಡು ಹೋದ ಅನ್ನೋ ಪ್ರಶ್ನೆ ಇಲ್ಲ. ಅವನು ಗದೆಯಿಂದ ಏನು ಮಾಡಿದ, ಚಕ್ರದಿಂದ ಏನು ಮಾಡಿದ ಅಂತ ಮತ್ತೊಂದು ಪ್ರಶ್ನೆ. ಬಳಸಿದ್ದು ಗದೆಯೋ ಚಕ್ರವೋ, ಒಂದು ಬಳಸಿರಬೇಕಲ್ಲ, ಎರಡು ಯಾಕೆ ಬಳಸಿದ ಏನು ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಗದಾಸ್ತ್ರದಿಂದ ಏನು ಮಾಡಿದ ಅಂದ್ರೆ ಒಳಗೆ ಪ್ರವೇಶ ಮಾಡಿ ಈ ಹೊರಗಿನ ಅಂದ್ರೆ ಬ್ರಹ್ಮಾಸ್ತ್ರದ ಪ್ರಭಾವವನ್ನ ಗದೆಯಿಂದ ತೆಗೆದ, ಬ್ರಹ್ಮಾಸ್ತ್ರದ ಪ್ರಭಾವವನ್ನ ಗದೆಯಿಂದ ತೆಗೆದ, ಒಂದು ಕಡೆ ತೆಗೆಯುತ್ತಾ ಇದ್ದಾನೆ, ಇನ್ನೊಂದು ಕಡೆ ಚಕ್ರದಿಂದ ತಿರದಾ ಬಾರದಂತೆ
ಸುದರ್ಶನಾಸ್ತ್ರದಿಂದ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. ಸುದರ್ಶನಾಸ್ತ್ರ ಹೆಚ್ಚಿಗೆ ಬಾರದಂತೆ ಮಾಡುತ್ತಾ ಇದೆ. ಇದ್ದದ್ದನ್ನು ತೆಗೆಯುವುದು ಗದಾ. ಆ ರೀತಿಯಲ್ಲಿ ಚಕ್ರ ಗದಾಯುಧಗಳಿಂದ ಭಗವಂತ ಶೋಭಿತನಾಗಿ ಆ ಕೆಲಸ ಮಾಡಿದ. ಅಂಥ ನನ್ನನ್ನು ರಕ್ಷಣೆ ಮಾಡಿದ ಭಗವಂತನ ಚರಿತ್ರೆಯನ್ನು ನನಗೆ ಹೇಳಿ. ಅಂದರೆ ನನ್ನನ್ನ ಗರ್ಭದಲ್ಲಿ ರಕ್ಷಣೆ ಮಾಡಿದವನ ಚರಿತ್ರೆ ನನಗೆ ಬೇಕು. ಅವನ್ನ ಒಂದು ಅವ್ರನ್ನ ರಕ್ಷಣೆ ಮಾಡಿದ್ದಕ್ಕೆ ಅವ್ರು ಕೇಳಿದ್ರು. ನಮಗೇನು ರಕ್ಷಣೆ ಮಾಡಿದ್ರು? ನಮ್ಮ ಪಾಣ ಆಗಿದ್ದೀವಿ ಹೌದಾನೆ. ನಮ್ಮನ್ನ ರಕ್ಷಣೆ ಮಾಡಿದ್ದಿದ್ರೆ ದೇವರು ಹೊಟ್ಟೆಯಲ್ಲಿ ನಾವು ಕೇಳೋದಕ್ಕೆ ಸಾರ್ಥಕ ಆಗುತ್ತೆ. ನಮ್ಮನ್ನ ರಕ್ಷಣೆ ಮಾಡಿದ್ದಾನ ಅಂದ್ರೆ ಹೌದು ನೋಡಿ ಅಂತಾರೆ. ನನ್ನನ್ನು ಮಾತ್ರ ಅಲ್ಲ, ಪ್ರತಿಯೊಬ್ಬ ಜೀವರಾಶಿಯನ್ನ ತಾಯಿಯ ಗರ್ಭದಲ್ಲಿ ರಕ್ಷಣೆ ಮಾಡುವುದೇ ಈ ದೇವ. ಅದು ಹೇಗೆ ಮಾಡುತ್ತಾನೆ ಅಂತ ಹೇಳುತ್ತಾರೆ. ಪ್ರತಿಯೊಬ್ಬ ಜೀವರಾಶಿ ಚಿಕ್ಕ ಏನ ರೇತಸ್ಸಿನಿಂದ ಪಿಂಡ ತಯಾರಾಗಿರುತ್ತೆ. ಚಿಕ್ಕ ಪಿಂಡ ಅದು ತಾಯಿಯ ಗರ್ಭದಲ್ಲಿರುವಾಗ ಅಲ್ಲಿ ಸ್ರಾವಗಳೇನು ಬರುತ್ತೆ, ಅದರಿಂದ ಇಡೀ ಅನ್ನ ಜೀರ್ಣ, ತಿಂದ ಮಾಂಸ ಜೀರ್ಣ. ಅಂತಹ ಕಾಲಕ್ಕೆ ಈ ಚಿಕ್ಕ ಪಿಂಡ ಮಾತ್ರ ಜೀರ್ಣ ಆಗಲ್ಲ. ಯಾಕೆ? ಆ ಚಿಕ್ಕ ಪಿಂಡದ ಸುತ್ತೂ ಅನಿರುದ್ಧ ನಾಮಕ ಭಗವಂತ ಇದ್ದು ತನ್ನ ತೇಜಸ್ಸಿನಿಂದ ರಕ್ಷಣೆ ಮಾಡುವುದು ಮಾತ್ರ ಅಲ್ಲದೆ ಇನ್ನೊಂದು ಅಂಗಾಂತರವಾದ ಅಭಿವೃದ್ಧಿ ದುಷ್ಟತೆ ಅಂತ ಹೇಳ್ತಾರೆ. ಅದು ಶರೀರ ಫಾರಿನ್ ಬಾಡಿ ಅಂದ್ರೆ ಹೊರಗೆ ಹಾಕ್ಬಿಡುತ್ತೆ. ಅಂತಹದ್ದು ಈ ಒಳಗೆ ಬೆಳೀತಾ ಇರುವಂತಹ ಇನ್ನೊಂದು ಆ ಚಿಕ್ಕ ಪಿಂಡ ಅದು ಫಾರಿನ್ ಬಾಡಿನೇ, ಅದನ್ನ ಶರೀರ ಹೊರಗೆ ಹಾಕಲ್ಲ. ಶರೀರದ ಇನ್ನೊಂದು ಅವಯವ ಇದ್ದರೆ ಹೇಗೆ ಬೆಳೆಯಬೇಕು ಹಾಗೆ ಬೆಳೀತಾ ಬರುತ್ತಂತೆ ಒಳಗೆ. ಅದು ಆ ಭಗವಂತನ ಅನುಗ್ರಹದಿಂದ. ಒಂದು ವೇಳೆ ಸ್ವಾಮಿ ಅನಿರುದ್ಧ ನಾಮಕನಾಗಿ ನಮ್ಮ ತಾಯಿಯಲ್ಲಿ ಗರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡದೆ ಹೋಗಿದ್ದಿದ್ರೆ ಆ ಹೊತ್ತಿಗವಾಗುವ ಆಭಾಷನ ಆಗ್ಬಿಟ್ಟಾಗಿತ್ತು. ನಮ್ಮನ್ನು ರಕ್ಷಣೆ ಮಾಡಿದ್ದವನು. ಅದಕ್ಕೆ ನಮ್ಮನ್ನು ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬ ಜೀವರಾಶಿಯನ್ನ ಆ ತಾಯಿಯ ಗರ್ಭದಲ್ಲಿ ಜೀರ್ಣ ಆಗದಂತೆ ರಕ್ಷಣೆ ಮಾಡಿದ್ದವನೇ. ವೀರ್ಯಾಣಿ ತಸ್ಯ ಅಖಿಲ ದೇಹಭಾಜಾಂ ಅಂತರ್ಬಹಿಃ ಪೌರುಷ ಕಾಲ ರೂಪೈಃ ಪ್ರಯಚ್ಛದೋ ಮೃತ್ಯು ಮನಾಮಯಂ ಚ ನಾನಾ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಹೌದಾ, ಅವನ ಪರಿಚಯ ನಿನಗಿದೆಯಾ ಪರೀಕ್ಷಿತ ಎಂದು ಹೇಳ್ತಾರೆ. ಹಾ, ನನ್ನ ರಕ್ಷಣೆ ಮಾಡಿದ್ದು ಯಾರು ಗೊತ್ತಾ ಎಂದು ಹೇಳ್ತಾರೆ. ಅಖಿಲ ದೇಹಭಾಜಾಂ, ಎಲ್ಲಾ ದೇಹಧಾರಿಗಳಾದ ಜೀವರಾಶಿಗಳು ಅಂತ ಯಾರಿದ್ದಾರೆ ಎಲ್ಲರಿಗೂ ಕೂಡ. ಅಂತಹ ಬಹಿಹಿ ಪುರುಷ ಕಾಲ ರೂಪೈ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ, ಎಲ್ಲರನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ. ಒಳಗೆ ಪುರುಷ ರೂಪದಿಂದ, ಹೊರಗೆ ಕಾಲ ರೂಪದಿಂದ ಇದ್ದುಕೊಂಡು ದೇವ ಏನು ಮಾಡುತ್ತಾ ಇದ್ದಾನೆ? ಪ್ರಯಚ್ಛತಃ ಮೃತ್ಯುಂ ಅನಾಮಯಂಚ, ಮೃತ್ಯುಂ ಪ್ರಯಚ್ಛತಃ ಮೃತ್ಯುವನ್ನು ಕೊಡ್ತಾ ಇದ್ದಾನೆ. ಹಾಗೆ ವಿಶೇಷವಾಗಿ ರೋಗವನ್ನು ಪರಿಹಾರ ಮಾಡುತ್ತಾ ಇದ್ದಾನೆ, ಅಂದರೆ ಮೃತ್ಯುವನ್ನು ತೆಗೀತಾ ಇದ್ದಾನೆ. ಭಯಕೃತ ಭಯನಾಶನ ಅಂದರು. ಭಯ ಅಂದರೆ ಯಾವುದು ಅಂತ ಮತ್ತು ಪ್ರಶ್ನೆ. ಯಾವುದರ ಭಯ? ಏನು ಭಯ ಅಂದರೆ ಏನೂ ಇಲ್ಲ. ದೇವರನ್ನ ಮರೆತಿರೋದೇ ದೊಡ್ಡ ಭಯ. ದೇವರನ್ನ ಮರೆತಿರೋದೇ ದೊಡ್ಡ ಭಯ. ದೇವರ ನೆನಪೇ ಭಯ ಹೋಗೋದು. ಅದರಿಂದ ತನ್ನ ವಿಸ್ಮೃತಿಯನ್ನು ಕೊಡುವುದು ತಾನೇ, ನೆನಪು ಕೊಡುವುದು ತಾನೇ. ಆ ರೀತಿಯಾಗಿ ತನ್ನ ನೆನಪನ್ನ, ತನ್ನ ವಿಸ್ಮೃತಿಯನ್ನ, ನೆನಪನ್ನ ತಾನೇ ಕೊಟ್ಟು ಅನುಗ್ರಹ ಮಾಡುವಂಥ ಮಾಯಾ ಮನುಷ್ಯಸ್ಯ ವದಸ್ವವಿದ್ವನ್. ಎಲ್ಲರ ಮಧ್ಯೆ ಮನುಷ್ಯನಂತೆ ಬಂದು ನಾಟಕ ಆಡಿ ಹೊರಟಂತ ಅಶುದ್ಧ ಮೂರ್ತಿಯಾದ ದೋಷರಹಿತನಾದ ಆ ಶ್ರೀಕೃಷ್ಣನ ಚರಿತ್ರೆಯನ್ನ ಹೇಳಿ. ಅಲ್ಲ, ನಾನು ಹೇಳಿ ಅಂತ ಕೇಳ್ತಾ ಇದ್ದೀಯಲ್ಲ, ಹೇಳಲಿಕ್ಕೆ ನಿಮಗಾಗುತ್ತಾ ಅಂತ ಹೇಳ್ತಾ ವಿದ್ವಾನ್ ಅಂದ್ರು. ನೀವು ವಿದ್ವಾಂಸರು. ಏನು ವಿದ್ವಾಂಸರ ಲಕ್ಷಣ? ಮೊದಲ ಲಕ್ಷಣ ಇದಿಷ್ಟೇ, ದೇವರನ್ನ ನೋಡಿರೋದು. ದೇವರನ್ನ ಕಂಡವರನ್ನ ವಿದ್ವಾಂಸರು ಹುಡುಕರೋದು. ದೇವರನ್ನು ಕಂಡು ಆತನ ಅನುಗ್ರಹದಿಂದ ವಿಶೇಷವಾಗಿ ಹೇಳಲಿಕ್ಕೆ ಯಾರಿಗೆ ಆಗುತ್ತೋ ಅವರನ್ನು ವಿದ್ವಾಂಸರು ಅಂತ ಕರೆದರು. ಅಂಥವರು ಶುಕಾಚಾರ್ಯರು. ಒಂದು ವೇಳೆ ದೇವರನ್ನು ನೋಡಿದ್ದಾರೆ, ಆ ದೇವರ ಅನುಗ್ರಹದಿಂದ ನೋಡಿದ ದೇವರನ್ನ ಹಾಗೇ ತಿಳಿಸಿಕೊಡ್ತಾ ಇದ್ದಾರೆ ಅಂತ. ನೀವೇ ಸಮರ್ಥರು.
ಇನ್ನೊಂದು ಹೇಳುತ್ತಾರೆ, ಕೃಷ್ಣನ ಚರಿತ ಸಾಕ ಇನ್ನಾದ ಬೇಕಾ? ರೋಹಿಣ್ಯಸ್ತನಯ ಪ್ರೋಕ್ತ ರಾಮ ಸಂಕರ್ಷಣಶ್ಚಯ ದೇವಕ್ಯ ಗರ್ಭಸಂಬಂಧ ಕುತೋ ದೇಹಾಂತರಂ ವಿನಾ. ಸಂಕರ್ಷಣ ಸಂಕರ್ಷಣ ಅಂತ ಹೆಸರಿನಿಂದ ಕರೆಸಿಕೊಂಡ ಬಲರಾಮದೇವರು ಇದ್ದಾರಲ್ವಾ, ಆ ಬಲರಾಮದೇವರು ವಿಶೇಷವಾಗಿ ರೋಹಿಣಿ ತನಯ ಅಂತ ಜಗತ್ತೇ ನೆಲೆಸಿತಿ, ರೋಹಿಣಿ ದೇವಿ ಮಗ ಅಂತ. ಅಂಥ ಆತನಿಗೆ ದೇವಕೀ ದೇವಿಯ ಗರ್ಭ ಸಂಬಂಧ ಹೇಗಾಯಿತು? ಯಾಕೆ ಯಾಕಾಗಬಾರದು? ಒಂದು ದೇಹವನ್ನು ಧಾರಣೆ ಮಾಡಿಕೊಂಡು ಬಂದಾಗ ಒಂದು ತಾಯಿ ಗರ್ಭದಲ್ಲಿ ಬರೋದು ಸಹಜ. ಅಂಥದ್ದು ಇನ್ನೊಂದು ದೇಹ ಇಲ್ಲದೆ, ಒಂದು ದೇಹದಿಂದ ಈ ತಾಯಿ ಮಗ, ಇನ್ನೊಂದು ದೇಹದಿಂದ ಆ ತಾಯಿ ಮಗ ಅಂತ ಒಪ್ಪೋಣ. ಆದರೆ ದೇಹಾಂತರಂ ವಿನಾ, ವಿನಾ ದೇಹಾಂತರಂ, ಇನ್ನೊಂದು ದೇಹ ಅಂತಿಲ್ಲದೆ ಒಂದೇ ದೇಹದಿಂದ ಇಬ್ಬರು ತಾಯಿಯಂದರೆ ಹೊಟ್ಟೆಯಲ್ಲಿ ಬರೋದು ಹೇಗೆ ಸಾಧ್ಯ ಅಂದ್ರೆ, ಇಷ್ಟು ಹೇಳ್ತಾರೆ ಸ್ವಾಮಿಯ ಸಂಕಲ್ಪ ಆಯ್ತ ಅಸಾಧ್ಯ ಸಾಧ್ಯ ಆಗುತ್ತೆ. ಸ್ವಾಮಿಯ ಸಂಕಲ್ಪ ಆಗಿಲ್ವಾ ಸಾಧ್ಯವೂ ಅಸಾಧ್ಯ ಆಗಿಬಿಡುತ್ತೆ. ನೋಡಿ, ಅಸಾಧ್ಯ ಸಾಧ್ಯ ಆಗುವುದು ಅವನ ಅನುಗ್ರಹದಿಂದ. ಅವನ ಅನುಗ್ರಹ ಇಲ್ಲ, ಸಾಧ್ಯ ಆಗಬೇಕಾಗಿದ್ದು ಅಸಾಧ್ಯ ಆಗಿಬಿಡುತ್ತೆ. ಆದ್ದರಿಂದ ಅಂಥ ಸ್ವಾಮಿಯ ಪರಿಚಯವನ್ನು ಮಾಡಿಕೊಡು. ಕಸ್ಮಾತ್ ಮುಕುಂದೋ ಭಗವಾನ್ ಪಿತೃದೇಹಾತ್ ಪ್ರಜಂಗತ ಪ್ರವಾಸಂ ಜ್ಞಾತಿ ಸಾರ್ಧಂ ಕೃತವಾನ್ ಸತ್ವತಾಂ ಪತಿ. ಸತ್ವತರು ಅಂದ್ರೆ ಯಾದವರಲ್ಲಿ ಒಂದು ಗುಂಪು ಗಣ, ಸತ್ವತರು ಅಂತ ಕರೀತಾರವನ್ನ. ಅವರಿಗೆ ಪತಿಯಾದಂಥ ಕೃಷ್ಣ ಅಂತ ಒಂದರ್ಥ. ಸತ್ವತರು ಅಂದ್ರೆ ಯಾರು? ಸತ್ವಗುಣ ಪ್ರಧಾನವಾಗಿರತಕ್ಕಂಥ ರುಜುಗಣಸ್ಥರನ್ನ ಸಾತ್ವತರು ಅಂತ ಕರೀತಾರೆ. ಅಂಥ ಸಾತ್ವತರನ್ನ ರುಜುಗಣಸ್ಥರಾದವರಿಗೆ ಪತಿಯಾದಂತಹ ಭಗವಂತ ಏನು ಮಾಡಿದ ಹೇಳ್ತಾ ಇದ್ದಾರೆ. ಪಿತೃಗೇಹ ರಜಂಗತ ಅಕಸ್ಮಾತ್, ಅಪ್ಪನ ಮನೆಯನ್ನ ವಸುದೇವನ ಮನೆಯನ್ನ ಬಿಟ್ಟು ಈ ಗೋಕುಲಕ್ಕೆ ಯಾಕೆ ಹೋದ? ಆ ಪ್ರಶ್ನೆ ಬುಡ ಏನಿದೆ, ಕಂಸನಿಗೆ ಹೆದರಿಕೊಂಡು ಹೋದ. ಒಂದು ವೇಳೆ ಹೆದರಿಲ್ಲ ಅಂದಿದ್ರೆ ಅಲ್ಲಿಗೆ ಹೋದಾಗಿತ್ತಲ್ಲ. ಅಪ್ಪ ಅಮ್ಮನ ಹತ್ರ ವಸುದೇವ ದೇವಕ್ಕಿನ ಹತ್ರ ಇದ್ದಿದ್ರೆ ಕಂಸ ಬಂದು ಏನು ಮಾಡದ ಹೋದ್ರೆ ಇವನು ದೊಡ್ಡವಂತ ಜಗತ್ತಿಗೆ ಗೊತ್ತಿರ್ತಿತ್ತು. ಅಂಥದ್ದು ಕಂಸನಿಂದ ದೂರವಾಗಿ ಗೋಕುಲಕ್ಕೆ ಹೋಗಿದ್ಯಾಕೆ? ಅಲ್ಲಿ ಹೋದಂತ ತಿರುಗಾ ಬಂದುಕೊಂಡದ್ಯಾಕೆ? ಯಾಕೆ ಮಾಡಿದ? ವ್ರಜೇ ವಸನ್ ಕಿಮಕರೋತ್ ಮಧುಪರ್ಯಾಂಚ ಕೇಶವ ಭ್ರಾತರಂ ಚಾವಧೀತ್ ಕಂಸಂ ಮಾತುರದ್ಧ ಅತದರ್ಹಣ. ಇಲ್ಲಿ ಹೇಳುತ್ತಾರೆ ಈ ರೀತಿಯಾಗಿ ತಾನು ಎಲ್ಲಿ ಹೋದ? ಆ ಕಂಸನ ಪಟ್ಟಣವನ್ನು ಬಿಟ್ಟು ಹೋಗಿದ್ದಲ್ಲಿ ಹೋದ ಗೋಕುಲಕ್ಕೆ. ಅಲ್ಲಿಗೆ ಹೋಗಿ ಎಲ್ಲ ರೀತಿಯಾಗಿರತಕ್ಕಂಥ ಜ್ಞಾತಿ ಸಾರ್ಧಂ ವಾಸ, ತನ್ನ ಜ್ಞಾತಿಗಳು ಬಂಧು ಬಳಗದಿಂದ ಕೂಡಿಕೊಂಡು ವಾಸ ಮಾಡಿದ ಕೃಷ್ಣ ಅಂದರು. ಅಲ್ಲಿ ಹೇಳ್ತಾರೆ ಜ್ಞಾತಿಗಳು ಅಂದ್ರೆ ಯಾರು ಅಂದ್ರೆ ಬಳಗ ಅಂತ ಅರ್ಥ ಅಷ್ಟು ಮಾತ್ರ ಅಲ್ಲ, ಜ್ಞಾತಿಗಳು ಅಂದ್ರೆ ಯಾರಿಗೆ ಭಗವಂತನ ಜ್ಞಾನವಿದೆಯೋ ಅವರನ್ನ ಜ್ಞಾತಿಗಳು ಅಂತ ಕರೆದು. ದೇವರಿಗೆ ಜ್ಞಾತಿಗಳು ಯಾರು? ದೇವರ ಪರಿಚಯ ಇರುವಂತ ಜ್ಞಾನಿಗಳು. ದೇವರ ಪರಿಚಯ ಯಾರಿಗಿದೆ ಅಲ್ಲಿ ಅಂದ್ರೆ ಆ ಇಡೀ ಗೋಕುಲದಲ್ಲಿ ಅನೇಕ ಜನರಿಗೆ ಭಗವಂತ ಪರಿಚಯ ಇದೆ. ಉದ್ಧವ ಉದ್ಧವನ ಪರಿಚಯ ಮಾಡಿಕೊಡುತ್ತಾರೆ. ಕೃಷ್ಣ ಇದ್ದಾಗ ಭೂಮಿಯ ಮೇಲಿದ್ದಾಗ ಇದ್ದಷ್ಟು ಕಾಲ ಇವ ದೇವ ಇವ ದೇವ ಅಂತ ಎಚ್ಚರ ಇದ್ದಂತ ಕೆಲವರೇ ವ್ಯಕ್ತಿಗಳಲ್ಲಿ ಒಬ್ಬರು ಉದ್ಧವ. ವಾಯುದೇವರ ವಿಶೇಷ ಆವೇಶದಿಂದ ಅವರಿಗೆ ಇದು ದೇವ ಅಲ್ಲ ಮನುಷ್ಯ ಎಂಬ ಭಾವ ಎಂದು ಬರಲಿಲ್ಲಂತೆ. ಸದಾ ಕೃಷ್ಣನನ್ನು ದೇವ ಅಂತ ನೋಡಿದ ಅಪರೂಪದ ವ್ಯಕ್ತಿ ಉದ್ಧವ. ಅಂಥ ಉದ್ಧವ ಕೃಷ್ಣನ ಮುಂದೆ ಕೈ ಜೋಡಿಸಿ ಹೇಳುತ್ತಾನೆ, ಕೃಷ್ಣ ನನಗೆ ಇನ್ನೊಂದು ಜನ್ಮ ಅಂತಿದ್ರೆ ಆ ಗೋಪಿಕಾ ಸ್ತ್ರೀಯರು ತಿರುಗಾಡುವ ಜಾಗದಲ್ಲಿ ಫುಲ್ಲಾಗಿ ಹುಟ್ಟಿಸೋ ಅಂತ ಕೇಳಬೇಕಾದರೆ ಅದೆಂಥ ಭಕ್ತಿಯನ್ನ ಮಾಡಿರಬೇಕು ಆ ಗೋಪಿಕಾ ಸ್ತ್ರೀಯರು.
ಅಂತಹ ಗೋಪಿಕಾ ಸ್ತ್ರೀಯರು ಅಲ್ಲಿರ್ತಕ್ಕಂತಹ ಗೋ ಬಾಲಕರು ಎಲ್ಲರೂ ಕೂಡ ಭಗವಂತನಲ್ಲಿ ಅದಂತಹ ಭಕ್ತಿಯನ್ನು ಮಾಡಿದ್ರು. ಅದಕ್ಕೆ ಜ್ಞಾತಿಗಳು ಅಂದ್ರೆ ಯಾರು ಅಂದ್ರೆ ಜ್ಞಾನಪೂರ್ಣವಾಗಿ ಭಗವಂತನ ಸೇವಾ ಮಾಡುವವರೇ ಜ್ಞಾತಿಗಳು. ಅಂಥವರ ಜೊತೆಗೆ ಭಗವಂತ ಹೇಗೆ ವಿಶೇಷವಾಗಿ ಉಪವಾಸಂ ಜ್ಞಾತ ವಿಸಾರ್ಧಂ ಎಲ್ಲಿ ವಾಸವನ್ನ ಮಾಡಿದ ಅಲ್ಲಿ ಆ ವ್ರತದಲ್ಲಿ ಗೋಪುರದಲ್ಲಿ ತಾನು ಇದ್ದುಕೊಂಡು ಕಿಮಕರೋದು ಕೇಶವ ಅಲ್ಲಿ ಏನು ಮಾಡಿದ ಮಧುಪುರ್ಯಾಂಚ ಕಿಮಕರೋತ ಆ ಮಧುರಾ ಪಟ್ಟಣಕ್ಕೆ ಬಂದು ಅಲ್ಲೇನು ಚರಿತ್ರೆಗಳು ಮಾಡಿದ ಇನ್ನಷ್ಟೇ ಅಲ್ಲದೆ ಮಾತು ಭ್ರಾತರಂಚ ಅವಧೀತ್ ತಾಯಿಯ ತಮ್ಮ ತಾಯಿಯ ಅಣ್ಣ ಯಾರು ಕಂಸ ಆ ಕಂಸನನ್ನ ತಾನು ಕೊಂದ ಅತದರ್ಹಣ ಎಷ್ಟೇ ಇರಲಿ ಸೋದರ ನಾವನ್ನು ಕೊಲ್ತಾರ ಕೊಲ್ಲಬಾರದಲ್ವಾ ಕೊಂದ ಇನ್ನಂತ ಹೇಳಿದ್ರು ತದರ್ಹಣ ಕೊಲ್ಲಲಿಕ್ಕೆ ಯೋಗ್ಯನಾದವ ಅಂದ್ರೆ ಕೊಲ್ಲಬೇಕು ಅಂದ್ರೆ ಅವನ್ನೇ ಕೊಲ್ಲಬೇಕಷ್ಟೇ ಮಹಾದೋಷಗಳಿತ್ತವನಲ್ಲಿ ಅದಕ್ಕೆ ಅಂಥವನನ್ನ ಹೇಗೆ ಕೊಂದ ಇನ್ನ ದೇಹಂ ಮಾನುಷಮಾಶ್ರಿತ್ಯ ಕತಿ ವೀರ್ಯಾಣಿ ಕತಿ ವರ್ಷಾಣಿ ವೃಷ್ಣಭಿ ಯದುಪುರ್ಯಾ ವಿಹಾವತ್ಸೀತ್ ಪತ್ನ ಕತ್ಯಭವನ್ ವಿಭೋಹೋ. ಈ ಮನುಷ್ಯ ಶರೀರವನ್ನ ಅಂದ್ರೆ ಅಲ್ಲಿ ಭಗವಂತ ಮನುಷ್ಯ ಶರೀರವನ್ನ ಧಾರಣೆ ಮಾಡಿಕೊಂಡು ಬಂದದ್ದಲ್ಲ. ದೇಹಂ ಮಾನುಷಮಾಶ್ರಿತ್ಯ ಅಂದ್ರೆ ಮನುಷ್ಯ ದೇಹವನ್ನು ಆಶ್ರಯ ಮಾಡಿಕೊಂಡು ದೇವ ಎಷ್ಟು ಕಾಲ ಇದ್ದ ಅಂತ ಪ್ರಶ್ನೆ. ಅದಕ್ಕೆ ಅನೇಕ ಜನ ವ್ಯಾಖ್ಯಾನಕಾರರು ಅಂದ್ರು ಈ ಮಾತಿನಿಂದ ಗೊತ್ತಾಗುತ್ತೆ ದೇವರಿಗೆ ನಮ್ಮಂತ ಮನುಷ್ಯ ಶರೀರ ಇತ್ತು. ನಮ್ಮಂತಹ ಮನುಷ್ಯ ಶರೀರವನ್ನು ಇಟ್ಟುಕೊಂಡು ಅದರೊಳಗೆ ತಿರುಗಾಡಿದಂತಹ ದೇವ ಕೊನೆಗೆ ಇದು ಬಿಟ್ಟು ಹೋದ ಅಂದ್ರೆ ಹೇಳ್ತಾರೆ ದೇಹಂ ಮಾನುಷಮಾಶ್ರಿತ್ಯ ಅಂತ ಅರ್ಥ ಕೃಷ್ಣನಿಗೆ ಮನುಷ್ಯ ದೇಹವಿತ್ತು ಅಂತ ಅರ್ಥ ಅಲ್ಲ. ಮನುಷ್ಯರ ದೇಹದಂತೆ ಕಾಣಿಸುವಂಥ ಅಪರೂಪದ ಅಪ್ರಾಕೃತ ದೇಹವಿತ್ತು ದೇವರಿಗೆ. ನಮ್ಮಂಥ ದೇಹ ದೇವರಿಗೆ ಯಾವಾಗಿಲ್ಲ. ಅಂಥ ದೇವ ಮನುಷ್ಯರಂತೆ ಕಾಣುವ ದೇಹವನ್ನು ಇಟ್ಟುಕೊಂಡು ಎಷ್ಟು ವಿಶೇಷವಾಗಿ ವರ್ಷಗಳಿದ್ದ. ಅದರಲ್ಲಿ ವೃಷ್ಣುಭಿ ಯದುಪುರ್ಯ ಮಿಹಾವಾಸೀತ್ ಅಲ್ಲಿ ಗೋಪುರದಲ್ಲಿ ನಂದ ಮಥುರಾ ನಗರದಲ್ಲಿ ವಿಶೇಷವಾಗಿ ನಂದಗೋಪುರದಲ್ಲಿ ಎಷ್ಟು ಕಾಲ ಇದ್ದ. ಆದ ಮೇಲೆ ಇಹ ಅಂದ್ರೆ ಮಥುರಾ ಪಟ್ಟಣದಲ್ಲಿ ಎಷ್ಟು ಕಾಲ ಇದ್ದ. ಪತ್ನಿಯ ಪತ್ಯ ಭವನ್ ವಿಭೋಹೋ ಆ ಭಗವಂತನಿಗೆ ಎಷ್ಟು ದಿನ ಹೆಂಡತಿ ಇರಿದ್ರೆಯ ಹೇಳು. ಅಲ್ಲ ದೇವರ ಚರಿತ್ರೆ ಗೊತ್ತು ಚೆನ್ನಾಗಿದೆ. ಆ ಹೆಂಡತಿ ಇರೋ ಮಕ್ಕಳು ಹೆಚ್ಚಿನ ಬೇಕು ಯಾರಿಗೆ ಹೆಚ್ಚಿನ ಕ್ರಿಯೆಯಂತೆ ನಮ್ಗವೆಲ್ಲ ಇಂಪಾರ್ಟೆಂಟ್. ಯಾರು ವ್ಯಕ್ತಿಯೋ ಅದು ಮುಖ್ಯ ಅಷ್ಟೇ. ಆತನ ಹೆಂಡತಿರಿದ್ರೆ ನಾವು ಕಟ್ಕೊಂಡು ನಾವೇನು ಮಾಡಬೇಕು ಇಲ್ಲ ಹೇಳಿದ್ರು. ಆ ಪತ್ನಿಯರು ಎಷ್ಟು ಜನ ಇದ್ರು ಅಂತ ತಿಳ್ಕೊಂಡ್ರೆ ಸಾಕಂತೆ. ಆತನಿಗೆ ಇಷ್ಟು ಜನ ಮಕ್ಕಳು ಇದ್ರು ಅಂತ ತಿಳ್ಕೊಂಡ್ರು ಸಾಕಂತೆ. ಅದಕ್ಕೆ ಹೇಳ್ತಾರೆ ಜನ್ಮ ಜನ್ಮಕ್ಕೂ ಕೂಡ ಮದುವೆಯ ಬಯಸು ಸುದತಿ ಮಕ್ಕಳ ಬಯಸೋದು ನರ ಚಿತ್ತ ಮದುವೆ ಆಗದಿರುವುದು ಹರಿಚಿತ್ತರು ಅಂತ ಹೇಳ್ತಾರೆ. ಆದರೆ ಮದುವೆ ಆಗಿ ಹೆಂಡತಿ ಪ್ರತಿಯೊಂದು ಜನ್ಮದಲ್ಲಿ ದೇವರ ಸಾಧನೆಗೆ ಅನುಕೂಲ ಮಾಡುವ ಹೆಂಡತಿ ಸಿಗಬೇಕಾ ಅಂತ ಗಂಡ ಸಿಗಬೇಕಾ ಹೌದು ಅಂತ ಪ್ರಶ್ನೆ ಬಂದಿದೆಯ. ಹಾಗಾದ್ರೆ ದೇವರ ಸ್ಮರಣೆ ಮಾಡಿದ್ರು. ದೇವರ ಸ್ಮರಣೆ ಮಾಡಿದರೆ ಇಂಥ ಒಳ್ಳೆ ಪತ್ನಿಯರಿಗೆ ಪತಿಯವ ಅಂತ ಚಿಂತನೆ ಮಾಡಿದರೆ ಜನ್ಮ ಜನ್ಮದಲ್ಲೂ ಒಳ್ಳೆ ಪತ್ನಿಯರು ಬಂದು ಅವರಿಗೆ ಪತಿನಾವಾಗುವಂತಹ ಇದು ಬರುತ್ತೆ. ಅಥವಾ ಇಂಥ ಸ್ವಾಮಿಯನ್ನು ಪಡೆದಿದ್ದರವರು ಅಂತ ತಿಳ್ಕೊಂಡ್ರೆ ಏನಾಗುತ್ತೆ. ನಮಗೂ ಕೂಡ ಒಳ್ಳೆ ಪತಿ ಜನ್ಮ ಜನ್ಮದಲ್ಲೂ ಬರ್ತಾರೆ. ಒಟ್ಟಾರೆ ನಮಗೆ ಈ ಪತಿಯೇ ಪ್ರತಿಯೊಂದು ಜನ್ಮಕ್ಕೆ ಬರಬೇಕು ಅಂತ ಕೇಳ್ಕೊಂತ ಇರ್ತೀವಿ. ಸರಿ ನಮ್ಮ ಬಾಯಿ ತುಂಬ ಕೇಳ್ಕೊಂಬೋದು ಕೇಳ್ಕೊಂಬೋಣ ಕೊಡ್ತಾನ ಇಲ್ಲ ಅಂತ ಹೇಳ್ಕೊಂಡು ಕೇಳಬೇಕಲ್ಲ. ಹೌದೋ ಇಲ್ವೋ ನೀವು ಮನೆ ಆರ್ಡರ್ ಮಾಡ್ತಾ ಇದ್ದೀರಿ ಅಥವಾ ಬ್ಯಾಂಕಲ್ಲಿ ಹೋಗಿ ದುಡ್ಡು ಕಟ್ಟಿದ್ದೀರಾ ನಿಮ್ಮ ಮಗಳು ದುಡ್ಡು ಹೋಗಬೇಕು ಅಂತ ಕಟ್ಟಿದ್ದೀರಾ ದುಡ್ಡು ಹೋಗಬೇಕು ಅಂತ ಕಟ್ಟಿದ್ದೀರಾ. ಆದರೆ ಅವ್ರ ಹತ್ರ ಹೋಗಿ ಸಾರ್ ಸಾರ್ ರಿಕ್ವೆಸ್ಟ್ ಮಾಡ್ತೀನಿ ನಾನು ಕೊಟ್ಟ ನೋಟೇ ಹೋಗುವಂತ ಮಾಡಿ ಅಂತ ಕೇಳಿದ್ರೆ
ನಾ ಸಿಗ್ನೇಚರ್ ಮಾಡಿಕೊಟ್ಟಿದ್ದೇನೆ ತಮ್ಮ ಮಿಸ್ ಮಾಡ್ತು ಇಲ್ಲಿ ಇದೇ ನೋಟಲ್ಲಿ ಸೇರ್ಬೇಕು ಅಂದ್ರೆ ಹೇಳ್ತಾರೆ. ಸಾರಿ ಇದೇ ಹೋಗಲ್ಲ ಬೇರೆ ನೋಟ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ತರ ನಿಯತ ಪತಿ ಪತ್ನಿಯರಿಗೆ ಮಾತ್ರ ಹಾಗೆ, ಮಿಕ್ಕವರೆಲ್ಲ ಸಾರಸಗಟಾಗಿ ಯಾರೋ ಒಬ್ರು ಸಿಗ್ತಾ ಹೋಗ್ತಾ ಇರ್ತಾರೆ. ಹೌದ್ರಿಪ್ಪ, ನಾವು ಸುಮ್ಮನೆ ಸುಳ್ಳು ಹೇಳ್ತಾ ಇಲ್ಲ, ಸತ್ಯವಾದ ವಿಚಾರ. ಎಷ್ಟು ಜನಕ್ಕೆ ಎರಡು ಜನ್ಮಗಳಲ್ಲಿ ಎಕ್ಸ್ಚೇಂಜ್ ಆಗಿಬಿಟ್ಟಿರ್ತಾರೋ, ಅಂಥ ಕಾಲಕ್ಕೆ ಇವರೇ ಜನ್ಮಜನ್ಮಕ್ಕೂ ಪತಿ ಆಗಬೇಕು, ಇವರೇ ಜನ್ಮಜನ್ಮಕ್ಕೂ ಪತ್ನಿ ಆಗಬೇಕು ಅಂದ್ರೆ ನಿಯತ ಪತಿ ಪತ್ನಿ ಆಗಿದ್ರೇನೆ ಅವರಿಗೆ ಅಂಥವರಿಗೇನೆ ಬಿಟ್ಟು ಹೋಗ್ತಾ ಇರುತ್ತೆ. ಅಂಥವರಿಗೇನೆ ಅವರೊಂದು ಕಡೆ ಇವರೊಂದು ಕಡೆ ದಿಕ್ಕಪಾಲ ಆಗಿ ಹೊಡ್ತಾ ಇರ್ತಾರೆ. ಮತ್ತೆ ಮಾಮೂಲಾಗಿದ್ದವರ ಗತಿ ಏನು? ಆದ್ದರಿಂದ ಏನು, ನನಗೆ ಯಾವ ಜನ್ಮದಲ್ಲಿದ್ದರೂ ನಿನ್ನ ನೆನೆಯುವ ಗಂಡ ಬೇಕು, ನಿನ್ನ ನೆನೆಯುವ ಹೆಂಡತಿ ಬೇಕು ಅಂತ ಕೇಳಿಕೊಂಡ್ರೆ ಸಾಕಪ್ಪ, ನಮ್ಮ ಕೆಲಸ ನಡೆದ್ರೆ ಸಾಕು, ಯಾವ ಕಲ್ಲಾದ್ರಿಗಂತೆ ಹೋಗ್ತಾನೆ ಕೆಲಸ. ವಿಷಯ ಹೇಳಿ, ಅದಕ್ಕೆ ಯಾವ ಕಲ್ಲಾದ್ರೇನು ಅಂತ ಹೇಳಿದ್ರೆ, ಆದ್ದರಿಂದ ಏನಾದ್ರೂ ಕೆಲಸ ನಡೆದ್ರೆ ಸಾಕು. ಅದಕ್ಕೆ ಹೇಳಿದ್ರು ಏರುದನ್ನೆಚ್ಚಮೇ ಸರ್ವಂ ಮುನೇ ಕೃಷ್ಣ ವಿಚೇಷ್ಟಿತಂ ವಕ್ತುಮರ್ಹಸಿ ಧರ್ಮಜ್ಞ ಶ್ರದ್ಧಾನಾಯ ವಿಸ್ತರಾತ್. ಅಯ್ಯ ಅಲ್ಲ, ಅವೆಲ್ಲ ಹೇಳೇನೋ ನಿಮಗೆ ಬೇಸರ ಆಗಲ್ವಾ? ಶ್ರದ್ಧಾನಸ್ಯ, ನಾನು ಶ್ರದ್ಧೆಯಿಂದ ಕೇಳ್ತಾ ಇದ್ದೇನೆ. ಕೃಷ್ಣ ಅಂದ್ರೆ ಶ್ರದ್ಧೆ ಹೇಗೆ ಬಂತು ನಿಮಗೆ? ಆತನ ಚರಿತ್ರೆಯಲ್ಲಿ ಏನು ಏನು ಯಾವುದ್ಯಾವುದನ್ನ ಕೇಳಿದರೆ ನನಗೇನು ಫಲ ಬರುತ್ತೆ, ಇಷ್ಟೆಲ್ಲ ಮಾತ್ರ ಇದೆ. ಇದು ಕೇಳಿದರೆ ಇದು ಫಲ, ಇದು ಕೇಳಿದರೆ ಇದು ಫಲ, ಆ ಫಲದಲ್ಲಿ ಇಷ್ಟೆಲ್ಲ ಮಾತ್ರ ಕೂತಿದೆ. ಅದಕ್ಕೆ ಯಾವುದೊಂದು ಕೂಡ ವೇಸ್ಟ್ ಒಂದನ್ನ ತಿಳಿದಿಲ್ಲ, ಎಲ್ಲ ನನಗೆ ಬೆಸ್ಟ್. ಆದ್ದರಿಂದ ಅದರ ಫಲ ಗೊತ್ತಿದ್ದು ಕೇಳ್ತಾ ಇದ್ದೇನೆ, ಆಸಕ್ತಿಯಿಂದ ಕೇಳ್ತಾ ಇದ್ದೇನೆ, ವ್ಯರ್ಥವಾಗಿ ಕೇಳ್ತಾ ಇಲ್ಲ. ನನಗೆ ಚೂರು ಹೇಳಿ ಮುಗಿಸಬೇಡಿ ಎಂದು. ನಮಗೆ ಏನಾಗುತ್ತೆ ಅಂದ್ರೆ ಬೇಡ ಅಂದ ಕಾಲಕ್ಕೆ ವಿಸ್ತಾರವಾಗಿ ಪ್ರವಚನ ಸಿಗ್ತಾ ಇರುತ್ತೆ, ಬೇಕು ಅಂದಾಗ ಶಾರ್ಟ್ಕಟ್ ಆಗಿಬಿಡ್ತಾ ಇರುತ್ತೆ. ಹಾಗಾಗಬಾರದಂತೆ ಶ್ರದ್ಧೆ ಇರುವ ಕಾಲಕ್ಕೆ, ಹಸಿವೆ ಇಲ್ಲದ ಕಾಲಕ್ಕೆ ಹತ್ತಾರು ಭಕ್ಷ್ಯ. ಒಳ್ಳೆ ಹಸಿವೆ ಸಂಕಟ ಆಗ್ತಾ ಇದ್ರೆ ಅನ್ನ ಗೊಡಸಾರು ಹಾಕಿದ್ರೆ ಹಾಗಾಗಬಾರದು. ಅದಕ್ಕೆ ವಿಸ್ತಾರವಾಗಿ ಭಗವಂತನ ಕಥೆಯನ್ನು ಹೇಳಿ. ಇನ್ನ ಈ ರೀತಿಯಲ್ಲಿ ಆ ರಾಜ ಪ್ರಶ್ನೆ ಮಾಡಿದುಕೊಳ್ಳಿ, ಕೇಳ್ತಾ ಇದ್ದಾರೆ. ಯತನ್ ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸತಿ ಸ ಭಗವಾತ ವಿಶ್ವನಾಥಂ ಪ್ರತ್ಯರ್ಥ ಕೃಷ್ಣ ಚರಿತಂ ಕಲಿಕಲ್ಮಷಘ್ನಂ ವ್ಯಹರ್ತು ಆರಭತ ಭಾಗವತ ಪ್ರಧಾನ. ಸಾಧುವಾದ ನಿಶಮ್ಯ, ಸಾಧುಗಳ ಬಾಯಿಯಿಂದ ಬರತಕ್ಕ ಮಾತು ಅದು ಸಾಧುವಾದ. ಏನು ಸಾಧುವಾದ? ದೇವರ ಕಥೆಯನ್ನ ಕೇಳಬೇಕು ಕೇಳಬೇಕು ಅಂತ ಆಸಕ್ತಿ ಬರುವುದು ಸಜ್ಜನರ ಮಾತು. ಅಂಥ ಸಜ್ಜನರ ಮಾತು ಆತನ ಬಾಯಿಯಿಂದ ಬಂದ ಕೂಡಲೇ ಅವಾಗೆ ವಿಷ್ಣುರಾತಂ ಪ್ರತ್ಯರ್ಚ, ಆತನ ಮಾತಿಗೆ ಆತನ ಬೆಲೆ ಕೊಟ್ಟಂತೆ, ಒಳ್ಳೆ ಮಾತನ್ನು ಹೇಳಿದೆಯಪ್ಪ ಅಂತ ಅವರಿಗೆ ಸಂತೋಷವನ್ನು ಕೊಟ್ಟು, ಕಲಿಕಲ್ಮಷಘ್ನಂ ಕೃಷ್ಣ ಚರಿತಂ ವ್ಯಾಹರ್ತಂ ಆರಭತ. ಕಲಿ ಕಲ್ಮಷವನ್ನ ನಾಶ ಮಾಡತಕ್ಕಂಥ ಕೃಷ್ಣನ ಚರಿತ್ರೆಯನ್ನ ಹೇಳಲಿಕ್ಕೆ ಶುರು ಮಾಡಿದರು. ಅಲ್ಲೇ ಹೇಳ್ತಾ ಇದ್ದಾರೆ, ನಿಮಗೆ ಕಲಿಯ ಕಲ್ಮಷ ಇಲ್ಲದೆ ಹೋಗಬೇಕಾ ಅಂತ ಕೇಳಿದ್ರು. ಅಯ್ಯೋ ಏನಿಲ್ಲರಿ, ನಾವು ಚೆನ್ನಾಗಿ ನಮ್ಮ ಪಾಡ್ನ ಆಗಿದ್ವಿ, ಕಲಿಕಾಲಕ್ಕೂ ನಮಗೆ ತೊಂದರೆ ಕೊಡ್ತಾ ಇಲ್ಲ. ಕಲಿ ಒಳ್ಳೆ ಫ್ಲಾಟ್ ಕೊಟ್ಟಿದ್ದಾನೆ, ಅದು ಕೊಟ್ಟಿದ್ದಾನೆ, ಡೆಪಾಸಿಟ್ಸ್ಗೆ ತೊಂದರೆ ಮಾಡ್ತಾ ಇಲ್ಲ, ಎಲ್ಲ ದುಡ್ಡು ಚೆನ್ನಾಗಿದೆ, ಫೆಸಿಲಿಟಿ ಇದೆ, ಫ್ಲೈಟ್ ಎಲ್ಲ ಹೋಗ್ತಾ ಇದೀವಿ, ಬೆಟ್ಟಲ್ಲೇ ಬರ್ತಾ ಇದೀವಿ, ಎಲ್ಲ ಆಗ್ತಾ ಇದೆ, ಏನು ಕಲಿಕಾಲದಲ್ಲಿ ಅಂಥ ಏನು ಪ್ರಾಬ್ಲಮ್ ನಮಗೇನು ಆಗ್ತಾ ಇಲ್ಲ ಅಂದ್ರೆ ಅವನು ತೊಂದರೆ ಕೊಡೋದೇ ಒಂದಕ್ಕೆ. ನೀವು ಎರಡು ಸಲ ಫ್ಲೈಟಲ್ಲಿ ಹೋದರೂ ಅವನು ಡಿಸ್ಟರ್ಬ್ ಮಾಡಲ್ಲ, ಇನ್ನ ಹತ್ತು ಫ್ಲೈಟಲ್ಲಿ ಹೋಗೊಂಗು ಮಾಡ್ತಾನೆ, ಹತ್ತು ಕಾರಲ್ಲೇ ಬರಂಗ್ ಮಾಡ್ತಾನೆ, ಎ ಸಿಯಲ್ಲೇ ಸಾಯೋಂಗ ಮಾಡ್ತಾನೆ, ಎಲ್ಲ ಹಾಗೆ ಮಾಡಿಬಿಡ್ತಾನೆ. ಕಲಿ ಕೊಡೋ ಫೆಸಿಲಿಟಿ ಇದೆ ಅವರು ಹೋಗ್ತಾನೆ, ಎಲ್ಲ ಕೊಡ್ತಾನೆ. ಮತ್ತೆ ಕಲಿಕಾಲದಲ್ಲಿ ದೇವರ ಸ್ಮರಣೆ ಒಂದು ಕೊಡಲ್ಲ, ದೇವರ ಸ್ಮರಣೆ ಮಾತ್ರ ಕೊಡಲ್ಲ, ಮಿಕ್ಕದೆಲ್ಲ ಕೊಡ್ತೇನೆ ಅಂತಾನೆ. ಅದೇ ವಿಶೇಷವಾಗಿರತಕ್ಕಂಥ
ಕಲಿ ಕಲ್ಮಶ ಅಂದ್ರೆ ದೇವರಿಗೆ ದೂರ ಆಗೋದು, ದೇವರ ಸ್ಮರಣೆ ಮಾಡುವ ಭಕ್ತರಿಗೆ ದೂರ ಆಗೋದು, ಈ ಎರಡೇ ಕಲಿಯ ದೊಡ್ಡ ಕಲ್ಮಶ. ಅದನ್ನು ನಾಶ ಮಾಡೋದು ಯಾವುದಯ್ಯ ಅಂದ್ರೆ ಹೇಳ್ತಾರೆ ಕೃಷ್ಣ ಚರಿತಂ. ಶ್ರೀಕೃಷ್ಣನ ಚರಿತ್ರೆಯನ್ನು ಯಾರು ಚೆನ್ನಾಗಿ ಕೇಳುತ್ತಾರೆ ಅವರಿಗೆ ಕಲಿಯ ಪಾಠವಿಲ್ಲ. ಅಂತ ಈ ಕಲಿ ಕಲ್ಮಶವನ್ನು ನಾಶ ಮಾಡತಕ್ಕಂತಹ ಕೃಷ್ಣನ ಚರಿತ್ರೆಯನ್ನ ಯಾರು ಹೇಳಬೇಕು, ಯಾರು ಕೇಳಬೇಕು ಅಂತ ಒಂದು ಪ್ರಶ್ನೆ. ಯಾರು ಬೇಕಾದ್ರೂ ಹೇಳ್ಬೋದು, ಯಾರು ಬೇಕಾದ್ರೂ ಕೇಳಬಹುದು ಅಂದ್ರೆ ನಾವೆಲ್ಲ ಹೇಳಲಿಕ್ಕೆ ಬರ್ತೀವಿ, ನೀವೆಲ್ಲ ಕೇಳಲಿಕ್ಕೆ ಶುರು ಮಾಡ್ತೀರ. ಹಾಗಲ್ಲ, ನೀವೆಲ್ಲ ಕೇಳಬೇಕಾಗಿರೋರು, ಹೇಳಬೇಕಾದವರು ಯಾರು ಅಂದ್ರೆ ಶುಕಾಚಾರ್ಯರಂತ ಮಹಾನುಭಾವರ ಬಾಯಿಂದ ಕೇಳಬೇಕಂತೆ. ಅವರು ಎಂಥವರು? ಭಾಗವತ ಪ್ರಧಾನ. ಭಗವಂತನನ್ನ ಪಡೆಯಲಿಕ್ಕೆ ಯಾವ ರಾಜಮಾರ್ಗಗಳಿದೆಯೋ, ದೇವರನ್ನ ಪಡೆಯಲಿಕ್ಕೆ ರಾಜಮಾರ್ಗವೇ ಭಾಗವತ ಧರ್ಮಗಳು. ಅಂಥ ಧರ್ಮ ಅನುಷ್ಠಾನ ಮಾಡಿ ದೇವರ ಹತ್ತಿರ ಆದಂಥ ಆ ಮಹಾನುಭಾವರಿಂದ ದೇವರ ಕುರಿತು ಕೇಳಿದರೆ ನಮಗೆ ಎಲ್ಲ ದೋಷಗಳು ಹೋಗಿಬಿಡುತ್ತೆ. ಕೇಳೋದು ಶುಕಾಚಾರ್ಯರು ಸಿಗಬೇಕು ನಮಗೆ. ಮಾಮೂಲಾಚಾರ್ಯ ಸಿಗಲ್ಲ ಟೈಮಿಗೆ, ಶುಕಾಚಾರ್ಯ ಸಿಗ್ತಾರೆ ನಮಗೆ. ಶುಕಾಚಾರ ಅಂದ್ರೆ ಸಿಗೋದೇ ಇಲ್ಲ ಅಂದ್ರೆ ಶುಕಾಚಾರ್ಯ ಎಲ್ಲೋ ಇರಲ್ಲ, ಡೈರೆಕ್ಟ್ ಆಗಿ ಕಾಣಿಸುವಂತ ಯೋಗ್ಯತೆ ನಮ್ದಿಲ್ಲ. ಆದ ಕಾರಣ ಯಾವ ಆಚಾರ ಬಂದ್ರು ಅವರೊಳಗೆ ಶುಕಾಚಾರ್ಯ ಇದ್ದೇ ಪ್ರವಚನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅಂದ್ರೆ ನಮಗೆ ಕಣ್ಣಿಗೆ ಆಚಾರ ಕಾಣಿಸಬಾರದು, ಶುಕಾಚಾರ್ಯ ಕಾಣಿಸ್ಬೇಕು. ಈ ಆಚಾರ ಹೇಳಿದ್ರು, ಆ ಆಚಾರ ಹೇಳಿದ್ರು ಅಂತಲ್ಲದೆ ಒಬ್ಬರೇ ಶುಕಾಚಾರ್ಯರೇ ನಾನಾ ಆಚಾರ್ಯರು ನಿಂತುಕೊಂಡು ನಾನಾ ರೀತಿಯಲ್ಲಿ ಪ್ರವಚನ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ನಮಗೆ ಬರಬೇಕಾಗ್ತದೆ. ತದನಂತರ ಸಮ್ಯಕ್ ವ್ಯವಸ್ಥ ಬುದ್ಧಿಸ್ತವ ರಾಜ ಪುರುಷೋತ್ತಮ ವಾಸುದೇವ ಕಥಾಯಾಮಕೇ ಜಾತ ನಿಷ್ಠಕೀರತಿ. ರಾಜನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ನಿನ್ನ ಬುದ್ಧಿ ಚೆನ್ನಾಗಿದೆ. ಏನ್ ಚೆನ್ನಾಗಿರೋದು ಬುದ್ಧಿ ಅಂದ್ರೆ ಹೇಳ್ತಾ ಇದ್ದಾರೆ, ವಾಸುದೇವ ಕಥಾಯಾಮಕೆ ಯಜ್ಜಾದ ನೈಷ್ಠಿಕೆ ಇರಲಿ ಅಂದ್ರೆ ಭಗವಂತನ ಕಥಾ ಕೇಳಬೇಕೆಂಬುದರಲ್ಲಿ ನಿನಗೆ ರತಿ ಬರ್ತಾ ಇದೆ. ರತಿ ಅಂದ್ರೆ ಸಂತೋಷ, ಆನಂದ ಬರ್ತಾ ಇದೆ. ನಾವು ನಮಗೂ ಬರುತ್ತೀರಿ, ಯಾವ ವರ್ಷಕ್ಕೊಮ್ಮೆ ಬಂದ್ರೆ ಬಂದಿತ್ತು, ಮತ್ತೆ ಹೋದ್ರೆ ಹೋಯ್ತು, ಬರಲ್ಲ ಅನ್ನ ಅಲ್ಲ. ನಿಷ್ಠಾಪೂರ್ವಕವಾದ ರತಿ ಅಂದ್ರೆ ಸತತ ದೇವರ ಕಥಾ ಕೇಳೋದರಲ್ಲಿ ಏನ ಸಂತೋಷ, ಅದು ಎಂದೆಂದು ಎಡಬಿಡದೆ ಕೊಂದಿಲ್ಲದೆ ಬರ್ತಾ ಅಂಥ ರತಿ ನಿನಗೆ ಬಂದಿದೆ. ಇನ್ನ ಮುಂದೆ ಹೇಳುತ್ತಾರೆ, ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುಣಾನಿ ಭಕ್ತಾರಂ ಪುಚ್ಛಕಂ ಶ್ರೋತ್ರೋಂ ತತ್ಪಾದ ಸರಿಳಂ ಯಥಾ. ದೇವರ ಪಾದೋದಕ, ದೇವರ ಪಾದೋದಕ ಅದೇನು ಮಾಡುತ್ತೆ? ಮೂವರನ್ನ ಪವಿತ್ರ ಮಾಡುತ್ತಂತೆ. ಮೂವರನ್ನ ಪವಿತ್ರ ಮಾಡುತ್ತೆ ಅಂದರು. ಇಲ್ಲಿ ಹೇಳಿದ್ರು ದೇವರ ಕಥಾ ಮೂರು ಜನರನ್ನ ಪವಿತ್ರ ಮಾಡುತ್ತೆ. ಯಾರ್ಯಾರನ್ನ ಅಂದ್ರೆ ಹೇಳುತ್ತಾರೆ, ವಕ್ತಾರಂ ಪುಚ್ಛಕಂ ಶ್ರೋತ್ರಂ, ಹೇಳುವಂಥವರನ್ನ ಪವಿತ್ರ ಮಾಡುತ್ತೆ, ಕೇಳುವಂಥವರನ್ನ ಪವಿತ್ರ ಮಾಡುತ್ತೆ. ಅಂದ್ರೆ ಪ್ರಶ್ನೆ ಕೇಳುವಂಥವರನ್ನ ಪವಿತ್ರ ಮಾಡುತ್ತೆ, ಕಥಾ ಕೇಳುವವರನ್ನ ಪವಿತ್ರ ಮಾಡುತ್ತೆ. ಹಾಗೆ ದೇವರ ಪಾದೋದಕವೂ ಕೂಡ ಅಂಥದ್ದೇ ಅಂದ್ರು. ದೇವರ ಪಾದೋದಕ ಕೊಟ್ಟ, ಯಾರು ಪಾದೋದಕ ಕೊಟ್ಟಿರ್ತಾರೋ ಅವರನ್ನ ಪವಿತ್ರ ಮಾಡುತ್ತೆ, ಯಾರು ಪಾದೋದಕ ತಗೊಳ್ತಾರೆ ಅವರನ್ನ ಪವಿತ್ರ ಮಾಡುತ್ತೆ. ಪಾದೋದಕದ ಕುರಿತಾಗಿ ಎಲ್ಲಿ ಸಿಗುತ್ತೆ ಏನು ಅಂತ ಪ್ರಶ್ನೆ ಮಾಡುತ್ತಾರಲ್ಲ ಅವರನ್ನು ಪವಿತ್ರ ಮಾಡಿಬಿಡುತ್ತೆ ಅಂದರು. ಅಲ್ಲರಿ, ದೇವರ ಪಾದೋದಕ ಕೊಟ್ಟವರು ಯಾರು? ದೇವರ ಪಾದೋದಕ ಜಗತ್ತಿಗೆ ಕೊಟ್ಟವರು ಯಾರು ಅಂದರು? ಬ್ರಹ್ಮದೇವರು. ದೇವರ ಪಾದ ತೊಳೆದು ಜಗತ್ತಿಗೆ ಪಾದೋದಕವನ್ನು ಕೊಟ್ಟವರು ಯಾರು? ಬ್ರಹ್ಮದೇವರು. ಸರಿ, ಆ ಪಾದೋದಕವನ್ನ ಧಾರಣೆ ಮಾಡಿದವರು ಯಾರು? ರುದ್ರದೇವರು. ಹೌದು ತಾನೆ, ಆ ರುದ್ರದೇವರಿಂದ ಬಂದ ಪಾದೋದಕ ಜಗತ್ತಿಗೆ ಬರುವಂತೆ. ಅಂದ್ರೆ ಒಬ್ಬರು ಪ್ರವಚನ ಮಾಡುವವರಿದ್ದರೆ ಅವರ ಒಳಗಿರುವ ತತ್ವಜ್ಞಾನ ಹರಿದು ಬರುವಂತೆ ಮಾಡುವವರು ಯಾರಯ್ಯ ಅಂದ್ರೆ ಪ್ರಶ್ನೆ ಮಾಡೋರು.
ಪ್ರಶ್ನೆ ಮಾಡಿದವರು. ಅವರು ಪ್ರಶ್ನೆ ಮಾಡಿದ್ದಕ್ಕೆ ದೇವರ ಕಥಾ ಬಂದರೆ ಮಿಕ್ಕವರಿಗೆ ಹರಿದು ಬರುತ್ತೆ. ಹಾಗೆ ವಿಶೇಷವಾಗಿ ಬ್ರಹ್ಮದೇವರಿಂದ ಬಂದಂತಹ ಆ ಪಾದೋದಕ ರುದ್ರದೇವರು ಧಾರಣೆ ಮಾಡಿದರೆ ಅದು ಜಗತ್ತಿಗೆ ಬರುವಂತೆ ಮಾಡಿದ್ದೆ ಯಾರು? ಭಗೀರಥ. ಅದಕ್ಕೆ ಆತನೂ ಪವಿತ್ರನಾದ, ಜಗತ್ತು ಪವಿತ್ರ ಆಯಿತು, ಆ ರುದ್ರದೇವರು ಪವಿತ್ರ ಆದರು, ಮತ್ತು ವಿಶೇಷವಾಗಿರ್ತಕ್ಕಂಥ ತಂದಂಥ ಬ್ರಹ್ಮದೇವರು ಪವಿತ್ರ ಆದರು. ಅಷ್ಟೇ ಅಲ್ಲ, ಮುಂದೆ ಕಥೆಯನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಭೂಮಿ ದೃಪ್ತ ಮೃಗವ್ಯಾದ ದೈತ್ಯಾನೇಕ ಶತಾಯುತೈ ಆಕ್ರಾಂತ ಭೂರಿ ಭಾರೇಣ ಬ್ರಹ್ಮಾಂಡಂ ಶರಣಂ ದೇವು. ಭೂದೇವಿ ನೃಪವ್ಯಾಜ ದೈತ್ಯಾನೇಕ ಶತಾಯುತೈ. ಆಯುತ ಅಂದ್ರೆ ಎಷ್ಟು? 10,000. ಸ್ವಲ್ಪ ಸಂಸ್ಕೃತ ಸಂಖ್ಯೆಗಳು ಕಲ್ತ್ಕೊಂಡಿದ್ರೆ ಒಳ್ಳೇದು. ಈ ಕೆಲವೊಮ್ಮೆ ಈ ಕನ್ನಡದ ಸಂಖ್ಯೆಗಳಲ್ಲಿ ಹಾಕ್ಬಿಟ್ಟಿರ್ತಾರೆ. 4 ಅಂದ್ರೆ ಹೀಗೆ 8 ತರ ಹಾಕಿ ಹೀಗೆ ಹಾಕಿರೋದು. ಈ ಕನ್ನಡ ಸಂಸ್ಕೃತ ಸಂಖ್ಯೆಗಳನ್ನು ಹಾಕಿರ್ತಾರೆ, ಸ್ವಲ್ಪ ಕಲ್ತ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಒಂದೊಂದ್ಸಲ ಈ ಉತ್ತರ ನಾರ್ತ್ ಕಡೆ ಬಸ್ ಬೋರ್ಡ್ ಅಲ್ಲಿ ಆ ಓಲ್ಡ್ ಲೆಟರ್ಸ್ ಹಾಕ್ಬಿಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಇಲ್ಲಾಂದ್ರೆ ಅದು ಏನೋ ಅಂತ ಅರ್ಥ ಆಗಲ್ಲ, ಗ್ರೀಕ್ ಲ್ಯಾಟಿನ್ ಆಗ್ಬಿಡುತ್ತೆ, ಎಲ್ಲ ತಿಳ್ಕೊಂಡಿರ್ಬೇಕು. ಅದಕ್ಕೆ ಹೇಳ್ತಾರೆ ಆಯುತ ಅಂದ್ರೆ 10,000. ಏನು ಶತಾಯುತೈಹಿ ಅಂದ್ರೆ 100,000 100,000. ಯಾವುದು? ದೈತ್ಯ ಅನೇಕ, ದೈತ್ಯರ ಸಮೂಹ. ಸಮೂಹ ಅಂದ್ರೆ ಒಂದು ಸಮೂಹ ಎಲ್ಲ ದೊಡ್ಡದು ಸೇರಿದ್ರೆ ಒಂದು. ಅಂಥದ್ದೆಷ್ಟು? 100 × 10,000. ಎಲ್ಲ ಎಸ್ ಎಷ್ಟು ಬೇಕಾದ ಆಗ್ಬೋದು. ಇದು 8 ಅಲ್ಲ, ಇಲ್ಲಿ ಆಯುತ ಶತಾಯುತೈಹಿ ಅಂದ್ರೆ ನಿಮಗೆ ಅದಕ್ಕೆ ಅರ್ಥ, ಶತ ಅಂದ್ರೆ 100, ಆಯುತ ಅಂದ್ರೆ 10,000. ಎಷ್ಟು ಅಂದ್ರೆ 2,000 ಪಕ್ಕದಲ್ಲಿ ಇಡೋಣ ಅಂತಲ್ಲ, 100 × 10,000. ಬೇಕಾದ್ರೆ ಲೆಕ್ಕ ಮಾಡುವ ಹೇಳಿ. ನಾನು ಹೇಳಿದ 100 × 10,000 ಅಲ್ಲ, 100 × 10,000 ಹಾಕ್ರಿ. ಎಷ್ಟು ಅಂದ್ರೆ 100 ಹಾಕ್ಬೇಕು. 10,000 × 10,000 100 ಹಾಕಿದ್ರೆ ಎಷ್ಟಾಗುತ್ತೆ? ಹಾರಿ ನಿಮಗೆ ಬ್ಲಾಕ್ ಆಗ್ಬಿಡುತ್ತೆ. ಈ ಅಂತ ತೋರಿಸ್ತಾ ಇರುತ್ತೆ ಕಂಪ್ಯೂಟರ್, ಇನ್ಫಿನಿಟಿ ಇನ್ಫಿನಿಟಿ ಮೇಲೆ ಫೋಟೋ ಬರ್ತದೆ. 100 × 10,000. ಅದಕ್ಕೇನು ಮತ್ತು ಎಸ್ ಅಂತಹದ್ದು. ಎಸ್ ಅಂದ್ರೆ ಥೌಸಂಡ್ಸ್ ಅಂದ್ರೆ ಹೋಗ್ಬಿಟ್ರೆ ಅಷ್ಟಾಗುತ್ತೆ. ಅಷ್ಟು ಜನ ಬಂದ್ರು. ಯಾರು ಕುರಿತು ಇಷ್ಟು ಲೆಕ್ಕ ಹೇಳಿದ್ದು? ದೈತ್ಯರು. ಹೇಗ್ ಬಂದ್ರು? ರಾಜರ ವೇಷದಲ್ಲಿ ಬಂದ್ರು. ರಾಜರ ವೇಷದಲ್ಲಿ ಬಂದ ದೈತ್ಯರ ಗುಂಪು ಅವೆಲ್ಲರೂ ಭೂಮಿಯ ಮೇಲೆ ಬಂದ ಕೂಡಲೇ ಭೂರಿ ಭಾರೇಣ ಆಕ್ರಾಂತ, ತುಂಬಾ ಭಾರ ಆಯಿತಂತೆ ಭೂಮಿ ದೇವಿಗೆ. ಅದಕ್ಕೆ ಬ್ರಹ್ಮಾಣಂ ಶರಣಂ ಯೋ, ಬ್ರಹ್ಮದೇವರನ ಶರಣಾಗತರಾಗಿ ಹೊರಟಿದ್ದಾಳೆ. ಅಪಾ ಭಾರತ ಹೊರಳಿಕ್ ಆಗ್ತಾ ಇಲ್ಲ, ಹಾಗಿಲ್ಲ. ಪರ್ವತಗಳನ್ನೇ ಹುರಿಯುವ ಆಕೆಗೆ ಚಿಕ್ಕ ಚಿಕ್ಕ ಲಲ್ಲಿಪುರ್ತಾರೆ ಇರುವಂತಹ ಈ ಜನಗಳೆಲ್ಲ ಕೂಡ ಭಾರ ಆದರ. ಅವಾಗ ವಾಡಿದಾದ ನಂತರ ಭೂದೇವಿಗೆ ಭಾರ ಅಂದ್ರೆ ಹೀಗೆ ವೆಯ್ಟ್ ಇಂದ ಭಾರ ಅಲ್ಲ, ಅವರ ಆಕ್ಟಿವಿಟಿ ಇಂದ ಭಾರ ಆಗಿದ್ದಾರೆ. ಏನದು ಅಂದ್ರೆ, ದೃಷ್ಟಾಂತ ಹೇಳ್ತಾರೆ. ಒಬ್ಬ ಹೆಣ್ಣು ಮಗಳು ಮನೆಯಲ್ಲಿ ಒಂದು 5-6 ಜನಕ್ಕೆ ಅಡಿಗೆ ಮಾಡುವಂತ ಆಕೆ, ಇನ್ನಿಬ್ಬರು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಅಡಿಗೆ ಮಾಡೋದು ಜಾಸ್ತಿ ಆಗುತ್ತೆ, ಅವರಿಗೆ ಎಂದೂ ಜಾಸ್ತಿ ಆಗಲ್ಲ. ಅಂಥ ಕಾಲಕ್ಕೆ ಆಕೆಗೆ ಆ ಬಂದವರಲ್ಲಿ ಒಬ್ಬರು ಗಂಡನನ್ನ ಬೈಯೋರಿದ್ರೆ 100 ಜನಕ್ಕೆ ಅಡಿಗೆ ಮಾಡ್ತಾಳೆ. ತನ್ನವರನ್ನ ದ್ವೇಷ ಮಾಡೋ ಒಬ್ಬರು ಇದ್ರು ಕೂಡ
ಅಪ್ಪ ಇವ್ರು ಯಾವಾಗ ಹೋಗ್ತಾರ ಮನೆಯಿಂದ ಅಂತ ಭಾರ ಆಗ್ಬಿಡುತ್ತಾರೆ ಹೋಗ್ತಾನೆ. ಅದೇ ಥರ ಭೂದೇವಿಗೆ ತನ್ನ ಗಂಡನಾದ ಭಗವಂತನನ್ನ ದ್ವೇಷ ಮಾಡುವಂತಹ ದೈತ್ಯರೆಲ್ಲ ತುಂಬಿದ್ದಕ್ಕೆ ಭಾರ ಆಯಿತಂತೆ. ಅದಕ್ಕೆ ಬ್ರಹ್ಮದೇವರನ್ನೇ ಶರಣಾಗತರಾಗಿ ಹೋಗ್ತಾ ಇದ್ದಾರೆ. ಅವಾಗ ಹೋದಕ್ಕೂ ಹೇಗೆ ಗೌರವೋತ್ವ ಅಷ್ಟಮುಖಿ ಖಿನ್ನ ರುದಂತಿ ಕರುಣಂಗಥ. ಆಕಳ ರೂಪದಲ್ಲಿ ಬರ್ತಾ ಇದ್ದಾಳಂತೆ ಬ್ರಹ್ಮದೇವರ ಹತ್ರಕ್ಕೆ. ದೇವತೆಗಳ ಮೂಲಕ ಬ್ರಹ್ಮದೇವರ ಹತ್ರ ಬಂದದ್ದು ಹೇಗೆ ಅಂದ್ರೆ ಆಕಳ ರೂಪದಲ್ಲಿ ಬಂದರು ಅಲ್ಲ. ಆಕಳ ರೂಪದಲ್ಲಿ ಯಾಕೆ ಬರಬೇಕು ಅಲ್ಲ, ಯಾರಿಗೆ ಗೊತ್ತಿಲ್ಲವೋ ಆ ರೂಪದಲ್ಲಿ ಬಂದ್ರೆ ಆಕಳು ಬರುತ್ತೆ ಅನ್ಕೊಂತಾರೆ. ಯಾರಿಗೆ ದೇವತೆಗಳಿಗೆ ಯಾರು ಬಂದದ್ದು ಗೊತ್ತಾಗಲ್ವಾ, ಸರ್ ಭೂದೇವಿ ಅಂತ ಗೊತ್ತು. ಮತ್ತೆ ಆಕಳ ರೂಪದಲ್ಲಿ ಯಾಕೆ ಹೋಗ್ಬೇಕು, ಸುಮ್ಮನೆ ಅನವಸರ ಟೈಮ್ ವೇಸ್ಟ್ ಅಲ್ವಾ. ನೀವು ಯಾರು ಅಂತ ನಂಗೆ ಗೊತ್ತಿಲ್ಲದಂಗಿದ್ರೆ ನೀವು ಬೇರೆ ವೇಷ ಹಾಕೊಂಡು ಬಂದ್ರೆ ಗೊತ್ತಿಲ್ಲ ಅಂದ್ರೆ ಅನ್ಕೊಳ್ಳೋದಾಗಿ ವೇಷ ಹಾಕಿದ್ದಕ್ಕೆ ಸಾರ್ಥಕ. ವೇಷ ಹಾಕಿದ್ಮೇಲೆ ಕೂಡ ನೀವೇ ಮುಂತ ಹಾರಾಟ ಕಾಟ ಮಾಡಿ ವೇಷ ಹಾಕಿದ್ರು ನಾವೆಲ್ಲ ಡೈರೆಕ್ಟ್ ಬರ್ತೇನಾಗುತ್ತಾಯ್ತಲ್ವಾ. ಅದಕ್ಕಂದ್ರು ಆಗಲ್ಲ, ಹೇಳಬೇಕಾದರೆ ಏನಾದರೂ ವಿಷಯ ಒಬ್ಬರಿಗೆ ಹೇಳಬೇಕಾದರೆ ಶಾರ್ಪ್ ಕಟ್ಟಲ್ಲಿ ಹೇಳಬೇಕಂತೆ. ಅದಕ್ಕೆ ನೀವು ಯಾವುದೇ ಒಬ್ಬರಿಗೆ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಡ್ತೀರಾ, ಅದರಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂತ ಏನು ಹೇಳ್ತೀರಾ ಏನು ಹಾಕಿದ ಮೇಲೆ ಇಮ್ಮಿಡಿಯೇಟ್ಲಿ ಕರೆಗೆ ಏನಿರುತ್ತೆ ಸಬ್ ಅಂತ ಹಾಕಿರ್ತಾರೆ, ಸಬ್ಜೆಕ್ಟ್ ಅಂತ ಹಾಕ್ತಾರೆ ಅಲ್ಲಿ ಇಮ್ಮಿಡಿಯೇಟ್. ಅದೇನು ಅಂದ್ರೆ ಕೆಲವರಿಗೆ ಆ ಇಡೀ ಅಪ್ಲಿಕೇಶನ್ ಹೋಗೋಷ್ಟು ಪೇಷನ್ಸ್ ಇರಲ್ಲ, ಬಹಳ ಬ್ಯುಸಿ ಆಗಿರ್ತಾರೆ ಹೈ ಆಫೀಸರ್ಸ್ ಅಲ್ವೇ. ಅಂಥವರು ಆ ಅಪ್ಲಿಕೇಶನ್ ದೊಡ್ಡದು ಬರೆದು ಬಿಟ್ಟರೆ ಅದು ಓದ್ಲಿಕ್ಕೆ ಟೈಮ್ ಇರೋ ಪಕ್ಕಕ್ಕೆ ಹಾಕ್ತಾರೆ. ಅದಕ್ಕೆ ವಾಟ್ ಇಸ್ ದ ಸಮ್ಮರಿ ಅಂತೇಳಿ ಸಣ್ಣದಾಗಿ ಬರೀತಾರೆ. ಏನಂತ ಬರೀತಾರೆ ಸಬ್ಜೆಕ್ಟ್ ಏನಂತ ಬರೀತಾರೆ, ಅಪ್ಲಿಕೇಶನ್ ಫಾರ್ ಸೋ ಅಂಡ್ ಸೋ ಒಂದೇ ಲೈನ್ ಸಬ್ಮಿಷನ್ ರೆಕಾರ್ಡಿಂಗ್ ಅಂತ ಆಗ್ಬಿಡ್ತಾರೆ ಹೋಗ್ತಾನೆ ಅದರಲ್ಲಿ. ಮತ್ತು ಇದಕ್ಕೋಸ್ಕರ ಕೊಡ್ತಾ ಇದೆ ಹೂ ಆರ್ ಯು ಅಂತ ಲ್ಯಾಂಡ್ ಸೋ ಅಂಡ್ ಸೋ ಸ್ಟೇಯಿಂಗ್ ಹಿಯರ್ ಅಂತದೆಲ್ಲ ಕೊಟ್ಟು ಡಿಸ್ ಬರುತ್ತೆ. ಫಸ್ಟ್ ಸಬ್ಜೆಕ್ಟ್ ಗೊತ್ತಾಗ್ಬೇಕಲ್ಲ, ಆ ರೀತಿಯಲ್ಲಿ ಶಾರ್ಟ್ಕಟ್ ಅಲ್ಲಿ ಹೇಳುವುದು ಇದೆ. ಇನ್ನೊಂದು ನಮ್ಮಲ್ಲಿ ಏನಿದೆ ಅಂದ್ರೆ ಮಾತು ಕಮ್ಮಿ ಇರಬೇಕು, ಮಾತು ಬಹಳ ಕಮ್ಮಿ ಇರಬೇಕು, ವಿಷಯ ಗೊತ್ತಾದ್ರೆ ಸಾಕು ಆಚೆಯವರಿಗೆ ಹೋಗ್ತಾನೆ. ಯಾಕೆ ಮಾತಿನಿಂದ ನಮ್ಮ ಆಯುಷ್ಯ ಹರಣ ಆಗುತ್ತೆ, ಮಾತಿನಿಂದ ಆಯುಷ್ಯ ಹರಣ. ಊಟ ಮಾಡುವ ಕಾಲಕ್ಕೆ ಮಾತಿನಿಂದ ಆಯುಷ್ಯ ಹರಣ, ಯಜ್ಞ ಮಾಡುವ ಕಾಲಕ್ಕೆ ಮಾತಿನಿಂದ ಆಯುಷ್ಯ ಹರಣ, ಮಾಮೂಲಾಗಿದ್ದಾಗಲೂ ಮಾತಿನಿಂದ ಸಕಲವೂ ಹರಣ. ಮಾತಿನಿಂದ ಏನೇನು ಹೋಗುತ್ತೆ ಅಂತ ಕೇಳಿದ್ರು, ಏನು ಹೋಗಲ್ಲ ಅಂತ ಕೇಳಿದ್ರು. ಎಲ್ಲವೂ ಹೋಗುತ್ತೆ, ಮಾಡಿದ ಪುಣ್ಯ ಹೋಗುತ್ತೆ, ಪಾಪ ಕೂಡ ಹೇಳಿಕೊಂಡ್ರೆ ಹೋಗುತ್ತೆ. ನಾವು ಪಾಪ ಹೇಳ್ಕೊಂಬಲ್ಲ, ಯಾಕೆ ಆಚೆ ಅವರಿಗೆ ಡಿಗ್ನಿಟಿ ಒಂದು ಕಮ್ಮಿ ಆಗ್ಬಿಡುತ್ತೆ ಅಂತ ಪಾಪ ಒಂದು ಬಚ್ಚಿಟ್ಟುಕೊಂಡು ಪುಣ್ಯ ಮಾತ್ರ ಹೇಳ್ತೇವೆ. ಅದೇನಾಗುತ್ತೆ, ಪುಣ್ಯ ಎಲ್ಲ ಹೊರಟೋಗುತ್ತೆ, ಪಾಪ ಮಾತ್ರ ಉಳಿಯುತ್ತೆ ಹೌದಾನೆ. ಅದಕ್ಕೆ ನಮ್ಮ ಕುರಿತು ನಾವು ಯಾರಿಗೂ ಪಿಟಕ್ ಅಂತ ಬಾಯಿ ತೆಗೆದು ಹೇಳಬಾರದು. ಅಂದ್ರೆ ನಾನು ಹೀಗೆ ನಾನು ಹಾಗೆ ಹೀಗೆ ಹಾಗೆ ಅಂತ ಹೇಳಿದ್ರೆ ಏನಾಗುತ್ತೆ ನೋಡಿ. ಆ ಹೇಳೋ ಕಾಲಕ್ಕೆ ಯಾಕೆ ಹೇಳ್ತಾರೆ ಸಾಮಾನ್ಯವಾಗಿ ನೋಡಿ, ನಾನು ಹೀಗೆ ನಾನು ಹಾಗೆ ಅಂತ ನಾವು ಹೇಳಲಿಕ್ಕೆ ಹೋದಾಗ ಆ ಹೇಳಿದ್ದಕ್ಕೇನೋ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇದೆ ಹೋಗ್ತಾನೆ. ಇಲ್ಲ ಸುಮ್ಮನೆ ಹೇಳ್ತೀರಾ ಟೈಮ್ ವೇಸ್ಟ್ ಹೇಳಲ್ಲ, ಏನ್ ಸ್ಯಾಟಿಸ್ಫ್ಯಾಕ್ಷನ್. ಆಚೆಯವರಿಗೆ ನನ್ನ ದೊಡ್ಡಸ್ತಿಗೆ ಗೊತ್ತಾಗಲಿ ಅಂತ ಉದ್ದೇಶ ಹೋಗ್ತಾನೆ. ನಾನು ದೊಡ್ಡವರು ಅಂತ ಅವ್ರಿಗೆ ಗೊತ್ತಾಗಬೇಕು, ಅದೇ ಉದ್ದೇಶ. ಅಲ್ಲೇ ಮೂಲ ಕುಠಾರ ಅಂದ್ರು ದೊಡ್ಡವ ಸ್ವಾಮಿ ಅವನಿಂದೆಲ್ಲ ಆಯಿತು ಅಂಬುದು ಮರತಾಗಲೇನೆ ನನ್ನ ದೊಡ್ಡಸ್ತಿಗೆ ಎದುರಿಗಿದ್ದವ್ರಿಗೆ ಗೊತ್ತಾಗಲಿ ಅಂತ ಬರುತ್ತೆ. ಅವಾಗ ಏನಾಯಿತು, ದೇವರ ದೊಡ್ಡಸ್ತಿಗೆ ತೆಗೆದು ನಮ್ಮ ದೊಡ್ಡಸ್ತಿಗೆ ಅಂದ್ರೆ ಸ್ವಾತಂತ್ರ್ಯ ನಮ್ದು ಆರೋಪ ಮಾಡಿಕೊಂಡು ಗೊತ್ತಿಲ್ಲದೇನೆ ಬಾಯಿಂದ ಇಷ್ಟು ಅನರ್ಥ ಆಗ್ತಾ ಇರುತ್ತೆ. ಯಾವುದಕ್ಕೆ ಕಾರಣ ಆಗುತ್ತೆ, ನಾನಿಷ್ಟು ನಾನಿಷ್ಟು ಅಂತ ಹೇಳ್ಕೊಂತ ಬಂದು
ಒಂದೊಂದು ಮಾತಿಗೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಬರ್ತಾ ಇರುತ್ತೆ. ಅಷ್ಟೇ ಫಲ ಹೌದು ತಾನೆ? ಆದ ಕಾರಣ ನಮ್ಮ ಕುರಿತು ಒಬ್ಬರಿಗೆ ಹೇಳಬಾರದು. ಇನ್ನೊಬ್ಬರು ನಮ್ಮ ಕುರಿತು ಹೇಳಿದ್ದನ್ನ ಕೇಳೋದೇ ಕರ್ಣ ಕಠೋರ. ಅಪ್ಪ ಯಾಕಾದ್ರೂ ಹೊಗಳ್ತಾರ ಇವರು ಮಂದಿ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ. ಯಾಕೆ ನಮ್ಮನ್ನ ಹೊಗಳೋರು ಸಿಕ್ಕರೆ ಬಹಳ ಖುಷಿಯಾಗಿರುತ್ತೆ ಮೇಲ್ನೋಟಕ್ಕೆ. ನಾನು ನಮ್ಮನ್ನ ನಾವು ನಾನಿಷ್ಟು ನಾನಿಷ್ಟು ಅಂತ ಹೊಗಳ್ಕೊಂಡ್ರೆ ಎಷ್ಟು ಪಾಪ ಬರುತ್ತೋ. ನಾನು 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 ಅಂತ ಏನು ನಾನೇ ದೇವರು ಒಂದಷ್ಟು ಪಾಪ. ಇನ್ನೊಬ್ಬರು ಕೇಳೋ ಕಾಲಕ್ಕೆ ಇವರು ನೀವು ನೀವಿಂಥವ್ರು ಇಂಥವ್ರು ಅಂತ ಹೇಳೋ ಕಾಲಕ್ಕೆ ಎಷ್ಟು ಸಲ ನಾನಲ್ಲ ದೇವರಪ್ಪ ಇದ್ದೇ ಒಂದು ದೇವರು ಅನ್ಕೊಂತೀವಿ. ಇನ್ನೊಬ್ರು ಹೊಗಳ್ತಾ ಇದ್ರೆ ಒಂದು ಕ್ಷಣ ಅವ್ರು ಹೊಗಳೋ ಕಾಲಕ್ಕೆ ಸ್ವಲ್ಪ ಚೆನ್ನಾಗಿತ್ತು ನಮ್ಮ ಪ್ರಾರಂಭ ಅಂದ್ರೆ ಆ ಹೊಗಳೋ ಕಾಲಕ್ಕೆ ಹಾ ನಾನು ಹೀಗೆ ಅಂತ ಬಂತ ಬಿದ್ದ. ಅದಕ್ಕೆ ಬೈಯೋರು ಯಾರು ನಮ್ಮನ್ನು ಬೈತಾರಲ್ಲ ಅವರಷ್ಟು ಹಿತೈಷಿಗಳು ಯಾರೂ ಇಲ್ಲಂತೆ. ಹೊಗಳೋರಷ್ಟು ಶತ್ರುಗಳು ಯಾರಿಲ್ಲ ಅಂದ್ರು. ಯಾರು ನಮ್ಮನ್ನ ಹೊಗಳುತ್ತಾರೋ ಭಯಂಕರ ಶತ್ರುಗಳು, ನಮ್ಮನ್ನ ಕಳೆದ ಹಾಕುವ ಶತ್ರುಗಳು ಅಂತ ಅರ್ಥ. ಯಾರು ಬೈತಾರೋ ಅವರಷ್ಟು ಹಿತೈಷಿಗಳು ಯಾರೂ ಇಲ್ಲ. ಯಾಕೆ ಬೈತಾ ಇರೋದರಿಂದ ಅಹಂಕಾರ ಬರಲ್ಲ. ಫಸ್ಟ್ ಅಹಂಕಾರ ಬರೋ ಪ್ರಾಬ್ಲಮ್ ಇಲ್ಲ. ಎರಡನೇದೇನು, ಬೈಯೋದರಿಂದ ನಮ್ಗೆ ಯಾವ ಕ್ಯಾನ್ಸರ್ ಬರಬೇಕಾಗಿರುತ್ತೋ ಏನಾಗಿರುತ್ತೋ ಎರಡು ಜನ್ಮಗಳು ಹೊರಿಬೇಕಾಗಿರುತ್ತೋ ಆ ಪಾಪ ಎಲ್ಲ ಬೈದೂ ಬೈದು ತಗೊಂಡು ಹೋಗ್ತಾರೆ. ಮತ್ತೆ ನಮ್ಮ ಪಾಪ ಎಷ್ಟು ದುಡ್ಡು ಕೊಟ್ಟರೆ ತಗೊಂಡು ಹೋಗ್ತಾರೆ, ಯಾರೇ ತಗೊಂಡು ಹೋಗ್ತಾರೆ ಗೊತ್ತಿಲ್ಲದೆ ಕದ್ದು ಕದ್ದು ನಮ್ಮ ಪಾಪವೆಲ್ಲ ತಗೊಂಡು ಹೋಗೋರು ಬೈಯೋರು. ಮತ್ತೆ ಬೈಯೋರು ಮುಖ್ಯವಾದ ನಮಗೆ ಇಂಪಾರ್ಟೆಂಟು. ಮತ್ತೆ ಹೊಗಳೋರ ದಕ್ಕದಾಸ ಅಂದ್ರು ಈ ಹೊಗಳೋರು ದೂರ ಇರಪ್ಪ ಬೈಯೋರಿಗೆ ಹತ್ತಿರವಾಗಿರ್ರಿ ಅಂದ್ರು. ಯಾಕಂದ್ರೆ ಅದು ಬೈಯೋರು ನಿಂದಕರಿರಬೇಕಿರಬೇಕು ಅಂತ. ಯಾಕೆ ಅವರು ನಿಂದ ಮಾಡುತ್ತಾ ಇದ್ರೇ ನಾವು ಸುಖವಾಗಿರ್ತೀವಿ, ನಾವು ನಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಜನ್ಮದಲ್ಲಿ ಇನ್ನೆಷ್ಟು ಪ್ರಾಬ್ಲಮ್ ಇದೆಯೋ ಇನ್ನೆಷ್ಟು ತೊಂದರೆಗಳಿದೆಯೋ ಪಾಪ ಬೈರು ಬೈರು ತಗೊಂಡು ಹೋಗ್ತಾರೆ ಅವ್ರು ಇರಬೇಕು. ಆದ ಕಾರಣ ಯಾರನ್ನೂ ಹೊಗಳಬಾರದು, ನಾವು ಹೊಗಳಬೇಕಾ ಸ್ವಲ್ಪದಲ್ಲಿ ದೊಡ್ಡವರು ಅಂತ ಹೇಳಿ ಸ್ವಲ್ಪ ಅವರು ಇನ್ನ ಅವರು ಒಳಗೆ ದೇವರ ಚಿಂತನೆಗೆ ಅನುಕೂಲವಾಗಿದೆ ಎಂಬ ರೀತಿಯಲ್ಲಿ ಒಂದು ಕ್ಷಣ ಇದ್ರೆ ಸರಿ, ಇಲ್ಲಾಂದ್ರೆ ಬಹಳ ಉತ್ತಮ. ಒಂದ್ಸಲ ಹೊಗಳಿದ್ವಾ ಅವರು ಬಗ್ಗೆ ಕೃತಜ್ಞತೆ ಇತ್ತ ನಾವು ಮನಸ್ಸಲ್ಲಿ ಅಂದುಕೊಂಡ್ರೆ ಸಾಕು. ಸುಮ್ಮನೆ ಹೊಗಳ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ಅಹಂಕಾರ ಬಂದ್ಬಿಡುತ್ತ. ಆಚೆ ಇದ್ದವರಿಗೆ ಯಾವ ಕ್ಷಣದಲ್ಲಿ ಅಹಂಕಾರ ಬಂದರೆ ಯಾರನ್ನ ಹೊಗಳ್ತಾ ಇದೀವೋ ನಮ್ಮವರು ಅಂತ ಅವರು ಬಿದ್ದು ಹೋಗೋದು. ಅವರ ಪತನಕ್ಕೆ ನಮ್ಮ ಹೊಗಳಿಕ್ಕೆ ಕಾರಣ ಆಗುತ್ತೆ. ಯಾರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಕಾರಣ ಆಗಿರುತ್ತಾರೋ ಅವರನ್ನು ಹೊಗಳೋದರಿಂದ ಅವರ ಪತನಕ್ಕೆ ನಾವು ಕಾರಣ ಆಗ್ತೇವೆ. ಮತ್ತೆ ನಮ್ಮನ್ನು ಉದ್ಧಾರ ಮಾಡಿದವರಿಗೆ ನಾವೇನು ಕೊಡ್ತಾ ಇದ್ದೀವಿ ಗಿಫ್ಟ್? ಅವ್ರನ್ನ ಹಾಳು ಮಾಡುವಂತಹ ಹೊಗಳಿಕೆ ಕೊಟ್ಟಂತ ಆಗುತ್ತೆ. ಆ ಎಚ್ಚರ ಸತತ ಇರಬೇಕು ಸರಿ. ಯಾಕಂದ್ರೆ ಇನ್ನೊಬ್ಬರು ಹೊಗಳಿದ್ದೇ ನಮ್ಮನ್ನ ಕೆಳಗೆ ಹಾಕುತ್ತೆ ಅಂತಾದ್ರೆ ನಮ್ಮನ್ನು ನಾವೇ ಹೊಗಳ್ಕೊಂಬೋದು ಎಷ್ಟು ಅನರ್ಥಕಾರಿ. ಭೀಕರ ಕಲಿ ಅಲ್ಲೇ ಕೂತಿರುತ್ತಾನೆ. ಬಾದಕ್ಕೆ ಹೇಳ್ತಾರೆ ಬಾಯಿ ಆದಷ್ಟು ಮುಚ್ಚಿದ್ರೆ ಆದಷ್ಟು ಪ್ಲಾಸ್ಟರ್ ಹಾಕೊಂಡಿದ್ರೆ ಆಯುಷ್ಯ ಉಳಿಯುತ್ತೆ, ಪುಣ್ಯ ಉಳಿಯುತ್ತೆ, ಎಲ್ಲ ಉಳಿಯುತ್ತೆ. ಆ ಎಷ್ಟು ಬಾಯಿಯಿಂದ ಮಾತು ಬರ್ತಾ ಇರುತ್ತೆ ಎಲ್ಲ ಮಾತು ಯಾವಾಗಲೂ ಸ್ಲಿಪ್ಪರಿ ಸ್ಲಿಪ್ ಮಾಡಿಬಿಡುತ್ತೆ ಸಾಕು, ಅದರಿಂದ ಎಲ್ಲ ಹೊರಟು ಹೋಗ್ತಾ ಬರುತ್ತೆ. ಇದು ಭೀಮಸೇನ ದೇವರು ಹೇಳಿಕೊಡುವ ಪಾಠ. ಹೇಳುತ್ತಾರೆ ಇಡೀ ಭಾರತದಲ್ಲಿ ಮಾತು ಅಸಲು ಖರ್ಚು ಮಾಡದೆ ಒಂದೇ ಮಾತಿನಿಂದ ಎಲ್ಲವೂ ಮಾತಾಡಿದ ಕುರುಪದ ವ್ಯಕ್ತಿ ಅಂದರೆ ಭೀಮಸೇನ. ಮಾತು ಇಲ್ಲ ಅದು ಏನಾದರೂ ಎಕ್ಸ್ಪ್ರೆಸ್ ಮಾಡಬೇಕಾ, ಹಾವಭಾವಗಳಿಂದಲೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಕಳಿಸ್ಬಿಡ್ತಾ ಇರ್ತಾರಂತೆ. ಒಂದು ನಕ್ಕರೆ ಸಾಕು, ಅದರಲ್ಲೇ ಅವರು ಬೇಕಾಗಿದೆಲ್ಲ ಬಂದ್ಬಿಡುತ್ತದೆ. ಮಾತು ಅತ್ಯಂತ ಕಡಿಮೆ ಮಾತಾಡಿದ ವ್ಯಕ್ತಿ ಅಂದ್ರೆ ರೆಕಾರ್ಡ್ ಮಾಡ್ತಾರೆ. ಯಾರು ಎಷ್ಟು ಮಾತಾಡಿದ್ರು ರೆಕಾರ್ಡ್ ಮಾಡಿ ನೋಡಿದ್ರೆ ಆ ಭೀಮಸೇನ ದೇವರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಗೌರವತ್ವ ಯಾಕೆ ಆಕಳಾಗಿ ಹೋದ್ರು ಅಂದ್ರೆ ಹೇಳಬೇಕಾಗಿದ್ದನ್ನ ಹೇಳದೇನೆ ಹೇಳಬೇಕು. ಏನಂತ ಇಲ್ಲಿ ಈ ದೈತ್ಯರಿಂದ ಇಷ್ಟು ನೋಡಿ, ಆಕಳಾಗಿ ಹೋದ ಕೂಡಲೇ
ಎಲ್ಲರಿಗೂ ಗೊತ್ತು, ನಮ್ಗೆ ಗೊತ್ತಾಗತ್ತೆ ಈಕೆ ಈಕೆ ಆಕಳಾಗಿ ಯಾಕೆ ಬಂದು ಅಂದ್ರೆ ಏನು ಸಮ್ ಪರ್ಪಸ್ ಅಂತ ಅರ್ಥ ಆಯ್ತಲ್ವ, ಏನು ಪರ್ಪಸ್ಸು ಅಂತ ಹೇಳ್ತಾ ಇದ್ದಾರೆ. ಆಕಳಾಗಿ ಹೋದಾಕೆ ಕಣ್ಣಲ್ಲಿ ನೀರು ಹಾಕ್ತಾ ಹೋದಂತೆ. ಅದಕ್ಕಂದ್ರು ನೋಡಿದ ಕೂಡಲೇ ಆಕಳ ರೂಪದಲ್ಲಿ ಬಂದಿದ್ದಾಳೆ, ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಅಂದ್ರೆ ಆಕಳಿಗೆ ಏನೋ ತೊಂದರೆ ಆಗಿದೆ ಅಂತ ಅರ್ಥ. ಹೌದು ತಾನೆ, ಅದು ನೋಡಿದ ಕೂಡಲೇ ಆಕಳುಗಳಿಗೆ ತೊಂದರೆ ಆಗಿದೆ ಅಂತ ಅರ್ಥ. ಇನ್ನೊಂದು, ಆಕಳು ಅಂದ ಕೂಡಲೇ ಸ್ವಲ್ಪ ಜ್ಞಾನ ಇದ್ದವರಿಗೆಲ್ಲ ಎರಡು ಆಕಳು ಗುರುತು ಬರುತ್ತೆ. ಒಂದು ಈ ಹೊರಗೆ ಕಾಣುವ ಆಕಳು, ಎರಡನೇದು ಯಾವುದು ಆಕಳು ಅಂತ ಹೇಳಿದರೆ ವೇದಗಳು. ಅಂದರೆ ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ದಾಳೆ ಏನಂತ, ವೇದಗಳಿಗೆ ತೊಂದರೆ ಆಗಿದೆ. ಅಲ್ಲ, ವೇದಗಳಿಗೆ ಯಾವ ತೊಂದರೆ ಆಗುತ್ತೆ? ಅಪಾರ್ಥ ಮಾಡಿದಾಗ. ವೇದಗಳಿಗೆ ಅಪಾರ್ಥ ಮಾಡಿದರೆ ತೊಂದರೆ ಆಗುತ್ತೆ, ಆಕಳಗಳಿಗೆ ತೊಂದರೆ ಆಗುತ್ತಂತೆ. ಆಕಳಿಗೆ ತೊಂದರೆ ಯಾವಾಗ ಆಗುತ್ತೆ ಅಂತ ಮತ್ತು ಕೇಳುತ್ತಾರೆ. ಮನೆಯಲ್ಲಿ ಆಕಳನ್ನು ಯಾಕೆ ಬಳಸ್ತಾರೆ, ಸಾಮಾನ್ಯವಾಗಿ ಇಟ್ಟುಕೊಳ್ಳೋದು ಯಾಕೆ ಅಂದರೆ, ಆಕಳಲ್ಲಿ ಭಗವಂತನ ಸನ್ನಿಧಾನ ಇವೆಲ್ಲ ಸರಿ. ಪ್ರಧಾನ ಏನು ಗೊತ್ತು, ಯಜಮಾನನಿಗೆ ಬಂದ ಅಪಮೃತ್ಯುವನ್ನ ತಾನು ತಗೊಂಡು ಬಿಡುತ್ತಂತೆ ಆಕಳು. ಎಂಥ ಒಳ್ಳೆ ಪ್ರಾಣಿ. ಒಂದು ಹಿಡಿ ಹುಲ್ಲು ಹಾಕಿದ್ದಕ್ಕೆ ಅದಕ್ಕೆ ನಮ್ಮ ತೊಂದರೆ ಪ್ರಾಣವನ್ನೇ ತೆಗೆಯುವ ಸ್ಥಿತಿ ಬಂದರೆ ತಾನು ತಗೊಂಡ್ಬಿಡುತ್ತಂತ ಅಪಮೃತ್ಯು. ಅದಕ್ಕೆ ಆಕಳು ಮನೆಯಲ್ಲಿರಬೇಕು, ಯಾಕಂದ್ರೆ ಅದು ನಮ್ಮ ಪ್ರಾಣಕ್ಕೆ ಅಡ್ಡಿ ಇರಲಿ ಅಂತಲ್ಲ, ತನ್ನ ಪ್ರಾಣವನ್ನೇ ಕೊಡುವಂಥ ಅಂಥ ಒಂದು ವಿಶೇಷವಾದ ಆ ಪ್ರಾಣಿ ನಮ್ಮಲ್ಲಿರಬೇಕು. ಇದಿದ್ರೆ ದೇವರ ಸಂವಿಧಾನ. ಹಾಗಾದ್ರೆ ದೇವರ ಸಂವಿಧಾನ ಯಾವಾಗ ಬೆಳೆಯುತ್ತೆ? ಇನ್ನೊಬ್ಬರಿಗೆ ಬಂದ ತೊಂದರೆ ನಾವು ತಗೋಬೇಕು ಅಂತ ಬಂತ, ನಮ್ಮಲ್ಲಿ ದೇವರ ಸಂವಿಧಾನ ಜಾಸ್ತಿ ಆಗುತ್ತೆ. ಆಕಳಿಗೆ ತೊಂದರೆ ಆಗಿದೆ ಅಂದ್ರೆ, ಆಕಳು ಯಾವಾಗ ಕಣ್ಣೀರು ಹಾಕುತ್ತೆ ಅಂದ್ರೆ, ತನ್ನನ್ನ ಸಾಕುವವರಿಗೆ ತೊಂದರೆ ಬಂದ್ರೆ ಕಣ್ಣೀರು ಹಾಕುತ್ತಂತೆ ಆಕಳು. ಆವಾಗ ಆಕಳಾಗಿ ಕಣ್ಣೀರು ಹಾಕಿದ್ದಕ್ಕೆ ಒಂದು ವೇದ, ವೇದಕ್ಕೆ ತೊಂದರೆ, ವೇದಾರ್ಥಕ್ಕೆ ತೊಂದರೆ, ಆಕಳಿಗೆ ತೊಂದರೆ. ಆಕಳನ್ನ ಸಾಕುವವರಿಗೆ ಯಾರು ಸಾಕುವುದು ಆಕಳನ್ನ? ಬ್ರಾಹ್ಮಣರೇ. ಬ್ರಾಹ್ಮಣರಿಗೆ ತೊಂದರೆ. ಇಷ್ಟು ನೋಡಿ, ಇಷ್ಟು ಅರ್ಥಗಳು ಬಾಯಿಯಿಂದ ಮಾತಾಡದೇನೆ ಸರ 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 ಒಂದು ಅರ್ಥ ಆಗ್ಬಿಡುತ್ತೆ. ಬುದ್ಧಿ ಇದ್ದವನಾದ್ರೆ ನೋಡಿದಕ್ಕೂಡಲೆ ಓಹೋ ಇದಕ್ಕೆ ಬಂದಿದ್ದಾಳೆ, ಇದಕ್ಕೆ ಬಂದಿದ್ದಾಳೆ, ಇದಕ್ಕೆ ಇಷ್ಟೆಲ್ಲ ಗೊತ್ತಾಗ್ತಾ ಇದೆ ಅಲ್ಲಿ. ಇನ್ನು ಹೇಳ್ತಾರೆ, ಖಿನ್ನ ರುದಂತಿ ಕರುಣಮ್ಯಥ, ಕಣ್ಣಲ್ಲಿ ನೀರು ಹಾಕ್ತಾ ಒಂದೇ ಅಳತಾ ಇದ್ದಾಳಂತೆ, ಒಂದೇ ಸಮನೆ. ಅಂದ್ರೆ ಚೂರು ಕಣ್ಣಲ್ಲಿ ನೀರು ಬಂದ್ರೇನೆ ಬೇರೆ, ನಾನ್ ಸ್ಟಾಪ್ ಆಗಿ ಅಳತಾ ಇದ್ದಾರೆ ಅಂದ್ರೆ ಏನರ್ಥ ಅಂದರೆ, ಅಲ್ಲಿ ನೋಡಿ, ತನ್ನನ್ನ ಸಾಕುವಂಥವರಿಗೆ ತೊಂದರೆ ಅಂತಷ್ಟು ಮಾತ್ರ ಅಲ್ಲ, ಇನ್ನ ಸುತ್ತಿದ್ದವರಿಗೆಲ್ಲ ತೊಂದರೆ ಆದರೆ ಅವರಿಗೂ ಅವರಿಗಾಗಿ ಆಕಳು ಅಳತ್ತಂತೆ. ನೋಡಿ, ಶ್ರೀನಿವಾಸ ಕಲ್ಯಾಣದಲ್ಲಿ ಆಕಳನ್ನ ಸಾಕಿದವ ರಾಜ, ಚೋಳ ರಾಜ. ಆಕಳು ಹೋದದ್ದು ಬೇರೆ ಕಡೆಗೆ, ಹೋದರೆ ಸತ್ತವ ಯಾರು? ಗೋಪಾಲಕ. ಸತ್ತವ ಗೋಪಾಲಕ. ಹೀಗಾಗಿದೆ ಅಂತ ಆಕಳು ಬಂದು ಸುತ್ತ ಹಾಕಿ ರಾಜನ ಸುತ್ತ ತಿರುಗಿ 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 ಹೇಳಿ ಕರ್ಕೊಂಡು ಹೋಯಿತು. ಅಂದರೆ ತನ್ನನ್ನ ಸಾಕುವವನಿಗೆ ತೊಂದರೆ, ಅವನ ಪೈಕಿ ಯಾರಾದರೂ ತೊಂದರೆ, ಇವೆಲ್ಲವನ್ನ ಆಕಳು ತೋರುತ್ತದೆ. ಅಂದ್ರೆ ಜಗತ್ತಿಗೆ ತೊಂದರೆ ಬಂದಿದೆ ಅಂತ ಒಂದು ಕಣ್ಣಲ್ಲಿ ನೀರು ಹಾಕುವುದರ ಮೂಲಕ ತೋರಿಕೊಡ್ತಾ ಇದ್ದಾಳೆ. ಉಪಸ್ಥಿತ ಅಂತಿಕೆ ತಸ್ಮೈ ವ್ಯಸನಂ ಸಮವೋಚಕ. ತನ್ನ ಇದೆಲ್ಲ ಹೇಳಿ ಅಷ್ಟು ಬಂದ್ರು ಗೊತ್ತಾದ್ರೂ ಬ್ರಹ್ಮದೇವರು ಕೇಳಿದ್ರು, ಏನು ಮಾತು ಪೂರ್ಣ ಇಲ್ಲದೆ ಇರಬಾರದು, ಪೂರಾ ಸ್ಟ್ರೈಕ್ ಮಾಡಿರಬಾರದು ಮಾತಿಗೆ, ಚೂರಾದರೂ ಮಾತಾಡಬೇಕಷ್ಟು, ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು. ಕೇಳಿದ್ರು, ಹಾ ನಿನಗೇನು ಬೇಕು ಅಂದ್ರೆ, ಈ ರೀತಿಯಾಗಿ ಜಗತ್ತಿಗೆ ತೊಂದರೆ ಬಂದಿದೆ ಅಂತ ಹೇಳಿದ್ರೆ, ಅವಾಗ ಬ್ರಹ್ಮ ತದುಪದಾರಯಾಥ ಸಹದೇವೈಸ್ತಯಾ ಸಹ ಜಗಾಮ ಸತ್ರಿಯನಃ ಸತ್ರಿಣನಃ ತೀರಂ ಕ್ಷೀರ ಪಯೋನಿಧೇ ಸತ್ರಿಣಯನಃ ಅಂದ್ರು.
ತ್ರಿನಯನ ಮೂರು ಕಣ್ಣುಗಳಿರುವಂತಹ ರುದ್ರದೇವರು ಅವರಿಂದ ಕೂಡಿಕೊಂಡೇ ಬ್ರಹ್ಮದೇವರು ಹೋದರು. ಅಲ್ಲಿ ತುಂಬಾ ಬರುತ್ತೆ ಭಾಗವತದಲ್ಲಿ, ಹೇಳ್ತಾ ಹೋದ್ರೆ ವಿಷಯಗಳೆಲ್ಲ ಸೇರ್ತಾ ಹೋಗ್ತಾ ಇರುತ್ತೆ. ಬ್ರಹ್ಮದೇವರು ಕೇಳಿದ್ದು ಆಕೆಯಿಂದ ಕಂಪ್ಲೇಂಟ್ ಕೇಳಿದ್ರು. ಉಪಧಾರ್ಯ ಚೆನ್ನಾಗಿ ತಿಳ್ಕೊಂಡು ಆದ ಮೇಲೆ ದೇವತೆಗಳಿಂದ ರುದ್ರದೇವರಿಂದ ಕೂಡಿಕೊಂಡು ಕ್ಷೀರ ಪಯೋವನದಿ ಹತ್ತಿರ ಹೋದ್ರಂತವ್ರು. ಹೋದಾರಿ ಬೈಕ್ ಓ ಹನ್ನೊಂದುವರೆ ಆಗ್ತೇನಲ್ಲ, ಅವ್ರು ಏನೂ ಇಲ್ಲ, ಅವರೊಂದು ಇಲ್ಲಿ ಕ್ಷೇತ್ರ ಪುರೋಹಿತರು, ಕ್ಷೇತ್ರ ಪುರೋಹಿತರು ಅವರು ಹನ್ನೊಂದುವರೆವರೆಗೂ ಭಾಗವತ ಆಗುತ್ತೆ ಅಂದರೆ ಹನ್ನೊಂದುವರೆಗೆ ಬರ್ತೇನೆ ನಾನು, ಈ ಕ್ಷೇತ್ರದ ಮಹಿಮೆ ಸ್ವಲ್ಪ ನಾನು ಹೇಳ್ತೇನೆ ಅಂತ ಹೇಳಿದರು. ಆದ್ದರಿಂದ ಅವರು ಕ್ಷೇತ್ರದ ಮಹಿಮೆ ದ್ವಾರಕಾದು ಹೇಳಲಿಕ್ಕೆ ಬಂದಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಅವರು ನಿಮಗೆಲ್ಲ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಏನಾದರೂ ನಮಗಿಂತ ಚಿಕ್ಕವರು, ನಾವು ದೊಡ್ಡವರತ್ರ ಹೋದರೆ, ದೊಡ್ಡವರತ್ರ ಹೋಗಬೇಕಾದರೆ ನಮಗೆ ಇಮ್ಮಿಡಿಯೇಟ್ ಕನೆಕ್ಷನ್ ಯಾರು ಇರ್ತಾರೋ ಅವ್ರನ್ನ ಬೈಪಾಸ್ ಮಾಡಿ ಎಲ್ಲದಕ್ಕಿಂತ ದೊಡ್ಡವರ ಹತ್ರ ನಾವು ಹೋದರೂ ಕೂಡ ಅವರು ಅವ್ರನ್ನ ಬೈಪಾಸ್ ಮಾಡಲ್ಲ, ಅವ್ರನ್ನ ಕರ್ಕೊಂಡೇ ಬರ್ತಾರೆ. ಇಲ್ಲಿ ಆಕೆ ಯಾರನ್ನೂ ಬಿಟ್ಟು ಹೋಗಿಲ್ಲ, ದೇವತೆಗಳ ಹತ್ರ ಹೋಗಿ ದೇವತೆಗಳ ಮೂಲಕ ರುದ್ರದೇವರ ಹತ್ರ ಹೋಗಿ ರುದ್ರದೇವರ ಮೂಲಕ ಬ್ರಹ್ಮದೇವರ ಹತ್ರ ಹೋಗಿದ್ದು. ಅದಕ್ಕೆ ಬ್ರಹ್ಮದೇವರು ಏನ್ ಮಾಡಿದ್ರು, ಸರ್ ನನ್ನವರೇ ಬಂತಲ್ಲ ಕಂಪ್ಲೇಂಟ್, ನೀವೆಲ್ಲ ಇಲ್ಲೇ ಕೊಡಿ ನಾವು ಹೋಗಿ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿಲ್ಲ. ಅವರು ಹೋಗೋ ಕಾಲಕ್ಕೆ ಇವರೆಲ್ಲರನ್ನೂ ಕರ್ಕೊಂಡೇ ಹೋದರು. ಯಾಕೆ ಅವಸ್ಥರ ಏನಿತ್ತು, ಏನು ಬ್ರಹ್ಮದೇವರು ಅಂದ್ರೆ ಪ್ರಾರ್ಥನೆ ಮಾಡಿದ ದೇವರು ಕೇಳಲ್ವಾ, ದೇವರು ಕೇಳ್ತಾರೆ, ಅವ್ರು ಸಮರ್ಥರಿದ್ದಾರೆ, ಇವರೆಲ್ಲ ಯಾಕೆ. ಅದಕ್ಕೆ ಹೇಳಿದ್ರು ಇವರೆಲ್ಲರೂ ಬೇಕು, ಯಾಕೆ ಭಗವಂತನಿಗೆ ದೊಡ್ಡವರ ಮೇಲೆ ಎಷ್ಟು ಕರುಣೆ ಇರುತ್ತೋ, ಬ್ರಹ್ಮದೇವರ ಮೇಲೆ ಎಷ್ಟು ಅನುಗ್ರಹ ಇದೆಯೋ, ತನ್ನ ಅವರಿಗಿಂತ ಚಿಕ್ಕವರಾದವರ ಮೇಲೂ ಕೂಡ ಕರುಣೆ ಇದೆ, ಅವರನ್ನ ನೋಡಬೇಕು ಅಂತ ಅಪೇಕ್ಷೆ ಭಗವಂತನಿಗಿರುತ್ತಂತೆ. ಹೇಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಇರ್ತಾರೆ, ದೊಡ್ಡ ದೊಡ್ಡವರು ಎಲ್ಲರೂ ಇರ್ತಾರೆ, ಸ್ವಾಮಿಗಳು ಯಾರಾದರೂ ಬಂದ ಕಾಲಕ್ಕೆ ಎಲ್ಲರೂ ಹೋಗಿ ನೋಡಿದ ಕಾಲಕ್ಕೆ ಸ್ವಾಮಿಗಳು ಸಂತೋಷ, ಎಲ್ಲರಿಗಿಂತ ಮೊದಲು ಯಾರು ಮಾತಾಡಿಸ್ತಾರೆ, ಆ ಮಕ್ಕಳನ್ನೇ ಮಾತಾಡಿಸ್ತಾರೆ. ನೋಡಿ ಬಜಾರ ಸ್ವಾಮಿಗಳೆಲ್ಲ ಹೋಗ್ತಿರಲ್ಲ, ಅವ ಯಾರೇ ಮನೆಗೆ ಹೋದ್ರೆ ಫಸ್ಟ್ ಚಿಕ್ಕ ಮಕ್ಕಳು ಅಂದ್ರೆ ದೊಡ್ಡವರು ಮತ್ತೆ ಮಾತಾಡಿಸ್ತಾರೆ, ಮತ್ತೆ ಚಿಕ್ಕವರ ಮೇಲೆ ದೊಡ್ಡವರ ದೃಷ್ಟಿ, ಅದಕ್ಕೆ ಚಿಕ್ಕವ್ರನ್ನೆಲ್ಲ ಕರ್ಕೊಂಡು ಹೋದ್ರು. ಅದಕ್ಕಂದ್ರು ಚಿಕ್ಕವ್ರನ್ನೆಲ್ಲ ಕರ್ಕೊಂಡು ಹೋದ್ರೇನೆ ದೊಡ್ಡವರ ದೊಡ್ಡಸ್ತಿಗೆ ಉಳಿಯುತ್ತೆ ಅಂತ ಅದು ತೋರಿದ್ರು. ದೊಡ್ಡವರು ಒಂದು ದೊಡ್ಡಸ್ತಿಗೆ ಯಾವಾಗ ಚಿಕ್ಕವ್ರನ್ನ ಬಿಟ್ಟು ಹೋದ್ರೆ ಇಲ್ಲ ಅಂತ ತೋರಿಕೊಟ್ರು. ಅಲ್ಲಿ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ತಂತ್ರಗತ್ವ ಜಗನ್ನಾಥಂ ದೇವದೇವಂ ವೃಷಾಕವಿಂ ಪುರುಷಂ ಪುರುಷಸುಪ್ತೇನ ಉಪತಸ್ಥೆ ಸಮಾಹಿತ. ಅವಾಗೆ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ವೃಷಾಕವಿಯಾಗಿರ್ತಕ್ಕಂಥ ಆ ಜಗನ್ನಾಥನ ಒಂದೊಂದು ಅಲ್ಲಿ ಪುರುಷ ಸೂಕ್ತದಿಂದ ಭಗವಂತ ಸ್ತೋತ್ರ ಮಾಡಿದರು ಏಕಾಗ್ರ ಮನಸ್ಸಿನಿಂದ ಅಂದರು. ಪುರುಷ ಸೂಕ್ತದಿಂದ ದೇವ ಸ್ತೋತ್ರ ಮಾಡಿದ್ರ ಏನಂತ ಮಾಡಿದ್ರು, ಅಲ್ಲ ಪುರುಷ ಸೂಕ್ತ ಅಂತ ಹೇಳಿದ್ರಲ್ವಾ, ಅಲ್ಲ ಪುರುಷ ಸೂಕ್ತದ ಅರ್ಥ ಏನು, ದೇವರನ್ನ ಏನು ಅಂತಂದ್ರೆ ದೇವರು ಯಾವ ಫಲ ಕೊಡಬೇಕೋ ಆ ತಕ್ಕಂತೆ ಗುಣವನ್ನು ಸ್ತೋತ್ರ ಮಾಡಿದ್ರೆ ಫಲ ಕೊಡ್ತಾನೆ. ಇಲ್ಲಿ ಯಾವ ಗುಣವನ್ನು ಚಿಂತನೆ ಮಾಡಿದ್ರು ಭಗವಂತನನ್ನ ಅಂದರೆ ಹೇಳುತ್ತೆ ಜಗನ್ನಾಥಂ, ಜಗತ್ತಿಗೆ ಇವನೇ ನಾಥ ಅಂದ್ರೆ ಇವನು ಬಿಟ್ಟರೆ ಯಾರು ಏನು ಪಡೆಯಲಿಕ್ಕಿಲ್ಲ ಮಾಡಲಿಕ್ಕಿಲ್ಲ. ಅದಕ್ಕೆ ಜಗನ್ನಾಥಂ ದೇವ ದೇವಂ ನೋಡಿ ತಾರತಮ್ಯ ಹೇಗೆ ಬರ್ತಾ ಇದೆ. ಜಗನ್ನಾಥ ಇಡೀ ಜಗತ್ತು ಬಂತು, ಅವರನ್ನ ಕಾಯುವಂತಹ ದೇವತೆಗಳು ನೆಕ್ಸ್ಟಕ್ಕೆ ಬಂದರು. ಜಗನ್ನಾಥಂ ದೇವದೇವಂ ಇನ್ನು ವೃಷಾಕಪಿಂ ಅಂತಂದ್ರು. ವೃಷಾಕಪಿ ಎಂದು ಶಬ್ದಕ್ಕೆ ಅರ್ಥ ಹೇಳ್ತಾರೆ, ದೇವತೆಗಳನ್ನು ಪಾಲಿಸುವ ವೃಷಭರು ಯಾರ್ಯಾರಿದ್ದಾರೆ ಅಂದರೆ ಗರುಡ ಶೇಷ ರುದ್ರಾದಿಗಳು ಅವಳ ಮೇಲಿರ್ತಕ್ಕಂಥ ರಜುಗಣಸ್ಥರು, ಅವರನ್ನ ಅವರಿಗೆ ವಿಶೇಷವಾಗಿ ಸುಖಪ್ರದ ಆದ್ದರಿಂದ ದೇವರಿಗೆ ವೃಷಾಕಪಿ ಅಂತ ಒಂದು ಮಾತಲ್ಲಿ ತಾರತಮ್ಯ ಎಲ್ಲ ಹೇಳ್ತಾ ಬಂದರು. ಅಂಥ ಭಗವಂತನನ್ನ ಯಾರವ ಇಷ್ಟು ಜನರು
ಲೋ ಮೀಡಿಯಂ ಟಾಪ್ ಎಲ್ಲರ ಮಧ್ಯೆ ಎಲ್ಲರ ಒಳಗಿರುವವ ಅಂದ್ರು ಪುರುಷಂ ಅಂದ್ರು ಪುರುಷ ಅಂದ್ರೆ ಅರ್ಬಿಂಬರು ಭಗವಂತ ಈ ಎಲ್ಲರ ಬಿಂಬಮೂರ್ತಿಯಾದಂತಹ ಭಗವಂತನನ್ನ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದ್ರು. ಅರ್ಥ ಏನಯ್ಯ ಅಂದ್ರೆ ಇವರೆಲ್ಲರೊಳಗೆ ನೀನೇ ಇದ್ದೀಯ, ನೀನೇ ಸಕಲರ ಬಿಂಬ, ಇಲ್ಲಿ ನಿಂತಿದ್ದೀಯ, ಇವರಿಗೆಲ್ಲ ಅನುಗ್ರಹ ಮಾಡು ಅಂದ್ರು. ಅವಾಗ ಮತ್ತೂ ಪ್ರಶ್ನೆ ಏನಂತ, ನಾನೇ ಅವರ ಬಿಂಬ, ನೀನೇನು ಸ್ತೋತ್ರ ಮಾಡ್ತಾ ಇದ್ರೆ ನಾನೇ ಪ್ರತಿಯೊಬ್ಬರಲ್ಲಿ ಇದ್ದೇನೆ, ನಾನೇ ಇದ್ದಾಗ ಅವರವರ ದುಃಖಗಳೆಲ್ಲ ನನಗೆ ಗೊತ್ತಾಗತ್ತಾ, ನಿನಗೆ ಗೊತ್ತಾಗುತ್ತಾ, ನನಗೆ ಗೊತ್ತಾಗುತ್ತೆ. ಅವರವರೊಳಗೆ ಬಿಂಬಮೂರ್ತಿಯಾಗಿದ್ದಾಗ ಅವರವರ ದುಃಖ ನನಗೇ ಗೊತ್ತಾದಾಗ ಮತ್ತೆ ನೀನು ಹೇಳೋದೇನು ಅಂತ ಪ್ರಶ್ನೆ ಬರಲ್ವಾ? ಬಂದೇ ಬರುತ್ತದು. ಅದಕ್ಕಂದ್ರು ದೇವರ ಸಿಸ್ಟಮ್ ಅಂತದು, ಆತನಿಗೆ ಎಲ್ಲ ಗೊತ್ತಿದ್ರು ಉತ್ತಮರಾದವರ ರೆಕಮೆಂಡೇಶನ್ ಬೇಕಂತೆ. ಕೆಳಗಿನವರ ಕೆಲಸ ಆಗ್ಬೇಕಾದ್ರೆ ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧ ಅದನ್ನ ಕರೆಸ್ಕೊಟ್ರು. ನಮ್ಕಿಂತ ದೊಡ್ಡವ್ರನ್ನ ನೀನೇನ್ ಹೋಗು, ನಾನೇ ಹೋಗ್ತೀನಿ ಅಂದ್ರೆ ದೇವ್ರು ಹೋಗಿ ಆಚೆ ಆಗ್ತಾನೆ. ಅದಕ್ಕೆ ನಮಗಿಂತ ದೊಡ್ಡವರು ನಮಗಾಗಿ ಪ್ರಾರ್ಥನೆ ಮಾಡಿದ್ರೆ ಬೇಗ ಭಗವಂತ ಬರ್ತಾನಂತೆ. ಅದಕ್ಕೆ ಹೇಳಿದ್ರು ಅದು ಕರ್ಣಕಾಚಾರ್ಯ ಅಂತಾರೆ, ನಿನಕ್ಕಿಂತ ದೊಡ್ಡವರು ನಿನ್ನ ಗುರುಸ್ಥಾನೀಯರು, ನಿನಗಾಗಿ ದೇವರನ್ನ ನೀನು ಕೇಳದೇನೆ ಅವರಾಗಿ ನಿನಗಾಗಿ ದೇವರನ್ನ ಪ್ರಾರ್ಥನೆ ಮಾಡುವಂತಹ ಸೇವೆ ನೀನು ಸಲ್ಲಿಸಿದ್ದೀಯ. ಗುರುಗಳ ಮನಸ್ಸಿನಲ್ಲಿ ನೀನು ಬಂದಿದ್ದೀಯ, ಬಂದಾಗ ನಿನ್ನಗಾಗಿ ಗುರುಗಳು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಆವಾಗ ದೇವರು ನಿನಗೆ ಹತ್ತಿರ ಆಗ್ತಾರೆ. ಇಲ್ಲ, ನಾವು ಎಷ್ಟು ಸಲ ಪ್ರಾರ್ಥನೆ ಮಾಡುತ್ತಾ ಇದ್ರು ಹತ್ತಿರ ಆದಂತೆ ಇದ್ದು ದೂರ ಆಗ್ತಾರೆ. ಅದಕ್ಕೆ ಗುರುಗಳ ಮೂಲಕ ಪ್ರಾರ್ಥನೆ ಮಾಡಬೇಕು ಅಂತ ತೋರಿಕೊಡ್ತಾ ಇದ್ದಾರೆ. ಆವಾಗ ವಿಶೇಷವಾಗಿ ಆ ದೇವರ ಸ್ತೋತ್ರ ಹೇಗೆ ಮಾಡಬೇಕು ಅಂತ ಅದು ಲಕ್ಷಣ ಹೇಳ್ತಾರೆ. ಉಪತಸ್ಥೆ ಸಮಾಹಿತ ಅಂದ್ರೆ ದೇವರ ಹತ್ತಿರ ಅದರಂತೆ, ಪುರುಷ ಸೂಕ್ತವನ್ನು ಹೇಳತಾ ಹೇಳತಾ ತಮ್ಮ ಮನಸ್ಸನ್ನ ದೇವರ ಹತ್ತಿರ ಇಟ್ಟರಂತೆ. ಹೇಗೆ? ಸಮಾಹಿತ ಸಮ್ಯಕ್ ಆಹಿತ, ಎಲ್ಲಾ ಇಂದ್ರಿಯಗಳನ್ನ ಅಲ್ಲಿ ಇಟ್ಟರಂತೆ. ಅಲ್ಲ, ಸುಸಮಾಹಿತ ಅಂದ್ರು ಸುಷ್ಟು ವಿಶೇಷವಾಗಿ ಏನಂತ, ಎಲ್ಲವನ್ನ ದೇವರತ್ರ ಮನಸ್ಸನ್ನ ಇಟ್ಟು. ಸು ಅಂದ್ರ ಅರ್ಥ ಏನು? ನಿನ್ನನುಗ್ರಹದಿಂದ ಇಂದ್ರಿಯಗಳನ್ನ ನಿನ್ನಲ್ಲಿ ಇಟ್ಟಿದ್ದೇನೆ ಎಂಬ ಎಚ್ಚರವಿಟ್ಟಂತವರಿಗೆ ಅಂತ ಹೇಳ್ತಾರೆ. ನಿನ್ನ ನಾನೇನು ನಂಬಬಲ್ಲೆ ಹರಿಗೆ, ನೀ ನಂಬಿಕೆ ಕೊಟ್ಟರೆ ನಂಬಿದೆ. ಇದು ಬ್ರಹ್ಮದೇವರು ಹೇಳಿಕೊಟ್ಟ ಪಾಠ. ಸುಸಮಾಹಿತ ಅಂದ್ರೆ ನಿನ್ನ ಅಧೀನನಾಗಿ ನಿನ್ನ ಅನುಗ್ರಹದಿಂದಲೇನೆ ನಿನ್ನ ಸ್ತೋತ್ರ ಮಾಡುತ್ತಾ ಇದ್ದೇನೆ ಹರಿಯೇ ಅಂದುಕೊಳ್ಳದೇವ ಓಡಿ ಬಂದ. ಇದಕ್ಕೆ ಹೇಳ್ತಾರೆ, ದೇವರ ಅಧೀನ ಶರಣಾಗತಿ ಯಾರಿಗೆ ಬಂದಿರುತ್ತೆ ಅವರ ಹತ್ತಿರ ಬೇಗ ಭಗವಂತ ಬರ್ತಾನಂತೆ. ಶರಣಾಗತಿ ಬರಲಿಲ್ಲ, ಅದೆಷ್ಟು ಪಾಂಡಿತ್ಯ ಇದ್ರೂ ದೇವರು ದೂರ ಇರ್ತಾನಂತೆ. ಗಿರಂ ಸಮಾಧೋ ಗಗನೇ ಸಮೇರಿತಾಂ ನಿಶಮ್ಯ ವೇಧಾಃ ತ್ರಿದಶಾನುವಾಚ. ಚೆನ್ನಾಗಿದೆ ಅಲ್ಲಿ. ಬ್ರಹ್ಮದೇವರೇನು ಸ್ತೋತ್ರ ಮಾಡಿದರು. ಬ್ರಹ್ಮದೇವರು ಸ್ತೋತ್ರ ಮಾಡಿದ ಕೂಡಲೇ ದೇವರು ಥಟಾಲನ ಎಲ್ಲರೂ ಕಾಣಿಸ್ಬೇಕಲ್ಲ, ಕಾಣಿಸಿಲ್ಲ. ಬ್ರಹ್ಮದೇವರು ಸ್ತೋತ್ರ ಮಾಡಿದರೆ ದೇವರು ಕಾಣಿಸಲೂ ಇಲ್ಲ. ಏನು ಮಾಡಿದ? ಮಾತು ಮಾತ್ರ ಹೇಳಿದ. ಯಾರಿಗೆ ಕಾಣಿಸುವ, ಯಾರಿಗೆ ಕೇಳಿಸುವಂತೆ? ಬ್ರಹ್ಮದೇವರಿಗೆ ಮಾತ್ರ ಕೇಳಿಸ್ತಾ ಇದೆ ಅಂತೆ, ಮಿಕ್ಕವರು ಕೇಳಿಸಿಲ್ಲ. ಅದೆಂಥದ್ದು ನೋಡಿ, ನಾವು ಮಾತಾಡಿದ್ರೆ ಎಲ್ಲರೂ ಕೇಳಿಸುತ್ತೆ. ಒಬ್ಬರು ಕೇಳಿಸಿ ಎಲ್ಲರೂ ಕೇಳಿಸಿದ್ಯಾ? ಇಲ್ಲಲ್ಲ. ನಾವು ಕಿವಿಡು ಬಂದಿದ್ರೆ ಬೇರೆ, ನಾರ್ಮಲ್ ಆಗಿ ಎಲ್ಲರೂ ಕಿವಿ ಚೆನ್ನಾಗಿದ್ರೆ ಒಬ್ಬರು ಕೇಳಿಸಿಲ್ಲ ಅಂದ್ರೆ ಸಾಧ್ಯವಿಲ್ಲ. ಮತ್ತೆ ಎಲ್ಲರೂ ಇದ್ದಾರೆ, ಒಬ್ಬರು ಒಂದು ತೊಟ್ಟು ಕೇಳಿಸಿಲ್ಲ. ಬ್ರಹ್ಮದೇವರಿಗೆ ಮಾತ್ರ ಕೇಳಿಸೋ ಹಾಗೆ ಹೇಳಬೇಕು ಅಂದ್ರೆ ಅದೇನು ಚಿಕ್ಕದ ಗುಸುಗುಸು ಅಲ್ಲ, ಆಕಾಶವಾಣಿ ಆಗ್ತಾ ಇದೆ, ಭಯಂಕರವಾದ ಶಬ್ದದಿಂದ ಬರ್ತಾ ಇದೆ. ಮಿಕ್ಕವರು ಕೇಳಿಸಿಲ್ಲ. ಅದೇ ನಮ್ಮ ಸ್ವಾಮಿ ಅಂದ್ರು, ಯಾರಿಗೆ ಕಾಣಿಸ್ಬೇಕೋ ಯಾರಿಗೆ ಕೇಳಿಸ್ಬೇಕೋ ಅವರಿಗೆ ಮಾತ್ರ ಬರುವಂತೆ ಮಾಡುತ್ತಾನೆ. ಆ ರೀತಿಯಲ್ಲಿ
ಆ ಆಕಾಶವಾಣಿ ಬ್ರಹ್ಮದೇವರಿಗೆ ಕಾಣಿಸಲಿ. ಏನಂತ, ನಾನು ಬರ್ತೇನೆ, ಎಲ್ಲರೂ ಅವರವರ ಸ್ಥಾನಕ್ಕೆ ಹೋಗಲಿ ಭೂಮಿಯ ಮೇಲೆ ಅಂತ ಹೇಳಿದರೆ, ಅವಾಗೆ ಬ್ರಹ್ಮದೇವರು ಮಿಕ್ಕವರಿಗೆ ದೇವತೆಗಳಿಗೆಲ್ಲ ಹೇಳ್ತಾ ಇದ್ದಾರೆ, ಗಾಂ ಪೌರುಷೀನ್ಮೇ ಶುಭಕಾಮರಾಹ ಪುನಃ ವಿಧೀಯತಾಶು ತಥೈವ ಆಚರಣ. ಪೌರುಷೀಂ ಗಾಂ ಮೇ ಶುಣುತ, ಪುರುಷ ಸಂಬಂಧಿಯಾದಂಥ ಮಾತು ನೋಡಿ, ಪುರುಷ ಹೇಳಿದ್ದಾನೆ, ಆ ಮಾತು ಕೇಳಿದ್ದು ನಾನು. ಅದೇ ಒಳಗೆ ಯಾರು ಮಾತಾಡಬಾರದು. ಪುರುಷನಾಮಕ ಭಗವಂತ ತಾನು ಹೇಳಿದ ಆ ಮಾತು ಇವರಿಗೆ ಕೇಳಿಸ್ತಾ ಇಲ್ಲ. ಅದಕ್ಕೆ ಅದು ಕೇಳಿದ ನಾನು ಆ ಮಾತನ್ನೇ ಹೇಳಿ, ನನ್ನ ಮಾತಿನ ಮೂಲಕ ದೇವರ ಮಾತನ್ನು ಹೇಳ್ತಾ ಇದ್ದೇನೆ. ಶುಣುತ ಅಮರಾಹ ಪುನಃ ವಿಧೀಯತಾನ್ ಆಶು ತಥೈವ, ಹೇಗೆ ದೇವರು ಹೇಳಿದ್ದಾರೋ ಹಾಗೇ ಎಲ್ಲರೂ ಮಾಡಬೇಕು. ಏನು ಮಾಚು, ಆದಷ್ಟು ಬೇಗ ನಾನು ಹೇಳಿದಂತೆ ಮಾಡಿದಿರಿ ಅಂತ ಚೆನ್ನಾಗಿ ಹೇಳಿದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣ ನಮಸ್ತೆ. ಅಲ್ಲ, ಯಾರು ಒಳಗೆ ದೇವರ ಪೂಜೆ ಕೂತಿದ್ದೀರಿ, ಸ್ವಲ್ಪ ಮಾತಾಡದೇ ಇದ್ರೆ ಪ್ರವಚನಕ್ಕೆ ತೊಂದರೆ ಆಗಲ್ಲ, ದಯವಿಟ್ಟು ಮಾತಾಡ್ಬೇಡಿ. ಅಲ್ಲ ಅಲ್ಲಿ ಅವನು ಚೇರ್ ಹಾಕಪ್ಪ. ಚೂರ್ ಕಮ್ಮಿ, ಯಾಕಂದ್ರೆ ಕ್ಲೋಸ್ ಇಲ್ಲ. ಸಾಧನೆ ಕಾಲಿಯ ನಾಮ ರಾಕ್ಷಸ ಕೋಲೆ
उसको जो वरदान था ब्रह्मा जी की ओर से, एक पहला वरदान तो यह था कि काली नाम का राक्षस जिसके सामने लड़ाई करने जाएगा उसका सामने वाले का सारा शक्ति उसमें आ जाएगा, और दूसरा उसका वरदान था कि उसको कोई भी यादव कुल का व्यक्ति नहीं मार पाएगा। तो भगवान उसके सामने लड़ने के लिए जाते हैं तो पहला भगवान का शक्ति उसमें चला जाता है, दूसरा कि उसका भगवान का जो कुल था वो यादव था, भगवान यादव थे, इसलिए भगवान ने जैसे कालिया नाम के राक्षस को देखा भगवान युद्ध का मैदान छोड़कर भाग गए। और आपने नहीं सुना होगा गुजराती लोग बोलते हैं रण छोड़, रण छोड़ क्यों बोलते हैं, भगवान रण का मैदान छोड़कर भाग गए। बाद में भगवान ने विश्वकर्मा को आज्ञा दिया, जो शिल्पी है देवताओं के, और विश्वकर्मा को आज्ञा दिया कि हमारे लिए एक ऐसा नगर का निर्माण कर दीजिए जहां पर हमारा शत्रु जरा सा पहुंच न सके। तब भगवान की आज्ञा पर समुद्र से 12 योजन जमीन लेकर अपने मंत्रोच्चार शक्ति द्वारा एक ही राज के अंदर सोने की द्वारिका का निर्माण किया। लेकिन युद्ध होता है तो राजा के साथ प्रजा भी परेशान होता है, इसलिए जो 56 कोटी यादव थे उसको भगवान ने अपनी माया द्वारा एक ही रात में मथुरा से ये नगरी के ऊपर शिफ्ट कर दिया। लेकिन ये नगरी का नाम द्वारिका ही क्यों पड़ा? तो जब सुबह यादव लोग उठे तो अंजाने जगह देखकर सब लोग बोलने लगे कि द्वारका, नगरी का नाम हो गया द्वारिका। द्वारिका दो शब्द से बना हुआ है, द्वार और का। द्वारका मीनिंग होता है दरवाजा, डोर, और का है वो ब्रह्म का गुडार बनाया, यानी कि ये द्वारिका जिसको ब्रह्म प्राप्त करना है यानी कि ब्रह्म का द्वार बनाना है। ये द्वारिका क्षेत्र के अंदर भगवान ने ऐसे भागवत को बताया गया 125 साल का आयुष्य था, इसमें से भगवान ने 100 साल तक ये भूमि के ऊपर राज किया। 100 साल के अंदर भगवान ने राज कर लिया, लेकिन भगवान भी मनुष्य अवतार आए थे और हर मनुष्य को अपना देह त्याग जरूर करना पड़ता है, इसलिए भगवान को पता था कि मेरे देह त्याग का समय आ जाएगा और बाद में कली काल के अंदर सोना रहेगा नहीं, इसलिए यादव अंदर अंदर जगड़ा करके बढ़ जाएंगे। इसलिए जो सोने का द्वारिका था भगवान ने अपने देह त्याग होने के बाद तुरंत 7वें दिन जो सोने का द्वारिका था वो पूरा समुद्र में भगवान ने विलीन कर दिया, यानी कि सोने का द्वारिका डूब गया। उसके बाद भगवान का ये जो मंदिर है ये मंदिर किसने बनाया? तो कि जो सोने का द्वारिका था वो जो भूमि था वो भूमि भगवान का पुत्र हो गया प्रद्युम्न, प्रद्युम्न का पुत्र हो गया अनिरुद्ध, और अनिरुद्ध जी का पुत्र हो गया वज्रनाभ, जिसका उनका नाम बोलते हैं मरिमहला। भगवान का 4वां विधि वज्रनाभ ने ये मंदिर का निर्माण किया हुआ है। ये मंदिर भागवत पुराण और हरिवंश पुराण के अंदर देखा जाए तो 5000 साल से भी ये जो मंदिर है 5000 साल से भी ज्यादा पुराना ये द्वारका का मंदिर है। ये द्वारका का शिखर 2 हिस्से में बना हुआ है, एक सप्त मंजिल इमारत है जो 7 धुरी का प्रतीक माना जाता है, और एक 4 मंजिल इमारत है 4 धाम का प्रतीक माना जाता है। हिंदू शास्त्र धर्म में बताया गया कि मनुष्य अवतार धारण करने के बाद 3 प्रकार का अवस्था आता है, बाल्य अवस्था, युवा अवस्था और वृद्धावस्था। इसमें से हमारे से कितने प्रकार से पाप और दोष बन जाते हैं उसमें से मुक्ति पाने के लिए हमको 4 धाम और 7 धुरी की यात्रा का भूमिका बताया गया। 4 धाम कौन से? तो उत्तर में जाते हैं बद्रीनाथ धाम, दक्षिण में रामेश्वरम, पूर्व में जाते हैं ओडिशा में जगन्नाथ धाम, और पश्चिम में ये क्षेत्र है द्वारका क्षेत्र। 7 पुरी बताए गए मोक्ष पुरी, वहां कार्य करने से हमको मोक्ष प्राप्ति मिलता है ऐसा 7 पुर बताया गया। वो 7 मोक्ष पुरी कौन थे? अयोध्या, मथुरा, माया, महाबोध, हरिद्वार, काशी, वाराणसी को बोलते हैं, कांचीपुरम साउथ इंडिया में है 10 से 76 किलोमीटर, अवंतिका बोलते हैं उज्जैन को बोलते हैं, और 7 मोक्ष पुरी बताया गया ये द्वारका क्षेत्र। बड़ा क्षेत्र इसलिए किया गया कि बाकी जो तीर्थ है जो धाम में आते थे पुरी में नहीं आते, पुरी में आते थे धाम में नहीं आते, ये द्वारका क्षेत्र ऐसा है जो दोनों का कीर्ति होता है, दोनों कंपाइन में एक ही क्षेत्र आता है। लेकिन शास्त्र बताया कोई भी क्षेत्र हो जाओ हर एक क्षेत्र का कुछ ना कुछ महिमा और महत्व बताया गया।
जिस तरह बद्रीनाथ जो लोग उसको पता होगा कि वहां ग्रहण मान्य का गुण है, तब तक उन स्नान करने के बाद अपने जो मेरे वो पित्र हो उसके पीछे वहां पिंडदान करने का, पिंडदान करने से अपना यात्रा पूर्ण होता है। रामेश्वरम में जाते हैं 22 कुएं बताए गए, 22 कुएं स्नान करो, गंगोत्री और यमुनोत्री का जल चढ़ा देना, उन्होंने दर्शन करने से अपना यात्रा पूर्ण होता है। जगन्नाथ धाम में जाते हैं पूर्व के तरफ कच्चे चने की दाल मालपुआ भोग हांडी भोग लगाने के बाद अपना यात्रा पूर्ण होता है। वहां एक कहावत बताया गया कि जिसने नहीं लगाया जगन्नाथ बाबा मोटका उसका अगर गया जीवन भर का अटका, तो वहां जगन्नाथ धाम में जाते हैं अटका भोग अवश्य लगाते हैं। उसी प्रकार ये द्वारका क्षेत्र में आए हैं, चलो द्वारका चलो द्वारका, यह क्षेत्र का महिमा किया सबसे प्रथम कि आने वाले यात्री भगवान का ध्यान यानी कि दर्शन अवश्य करते हैं। तीन कार्य बताया गया, ये कार्य के ऊपर पहला कार्य भगवान का दर्शन करना, दूसरा दो कार्य का महिमा बताया गया, उसमें से पहला महिमा बताया गया तुलापार। तुलापार क्यों? फिर द्वापर के अंदर भगवान की अष्ट प्रकरणियां, उसमें से एक है सत्य भाव, उसको थोड़ा उन्होंने गर्व आ गया कि सारी प्रकरण में से सबसे ज्यादा मूल्य सोना मेरे पास है, तो भगवान से ज्यादा फिर मुझे मिलना चाहिए। वो उसने ऊंचा है किसने, नारद जी, नारद जी के काम में ऊंचा, और नारद जी के बेगाव में आ गए और मन में सोच लिया कि भगवान का मैं सोने से तुलादान कराऊंगा, यानी कि भगवान का प्रेम ज्यादा मुझे मिलेगा। एक पल में भगवान को बिठाया, दूसरे पल में पूरा सोना रखा, लेकिन भगवान को पता था कि इसके मन में गर्व है, भगवान किसी का गर्व पसंद नहीं करते, इसलिए पूरा सोना रख दिया। बाद में भगवान का पल झुका है, मन में सोचा कि थोड़ा कम होगा सोना, अपने ऊपर जो सोना पहना था वो भी छोड़ दिया, लेकिन पल्लू दो भी भगवान का झुका नहीं। रुक्मणी माता ने बुलाया, रुक्मणी माता ने भगवान से मनोमन बात किया और कृष्ण भगवान ने बोला कि प्रेम भाव से तुम तुलसी पत्ता हो तो सोने को तभी मैं तोड़ूंगा, इसलिए रुक्मणी माता ने जैसे तुलसी पत्ता थोड़ा भगवान तोले वो सोना दे दिया नारद जी को ब्राह्मण के स्वरूप से देखिए। और बाद में कृष्ण भगवान ने बताया कि द्वापुर कूड़े के द्वारा थोड़ा दान हुआ, कलि काल में किसी का भी शक्ति नहीं होगा कि अपने वजन बुरा था और गोले का दान दे सके, इसलिए कलि काल में शरीर के अंदर रोग दोष बन गया, वो पाप दोष बन गया, उसमें से मुक्ति पाने के लिए नवग्रह का दोष उसमें से मुक्ति पाने के लिए आज भी आने वाले यात्री यहाँ दूसरा कार्य करते हैं तुलादान से। तुलादान करना हो तो उसका तीन प्रकार बताया गया, दो किस्म की दाल घी तेल चीनी चावल बनिए, सात प्रकार का अन्न द्वारा तुलापन होता है, लेकिन उत्तम वाला तुलापन करते हैं तो सातों की समान रहता है, वो आपको अपने वजन के मुताबिक एक आदमी के पीछे एक किलो की विषय 80 रुपया पर के जी पड़ता है। और मध्यम रूप से तुलापन करते हैं तो गेहूं को छोड़कर 6 वर्ष बताया गया वो सारा 6-6 के जी रहता है, बाकी सारा बचता है वो रहता है गेहूं, वो आपको 60 रुपया पर के जी यानी कि 60 रुपीज पर के जी पड़ता है। और कोई भक्ति रूप से करना चाहता है तो गेहूं को छोड़कर दूसरा 6 वर्ष बताया गया वो 3-3 के जी जाएगा, बाकी सारा बचेगा वो रहेगा गेहूं, वो आपको 40 रुपया पर के जी पड़ता है। पहले आपका टुकड़े का आटा वजन ले जाता है, बाद में हमारा आचार्य लोग 10-15 मिनट का नवग्रह पूजा कंकर पूजा कुलर पूजा गणपति पूजा करने के बाद एक पुल में आप बिठाते हैं, दूसरे पुल के अंदर प्रत्यक्ष अंदर आ जाता है, उसको बोलते हैं तुलादान। शास्त्र बताया गया कि मनुष्य का दान करने बाद दो दान अवश्य करना चाहिए, सबसे पहले कन्यादान जो मनुष्य के ऊपर जरूर करना चाहिए और दूसरा बताया तुलादान, तो ये भूमि के ऊपर दूसरा कार्य बताया गया तुलादान। लेकिन किसी को भगवान ने शक्ति नहीं दिया या किसी की इच्छा नहीं कि तुलादान का शक्ति नहीं है तो भगवान के मित्र सुदामा जी उसने यहाँ पर अवलोकित चावल दिया है, आने वाले यात्री यहाँ पर अन्नदान सेवा करते हैं। अन्नदान सेवा वो भी तीन पार्श्व होते हैं, उत्तम मध्यम और भक्ति पार्श्व। उत्तम उसे करते हैं उसका आपको 3,151 रुपीज लगता है, मध्यम उसे करते हैं 2,151 रुपीज लगता है, यानी भक्ति रूप से करते हैं उसका 1,151 रुपीज लगता है। ये हमारा आप जो भी दान करते हैं हमारा 4,500 का पूरा कमेटी है, ये कमेटी के अंदर हर पूर्णिमा और अमावस्या के दिन इसका 3 जगह हिस्सा डिस्ट्रीब्यूट होता है। सबसे फर्स्ट हिस्सा जाता है गोमती घाट के ऊपर छोटे छोटे सारे जो मंदिर है जिसका कोई आमदन नहीं है उसका पहला हिस्सा मंदिर हो जाता है। दूसरा हिस्सा हमारे 4,500 में कोई अनाथ है कोई गरीब है कोई विधवा माई होंगे जिसके कमाने वाला कोई भी नहीं, दूसरा हिस्सा गरीब ब्राह्मण हो जाता है। और तीसरा हिस्सा हमारे अलग अलग कार्ड पंडा परिवार में, तो
वर्षाओं के लिए ग्रामीण के जो भी पंडा परिवार होते हैं उसके परिवार के अंदर ये तीसरा हिस्सा अपना दिया जाता है। आप जो भी दान करेंगे उसका हमारा ब्राह्मण और पंचायती है उससे आपको पक्का रिसीव मिलता है। योर नेम, योर फादर नेम, परिवार नेम, पितृ नेम जिसके नाम से लिखा जाता है उसके नाम से रिसीव मिलता है और नेम गोत्र से आपका रिसीव दिया जाता है। लेकिन दान का कभी प्रसाद नहीं मिलता, ब्राह्मण को उसे ब्लेसिंग मिलता है, आशीर्वाद मिलता है। जब श्री कृष्ण भगवान को मिलने के लिए सुदामा के आए हैं और जाते समय भगवान ने उसको हाथों में कुछ भी दिया नहीं था, सिर्फ अपने ओर से निकल कर वस्त्र दिया था। तो आज के गोकुलाल के दिन भगवान के तरफ वस्त्र चला जाता है, संत चक्र गदा धर्म भगवान के छाप वाला वस्त्र आपको ऐसे ब्लेसिंग के रूप में दिया जाए। घर में जाकर कोई भी स्वीकार करो, बेटे का शादी करो, बच्चे का शादी करो, हवन करो, यज्ञ करो, सत्यनारायण कथा करो, कोई भी शुभ कार्य करो, तब ये दुपट्टा धारण करके बैठेगा, अपना कोई भी कार्य नील के परिपूर्ण हो जाएगा। ये हुआ था कि जो भगवान का यहाँ पर प्रसाद दिखा है तो यहाँ पर भगवान का प्रसाद का ब्यौरा लिखा हुआ है। पूरे दिन तक भगवान को 11 टाइम नैवेद्य लगा है और 4 टाइम आरती होता है। आरती का यहाँ सेवा नहीं होता लेकिन भोग का सेवा होता है। तो इधर पूरा लिखा हुआ है, आपकी किसी भी इच्छा है कि हमको चाहे तुला दान करना है, चाहे अनुदान करना है, चाहे प्रसाद लिखाना है, तो भगवान देते उसको बोलते हैं भेंट। भेंट यानी भगवान को देते उसको बोलते हैं प्रसाद और ब्राह्मण को अनुदान देते उसके आपको मिलते हैं वस्त्र। तो आपकी किसी भी कुछ भी इच्छा है, चाहे अनुदान करो, चाहे तुला दान करो, चाहे प्रसाद लिखा हो, तो हम आपके क्षेत्र में बोलते हैं। ये मंदिर की तरफ से हम लोग यहाँ पर काम करते हैं मंदिर के अंदर। और आप बीच बीच चाहे तो आप यहाँ पर भागवत सप्ताह आए हैं, यहाँ रुकने वाले हैं। मैं डेली सुबह और शाम दोनों टाइम यहाँ हाजिरी लगाऊंगा, ऐसे रहूंगा। और आप बीच बीच चाहे तो आप हमको कागज में अपना नाम गोत्र नक्षत्र सब लिखा दीजिएगा, इसलिए आप जो बोलेंगे वो हमारे यहाँ हो जाएंगे। बोल कृष्ण परमात्मा की, द्वारकनाथ भगवान की, गोमती मैया की। धन्यवाद। ಅರ್ಥ ಆಗಿದಲ್ವಾ? ಸೇವೆಗಳೆಲ್ಲ ಹೇಳಿದ್ರು, ಬೇಕಾದ್ರೆ ಡಿಟೇಲ್ ಮತ್ತೆ ಹೇಳ್ತಾರ ಅವರು, ಡಿಟೇಲ್ ಒಳ್ಳೆ ಹೇಳ್ತಾರೆ. ಬನ್ನಿ ಆಚಾರ್ಯ. ಅವಶ್ಯವಾಗಿ